सुनु हूँ। सत्यवती हृदय नंदनो व्यासः यस्य आस्य कमल गलितं वाङ्मयम् अमृतं जगत्पिबति। भुजग भोगाभमुद्यम्य हृदयं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणति भी प्रीणये पूर्णबोधम। नन्ना अध्यात्म बंधुगळे मुंदे एरडु मंत्र उद्दीपन मंत्र अंत अंदरे प्रायः अदन्न याव संदर्भगळल्लि हेळबहुदु अंत प्रस्तावने हेळिबिड्तेने। नावु देवरिगे दीप हच्चुवाग ई मंत्र हेळि हच्चबहुदु अथवा अग्नि नमस्कार कुंडदल्लि इरतक्कंत अग्नियन्न स्तोत्र माडुवाग ई मंत्र हेळबहुदु। ಇದು ಅಗ್ನಿಯ ಸ್ತೋತ್ರ, ಅಗ್ನಿ ಸ್ತೋತ್ರ ಹಿಂದೆ ಬಂತಲ್ಲ, ಪ್ರಾಣತತ್ವ ಮತ್ತು ನಾರಾಯಣ ತತ್ವದ ಉಲ್ಲೇಖ, ಅಗ್ನಿ ಅಗ್ನಿಯಲ್ಲಿರತಕ್ಕಂಥ ಪ್ರಾಣತತ್ವ ನಾರಾಯಣ ತತ್ವದ ಸ್ತೋತ್ರ ಇದು, ಅದು ಹಿಂದೆ ಸದಸಸ್ಪತಿ ಅಂತ ಬಂದಿದೆ। ಸದಸಸ್ಪತಿ ಈ ಮೂರು ಜನರು ಸದಸಸ್ಪತಿಗಳೇ। ಸದಸ್ಸು ಅಂದರೆ ಯಜ್ಞಶಾಲೆ, ಸದಸಸ್ಪತಿ ಅಂದರೆ ಅಲ್ಲಿ ಮೊದಲು ಬರತಕ್ಕಂಥ ಅಗ್ನಿಯೇ। ಹಾಗಾಗಿ ಇದು ಒಂದು ರೀತಿಯಿಂದ ಅಗ್ನಿ ಸ್ತುತಿ, ಅಲ್ಲಿಂದ ಪ್ರಾಣಸ್ತುತಿ, ಯಾಕೆ ಪ್ರಾಣಾಗ್ನಯ ಏತು ಪೊರೆಯೇ ಜಾಗೃತಿ ಅಂತ ಒಳಗಿರತಕ್ಕಂಥ ಪ್ರಾಣಶಕ್ತಿಯೇ ಅಗ್ನಿ ಅಂತ ಉಪನಿಷತ್ತು ಹೇಳುತ್ತೆ। ಅಲ್ಲಿಂದ ಅಗ್ನಿ ನಾರಾಯಣ ಈ ಇಡೀ ಉಪನಿಷತ್ತು ಪ್ರತಿಪಾದ್ಯನಾಗಿರ್ತಕ್ಕಂಥ, ಅಂದರೆ ಇಡೀ ಉಪನಿಷತ್ತಿನಲ್ಲಿ ಅಖಂಡವಾಗಿ ನಾರಾಯಣ ಪ್ರತಿಪಾದ್ಯನಾಗ್ತಾನೆ। ಈ ಮೂರು ನೆಲೆಯಲ್ಲಿ ಈ ಮಂತ್ರವನ್ನು, ಯಾಕೆಂದರೆ ಒಂದು ಉಂಟು ಒಂದು ನಿಯಮ ಇದೆ ಶಾಸ್ತ್ರದಲ್ಲಿ, ತ್ರಯೋ ಅರ್ಥಾಃ ಸರ್ವ ವೇದೇಶು ದಶಾರ್ಥಾಃ ಸರ್ವ ಭಾರತೇ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ। ತ್ರಯೋ ಅರ್ಥಃ ಸರ್ವ ವೇದೇಶು ಅಂತ, ಮೂರು ಅರ್ಥ, ಮೂರು ಅಂದರೆ ಮೂರೇ ಅಲ್ಲ, ಮಿನಿಮಮ್ ಮೂರು ಅರ್ಥ ಇದೆ ವೇದದ ಒಂದೊಂದು ಮಂತ್ರಕ್ಕೂ, ಮೂರು ನೆಲೆಯಲ್ಲಿ ಅರ್ಥ ಇದೆ। ದಶಾರ್ಥಃ ಸರ್ವ ಭಾರತೆ, ಭಾರತದಲ್ಲಿ ಒಂದೊಂದು ಪದ್ಯಕ್ಕೂ ಹತ್ತು ಹತ್ತು ಅರ್ಥಗಳಿವೆ। ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ನೂರು ಅರ್ಥಗಳಿದೆ। ಹೀಗೆ ಪ್ರಾಚೀನರು ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ ನಮಗೆ ವೇದವನ್ನು ಮೂರು ನೆಲೆಯಲ್ಲಿ ನೋಡಬೇಕು ಅಂತ। ಹಾಗೆ ಇಲ್ಲಿ ಇದನ್ನು ಒಂದು ಸ್ಥೂಲ ನಾನು ಹೊಡೆದು, ಇದು ಮೇಲುನೋಟಕ್ಕೆ ಅಗ್ನಿಪರವಾಗಿದೆ, ಅದರ ಒಳಕ್ಕೆ ಹೋದರೆ ಪ್ರಾಣಾಗ್ನಿಪರವಾಗಿದೆ, ಇನ್ನೂ ಒಳಕ್ಕೆ ಹೋದರೆ ನಾರಾಯಣ ಪರವಾಗಿದೆ। ಈ ಮೂರು ನೆಲೆಯಲ್ಲಿ ಒಂದು ಮಂತ್ರವನ್ನು ಮೂರು ನೆಲೆಯಲ್ಲಿ ನೋಡುವಂಥ ಅಭ್ಯಾಸ ನಾವು ಇಟ್ಟುಕೊಂಡಾಗ ವೇದ ಹೆಚ್ಚು ಆಳಕ್ಕೆ ಹೋಗ್ಲಿಕ್ಕಾಗತ್ತೆ, ಆ ಅಧ್ಯಯನ ಹೆಚ್ಚು ಆನಂದ ಕೊಡುತ್ತೆ। ಇದು ಹೇಳ ಉದ್ದೀಪ್ಯಸ್ವ ಜಾತವೇದ ಅಪಘ್ನನ್ನ ನಿರ್ವೃತಿ ಮಮ ಪಶೂಂಶ್ಚ ಮಹ್ಯಮಾವಹ ಜೀವನಂಚ ದಿಶೋ ದಿಶಾಂತ, ಇದು ಮಂತ್ರ। ಇದು ಒಂದು ದೃಷ್ಟಿಯಿಂದ ಎಂಟು ಅಕ್ಷರಗಳ ನಾಲ್ಕು ಪಾದಗಳಿರುವ ಒಂದು ಅನುಷ್ಟುಪ್, ಸ್ವಲ್ಪ ಅಕ್ಷರಗಳನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ। ಉದ್ದೀಪ್ಯಸ್ವ ಜಾತವೇದ ಅಪಘ್ನನ್ ನಿರ್ವೃತಿಂ, ಈ ನಿರ್ವೃತಿ ಎನ್ನುವ ಶಬ್ದದ ಬಗ್ಗೆ, ಅದರ ಉಚ್ಚಾರದ ಬಗ್ಗೆ ಹೇಳಬೇಕು ನಾನು। ಈ ನಿರ್ವೃತಿ ಎನ್ನುವ ಶಬ್ದದ ಉಚ್ಚಾರವನ್ನು, ಅಂದರೆ ಶಾಸ್ತ್ರೀಯ ಉಚ್ಚಾರವನ್ನು ಆಲ್ಮೋಸ್ಟ್ ನಮ್ಮ ಜನ ಮರೆತು ಬಿಟ್ಟಿದ್ದಾರೆ। ಇದಕ್ಕೆ ಎರಡು ಥರ ಉಚ್ಚಾರ ಇದೆ, ಅದು ನಿರ್ವೃತಿ ಅಂದರೆ ರೇಫಕ್ಕೆ ರ ಒತ್ತು ಬಹಳ, ಈಗ ನಾವು ನಿರ್ವೃತ್ತಿ ಅಂತ ಬರೆಯುವಾಗ ರ ಬರೆದು ಅದಕ್ಕೆ ಅರ್ಕ ಒತ್ತು ಕೊಡ್ತಾರೆ, ಹಾಗೆ ಬರೆಯೋದು ತಪ್ಪು, ನಿಜವಾಗಿ ರಾ ಬರೆದು ರ ಒತ್ತು ಕೊಡಬೇಕು, ನಿರ್ವೃತಿ। ಅದನ್ನು ಎರಡು ಥರ ಉಚ್ಚಾರ ಇದೆ ಶಾಸ್ತ್ರದಲ್ಲಿ, ಒಂದು ನಿರ್ವೃತಿ ಅಷ್ಟೇ, ನಿರ್ವೃತಿ 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 ಅಲ್ಲ, ಇದೊಂದು ಉಚ್ಚಾರ। ಈಗ ನಾಸತ್ಯೋ ನಿರುತಿರ್ಮರುದ್ಗಣಯುತಾ ಪರ್ಜನ್ಯ ಮಿತ್ರಾದಯ
ಅಲ್ಲಿ ನಾಸತ್ಯೌ ನಿರುತಿರ್ ಮರುದ್ಗಣಯುತಾ ನಾಸತ್ಯೌ ನಿರುತಿ ಅಂತ ಹೇಳಿದರೆ ಛಂದೋಭಂಗ ಆಗುತ್ತೆ. ಅದನ್ನು ನಿರುತಿ ಅಂತ ಹೇಳಬೇಕು. ಅಂದರೆ ಅದನ್ನು ಎಲ್ಲಿ ತನಕ ಅಂದರೆ ಈ ಛಂದಸ್ಸಿಗೆ ಅನುಗುಣವಾಗಿ ಅದನ್ನು ಉಚ್ಚಾರ ಮಾಡೋ ಅನ್ನೋದು ಪ್ರಾಚೀನ ಸಂಪ್ರದಾಯ. ಯದೀಮುಪಹ್ವರತೆ ಸಾಧತೆ ಮತಿರ್ತಸ್ಯ, ಅಲ್ಲಿರುವ ಒತ್ತು ಹೇಳಿದರು ಮತಿರ್ತಸ್ಯ ಅಲ್ಲ. ಅಂದರೆ ಅದಕ್ಕೆ ಎರಡು ವಿಧ ಉಚ್ಚಾರ ಇದೆ. ಎಲ್ಲಿ ಋ ಅನ್ನೋದನ್ನು ಒತ್ತು ಕೊಟ್ಟು ಹೇಳುವುದು, ಅದರಿಂದ ಛಂದಸ್ಸು ಸ್ವರಸ್ವಾಗತ್ತೆ, ಛಂದಸ್ಸಿನ ನಡೆ, ಅಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ. ಆದರೆ ಸಹಜವಾಗಿ ನಿರುತಿ ಅಂತ, ಅದು ನಿರುತಿ ಅಂತ ಹೇಳಬಾರ್ದು. ಇಲ್ಲಿ ನೀವು ಒತ್ತು ಕೊಡಬೇಕಾಗಿಲ್ಲ. ಅಪಘ್ನನ್ ನಿರುತಿಮ್ಮಮ ನಿರುತಿಮ್ಮಮ ಅಲ್ಲ, ಅಪಘ್ನನ್ ನಿರುತಿಮ್ಮಮ ಅದು ಅದು ರು ಬರೆದು ಅರ್ಕ ಒತ್ತು ಕೊಡುವುದು ಕೂಡ ತಪ್ಪು. ರಾ ಬರೆದು ರು ಒತ್ತು ಕೊಡಬೇಕು ನಿರುತಿ ಅನ್ನೋದಕ್ಕೆ. ಇದು ಶಾಸ್ತ್ರೀಯವಾದಂಥ ವಿಷಯ. ಆಮೇಲೆ ಮೂರನೇ ಪಾದದಲ್ಲಿ ಒಂದು ಗೊಂದಲ ಇದೆ. ಪಶೂಂಶ್ಚ ಮಹ್ಯ ಮಾವಹ, ಅದನ್ನು ಯಜುರ್ವೇದ ನಾನು ಮೊನ್ನೆ ಹೇಳಿದೆ. ಪಶೂಂಶ್ಚ ಪಶೂಂಶ್ಚ ಮಹ್ಯ ಮಾವಹ ಅಂತ ಹೇಳಬೇಕು. ಬಹಳ ಕಷ್ಟ ಆಗುತ್ತೆ ಈಗ ಹೇಳೋಕ್ಕೆ. ಅವರು ಪಶುಗುಶ್ಚ ಮಹ್ಯ ಮಾವಹ ಅಂತ ಹೇಳಿಬಿಡ್ತಾರೆ. ಇದು ಇಡೀ ಸರ್ವತ್ರ ಎಂಥ ಒಂದು ತಪ್ಪು ಬಳಕೆ ಬಂದುಬಿಟ್ಟಿದೆ ಅಂದರೆ ಪಶುಗುಶ್ಚ ಮಹ್ಯ ಮಾವಹ ಅಂತ. ಅದು ವೇದ ಪುರುಷ ಕ್ಷಮಿಸಬೇಕು, ಹಾಗೆ ಉಚ್ಚಾರ ಮಾಡೋರನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಗಕಾರ ಬರಬೇಕು, ಗಕಾರ ಅಲ್ಲ. ಪಶುಂಶ್ಚ ಮಹ್ಯ ಮಾವಹ ಜೀವನಂಚ ದಿಶೋ ದಿಶ ದಿಶೋ ದಿಶ. ಇದು ಒಂದು ಅನುಷ್ಟು ಎಂಟು ಅಕ್ಷರಗಳ. ಅದರ ಮಧ್ಯದಲ್ಲಿ ಏನಾಗುತ್ತೆ, ಶುರುವಿನಲ್ಲಿ ಜಾತ ವೇದ ಅಂತವ ಉದ್ದೀಪ್ಯ ಸ್ವಜಾತ ವೇದ ಎಂಟು ಅಕ್ಷರ ಇದೆ. ಅಪಘ್ನನ್ ನಿರುತಿಮ್ಮಮ ಎಂಟು ಅಕ್ಷರ ಇದೆ. ಅದನ್ನು ಒಟ್ಟಿ ಹೇಳುವಾಗ ಉದ್ದೀಪ್ಯ ಸ್ವಜಾತವ ಜಾತ ವೇದೋಪಘ್ನನ್ ನಿರುತಿಮ್ಮಮ ಆ ಒಳಗೆ ಹೋಗಿಬಿಡುತ್ತೆ, ಸಂಧಿಯಲ್ಲಿ ಸೇರಿಬಿಡುತ್ತೆ ಸ್ವಲ್ಪ. ಜಾತ ವೇದೋಪಘ್ನನ್ ಹೇಳುವಾಗ ಅದು ಆ ಕೇಳಬೇಕು ಕೇಳಬಾರ್ದು ಆ ಥರ ಹೇಳಬೇಕು. ಅದನ್ನು ವೇದದ ಉಚ್ಚಾರ ಮರೆತು ಹೋಗಿದೆ. ಈಗ ನಾವು ಎಲ್ಲ ಸಾಮಾನ್ಯ ಸಂಸ್ಕೃತ ಉಚ್ಚಾರ ಮಾಡಿದ ಹಾಗೆ ವೇದ ಉಚ್ಚಾರವನ್ನು ಮಾಡ್ತೇವೆ. ಅದು ವೇದದ ಉಚ್ಚಾರ ಅಂತ ಒಂದು ಬೇರೆ ಇದೆ, ಅದಕ್ಕೆ ಒಂದು ಫೊನೆಟಿಕ್ಸು ಪ್ರತ್ಯೇಕವಾದ ವ್ಯವಸ್ಥೆ ಇದೆ. ಅದು ಸಾಮಾನ್ಯವಾಗ ಫೊನೆಟಿಕ್ಸು ಅದನ್ನು ಮೊದಲು ಕಲಿಯಬೇಕು. ಅದಕ್ಕೆ ಅದನ್ನು ತೈತ್ರಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮಹ ಮೊದಲು ಶಿಕ್ಷಾ ಫೊನೆಟಿಕ್ ಕಲಿಯದೇ ಇದ್ದರೆ ಓದಲಿಕ್ಕೆ ಬರೋದಿಲ್ಲ. ಮತ್ತು ಅರ್ಥ ಮತ್ತೆ ಓದಲಿಕ್ಕೆ ಬರದೇ ಇದ್ದವನಿಗೆ ಏನರ್ಥ. ಬಹಳಷ್ಟು ನಮ್ಮಲ್ಲಿ ತಪ್ಪು ಪಠನ ಕ್ರಮ ಬಳಕೆಯಲ್ಲಿದೆ. ಮತ್ತು ಪಾಠಗಳು ತಪ್ಪಾಗಿ ಬಿಟ್ಟಿದ್ದಾವೆ. ಅದನ್ನು ಮುಂದೆ ಅಗತ್ಯ ಬಂದಾಗ ಹೇಳ್ತೇನೆ ನಾನು. ಅದನ್ನು ವೈದಿಕ ಸಂಪ್ರದಾಯದಲ್ಲೇ ತಪ್ಪು ಪಾಠಗಳು ಬಂದುಬಿಟ್ಟಿದ್ದಾವೆ ಬಹಳ. ಅದಕ್ಕೆ ಮೂಲಭೂತವಾದ ಕಾರಣ ನಮ್ಮಲ್ಲಿ ಅರ್ಥಾನುಸಂಧಾನ ಇಲ್ಲದೆ ವೇದವನ್ನು ಉರು ಹೊಡೆಯುವ ಕ್ರಮ ಬಂದದ್ದರಿಂದ. ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಉರು ಹೊಡೆಯೋದಷ್ಟೇ. ಹಾಗಾಗಿ ಎಷ್ಟು ಎಚ್ಚರ ವಹಿಸಿದ್ರೂ ಕೆಲವು ತಪ್ಪು ಪಾಠಗಳು ಬಂದುಬಿಟ್ಟಿದ್ದಾವೆ ಬಳಕೆಯಲ್ಲಿರುವ ಮಂತ್ರಗಳಲ್ಲಿ. ಈ ಮಂತ್ರ ನೋಡಿ, ದೀಪ ಹಚ್ಚುವಾಗ ಉದ್ದೀಪ್ಯ ಸ್ವಜಾತವೇದ. ಪ್ರತಿಯೊಂದು ಪ್ರತಿಯೊಂದು ವಸ್ತುವಿನಲ್ಲಿ, ಒಂದು ಬೆಂಕಿಯ ಕಿಡಿಯಲ್ಲಿ ಅವರು ಅದರೊಳಗಿರ್ತಕ್ಕಂಥ ಬೆಳಕಿನ ದೇವತೆಯನ್ನು ಸ್ತೋತ್ರ ಮಾಡ್ತಾರೆ. ಅವರಿಗೆ ಯಾವುದು ಜಡವಾದದ್ದು ಪ್ರಪಂಚದಲ್ಲಿ ಬರೀ ಜಡ ಅಂತ ಒಂದು ಸಂಗತಿಯೇ ಇಲ್ಲ. ಪ್ರತಿಯೊಂದು ಜಡದ ಒಳಗೆ ಒಂದು ಚೈತನ್ಯ ಇದೆ, ಒಂದು ಶಕ್ತಿ ಇದೆ. ಆ ಚೈತನ್ಯವನ್ನು ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಒಂದು ಯಜುರ್ವೇದ ಮೊದಲನೇ ಮಂತ್ರ ಇಷೇತ್ವೇ ತಿಚ್ಛಿನದ್ಮಿನ್ ಇಷೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ಇಷೇತ್ವ. ಇದೇನು ಅಂದರೆ, ಹೋಗಿ ಒಂದು ವನಸ್ಪತಿಯ ಒಂದು ಕಟ್ಟಿಗೆ ಒಂದು ತುಂಡನ್ನು ತುಂಡು ಮಾಡಬೇಕು. ಒಂದು ಸಣ್ಣ ಕಡ್ಡಿ, ಒಂದು ಕೋಲು ಅಂತ ಇಟ್ಕೊಳ್ಳಿ. ಆ ಮರದ ಕೋಲು ತುಂಡು ಮಾಡಿ ನಾವೇನಾದರೂ ಯೋಚನೆ ಮಾಡ್ತೇವೆ, ಹೋಗ್ತೇವೆ ಮುರಿತೇವೆಪ್ಪ, ಏನದು ಅದು ಏನು ದೊಡ್ಡ ತಲೆ ಬಿಸಿ. ಅವ್ರಿಗೆ ಆಗಲಪ್ಪ, ಆ ಮರದಲ್ಲೂ ಒಂದು ಚೈತನ್ಯ ಇದೆ. ಪ್ಲಾಂಟ್ಸ್ ಹ್ಯಾವ್ ಲೈಫ್. ನಮ್ಮ ಕೈ ಮುರಿದ್ರೆ ನಮಗೆ ನೋವಾಗೋಲ್ವಾ? ಹಾಗೆ ಅವುಗಳ ಕೈ ಹೀಗೆ ಕಟ್ ಮಾಡಿಬಿಟ್ರೆ ಅವುಗಳಿಗೆ ವೇದನೆ ಆಗೋಲ್ವಾ? ನಮ್ಮಷ್ಟು ಆಗುವುದಿಲ್ಲ, ಯಾಕೆಂದರೆ ಆ ಇಂದ್ರಿಯಗಳ ಸೆನ್ಸೇಷನ್ ಕಡಿಮೆ. ಆದರೆ ಅವು ನೋವಾಗೋಲ್ವಾ ಅಂತ ಅವ್ರದ್ದು ಪಾಪ ಅದರೊಳಗೆ ಒಂದಿದೆ. ಹಾಂ, ಅದರ ವನಸ್ಪತಿ ದೇವತೆಗಳಿದ್ದಾರೆ. ಎಲ್ಲ ಗಿಡಗಳು ಮರಗಳಲ್ಲಿ ವನಸ್ಪತಿ ದೇವತೆಗಳಿದ್ದಾರೆ. ಅವರ ಪರ್ಮಿಷನ್ ಬೇಡುವ ಕಡೀಲಿಕ್ಕೆ. ಅದು ಇಷೇತ್ವ ಅನ್ನ ಸಮೃದ್ಧಿಗೋಸ್ಕರ, ಜ್ಞಾನ ಸಮೃದ್ಧಿಗೋಸ್ಕರ ನಿಮ್ಮನ್ನು ಕಡಿತೇನಪ್ಪ ಅಂತೇಳಿ ಒಂದು ತುಂಡು ಮಾಡ್ತಿತ್ತು. ಅವ್ರಿಗೆ ಏನು ಮಾಡಬೇಕಾದರೂ
ಆ ಒಂದು ದೇವತಾ ಶಕ್ತಿಯ ಸ್ಮರಣೆ ಅಂದರೆ ಜೀವನದಲ್ಲಿ ಏನು ಕ್ರಿಯೆ ಮಾಡುವಾಗಲೂ ಅವರು ಆ ಸ್ಮರಣೆಯ ಎಚ್ಚರ ಆಯಿತು ಪ್ರಾಚೀನರಿಗೆ, ಒಂದು ಚೈತನ್ಯದ ಚಿಂತನೆ. ಹಾಗಾಗಿ ದೀಪ ಹಚ್ಚುವಾಗ ಬರ್ತಾರೆ ಜಾತವೇದ, ಜಾತವೇದಸ್ ಅಂದರೆ ಈ ಶಬ್ದಕ್ಕೆ ನಾನು ಕೆಲವು ಅರ್ಥ ಹೇಳ್ತೇನೆ. ಸಂಸ್ಕೃತದಲ್ಲಿ ಜಾತವೇದ ಅನ್ನೋದಕ್ಕೆ ಕನಿಷ್ಠ 18 ಅರ್ಥಗಳಿವೆ, ಅದನ್ನೆಲ್ಲ ನಾನು ಹೇಳ್ತಾ ಕೂತ್ಕೊಳ್ಳೋಣ. ಯಾಕೆಂದರೆ ಅಷ್ಟು ಹೇಳೋದಕ್ಕೆ ಒಂದಿಷ್ಟು ಹೊತ್ತು ವೇಸ್ಟ್ ಆಗುತ್ತೆ, ವೇಸ್ಟೇ ಅದು. ಯಾಕೆ ಗೊತ್ತುಂಟ, ಮತ್ತು ನೀವು ಮನೆಗೆ ಹೋದಾಗ ನಿಮಗೊಂದೂ ನೆನಪಿರೋಲ್ಲ 18 ಅರ್ಥ ಹೇಳಿದ್ರು ಅಂತ. ಏನೋ 18 ಹೇಳಿದ್ರಪ್ಪ, ಹಾಗಾಗೋದಕ್ಕಿಂತ ಕೆಲವೇ ಅರ್ಥ ನೆನಪಾಗೋ ಹಾಗೆ ಹೇಳೋದು ಒಳ್ಳೆಯದಲ್ವಾ. 18 ಅರ್ಥಗಳು, ಮಿನಿಮಮ್ 18 ಅರ್ಥಗಳಿವೆ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಪುರಾಣಗಳಲ್ಲಿ ಬಂದ ಅರ್ಥ, ನಿರುಕ್ತಕಾರರು ಬರೆದಿರುವ ಅರ್ಥಗಳು. ಜಾತವೇದ ಅಂದರೆ ಇದು ಬಹಳ ಜಾತ. ತಸ್ಮಿನ್ನುತೈ ಕಿಂಬೀರಮಿತಿ ಅಗ್ನಿರ್ವಾಹಮಸ್ಮಿ ಇತ್ಯಬ್ರವೀತ್ ಜಾತವೇದಾವಾಹಮಸ್ಮಿ ಅಂತ ಅಗ್ನಿಯನ್ನು ಭಗವಂತ ಕೇಳಿದಾಗ, ಯಕ್ಷ ಪ್ರಶ್ನೆ ಅದು ಉಪನಿಷತ್ತಿನ ತಲವಕಾರದಲ್ಲಿ, ಏನಪ್ಪ ಏನು ತಾಕತ್ತಿದೆ ನಿನಗೆ ಅಂತ ಅಗ್ನಿ ಹತ್ರ ಕೇಳಿದಾಗ ಆ ಯಕ್ಷ ಅವನು ಹೇಳ್ತಾನೆ, ಅಗ್ನಿರ್ವಾಹಮಸ್ಮಿ ಜಾತವೇದಾವಾಹಮಸ್ಮಿ. ಅವನು ತನ್ನ ಟೈಟ್ಲ್ ಹೇಳಲಿಕ್ಕೆ ಹೋಗ್ತಾನೆ, ನಾನು ಏನು ತಿಳ್ಕೊಂಡಿದ್ದೀನಿ, ನಾನು ಅಗ್ನಿ, ನಾನು ಜಾತವೇದ. ತಸ್ಮಿನ್ ತ್ವಯಿ ಕಿಂಬೀರ್ಯಂ ಅಂತ, ಹೌದಾ, ಏನು ಮಾಡಲಿಕ್ಕೆ ಬರುತ್ತೆ ನಿನಗೆ. ಅವನು ಹೆಗ್ಗಳಿಕೆಯ ಮಾತನ್ನು ಹೇಳಿದಾಗ ಅವನು ಫೂಫು ಮಾಡಿಬಿಡ್ತಾನೆ ಭಗವಂತ, ಏನು ಮಾಡಲಿಕ್ಕೆ ಬರುತ್ತೆ ನಿನಗೆ ಅಂತ. ಯಾವ ಅವನು ಅಹಂಕಾರದಿಂದ ಬೀಗಿ ಮಾತಾಡಿದಾಗ ಏನು ಮಾಡಲಿಕ್ಕೆ ಬರುತ್ತೆ ನಿನಗೆ. ಹಾಗೆ ಅವನು ಹೇಳಿಕೊಂಡ ಹೆಗ್ಗಳಿಕೆಯ ನಾಮ ಅದು ಜಾತವೇದಾಹ ಅಂತ. ಜಾತವೇದಾಹ ಅಂದರೆ ಒಂದು ಅರ್ಥ, ಜಾತಂ ಜಾತಂ ವೇತ್ತೀತಿ ಜಾತವೇದಾಹ. ಪ್ರಪಂಚದಲ್ಲಿ ಏನೆಲ್ಲ ಹುಟ್ಟಿದೆ ಇದೆಯೋ, ಏನೆಲ್ಲ ಇದೆಯೋ ಅದು ಎಲ್ಲವನ್ನೂ ಬಲ್ಲವನು ಅಂತ, ಆಮ್ನಿಶಿಯಂಟ್ ಅಂತ ಅರ್ಥ. ಜಾತಂ ಜಾತಂ ವೇತ್ತೀತಿ ಜಾತವೇದಾಹ ಅಂತ ಒಂದು. ಆಮೇಲೆ ಜಾತೆ ಜಾತೆ ವಿದ್ಯತೆ ಇತಿ ಜಾತವೇದಾಹ. ಪ್ರತಿಯೊಂದು ಹುಟ್ಟಿದ ವಸ್ತುವಿನಲ್ಲಿಯೂ ಇದ್ದಾನೆ ಒಳಗೆ ಕೂತು. ಶಕ್ತಿ, ಅಗ್ನಿಶಕ್ತಿ ಪ್ರತಿಯೊಂದು ಚೈತನ್ಯದಲ್ಲಿಯೂ ಇದೆ. ಜಾತೆ ಜಾತೆ ವಿದ್ಯತೆ ಇತಿ ಜಾತವೇದಾಹ. ಆಮೇಲೆ ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ, ಅದು ಅದು ಭಗವಂತನ ಪರವಾಗಿ ಅರ್ತಕ್ಕಂಥ ಅರ್ಥ. ಇನ್ನೊಂದು ಅರ್ಥ ಜಾತವೇದ ಅಂದರೆ ಅಗ್ನೇಹ ಋಗ್ವೇದ ಅಂತ ಹೇಳ್ತದೆ ವೇದ. ಅಗ್ನಿಯಿಂದ ಋಗ್ವೇದ ಜಾತವಾಯಿತು ಅಂದರೆ ಅಭಿವ್ಯಕ್ತವಾಯಿತು ಅಂತ ಅರ್ಥ. ಆದ್ದರಿಂದ ಜಾತಃ ವೇದ ಅನೇನ ಇತಿ ಜಾತವೇದ. ಋಗ್ವೇದವನ್ನು ಅಭಿವ್ಯಕ್ತಗೊಳಿಸಿದ ದೇವತೆ, ಎಲ್ಲದರ ಒಳಗೂ ಅಗ್ನಿಶಕ್ತಿಯಾಗಿ ತುಂಬಿರುವ ದೇವತೆ, ಎಲ್ಲವನ್ನೂ ಬಲ್ಲ ದೇವತೆ. ಸೋಲು ಅವನು ಅವನು ಅಲ್ಲಿ ಹೇಳೋದು ಆರ್ಥಲೇ, ಏನು ನಾನು ಅಂದರೆ ಏನು ತಿಳ್ಕೊಂಡಿದ್ದಿ, ಎಲ್ಲ ಗೊತ್ತು ನನಗೆ, ಏನೇನು ಇದೆಯೋ ಜಗತ್ತಿನಲ್ಲಿ ಅದೆಲ್ಲ ನಾನು. ಜಾತಂ ಜಾತಂ ವೇತೀತಿ ಜಾತವೇದಾವ ಅಹಮಸ್ಮಿ ಅಂತ. ಆಮೇಲೆ ಜಾತಾ ವೇದಾಹ ಅನೇನ ಭಗವಂತನಿಗೆ, ಎಲ್ಲ ವೇದಗಳು ಕೂಡ ಚತುರ್ಮುಖನಿಗೆ ಭಗವಂತನಿಂದ ಉಪದೇಶ ಆಯಿತು, ಎಲ್ಲ ವೇದಗಳು ಅವನಿಂದ ಹುಟ್ಟಿದವು. ಆಮೇಲೆ ಜಾತಾಹ ವೇದಾಹ ತದರ್ಥಂ ಹಿ ಜಾತವೇದಾಹ ತತಸ್ಮೃತಃ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ವೇದಗಳು ಅಭಿವ್ಯಕ್ತ ಆದದ್ದೇ ಅವನ ಗುಣಗಾನಕ್ಕೋಸ್ಕರ, ತದರ್ಥಂ ಜಾತಾಹ ಅದರಿಂದ ಅವನು ಜಾತವೇದ. ಬೇರೆ ಬೇರೆ ಸಂದರ್ಭ ಆಮೇಲೆ ಆಯ್ತಲ್ಲ, ಜಾತೆ ಜಾತೆ ವಿದ್ಯತೆ ಜಾತಂ ಜಾತಂ ವೇತಿ ಎಲ್ಲ ಆಯಿತು. ಆಮೇಲೆ ಅವನು ಜಾ ವೇದಾಹ ಅಂತಿದೆ. ತಮಾಷೆ ಏನಂದರೆ ವೇದ ಅಕಾರಾಂತ ಶಬ್ದ, ಇಲ್ಲಿ ಇರುವಂತಹದ್ದು ವೇದಸ್ ಶಬ್ದ, ಸಕಾರಾಂತ ಶಬ್ದ. ಇದು ವ್ಯತ್ಯಾಸವನ್ನು ಬಹಳ ಜನ ಗಮನಿಸುವುದಿಲ್ಲ. ಶಾಸ್ತ್ರಕಾರ ಎರಡಕ್ಕೂ ಒಂದೇ, ವೇದಸ್ ಅಂದರೆ ಏನು ಗೊತ್ತಾ, ವೇದ ಅಂದರೆ ಜ್ಞಾನ, ವೇದಸ್ ಅಂದರೆ ವೆಲ್ತ್ ಸಂಪತ್ತು. ವೇದಸ್ ಅಂತ ಅದು ಸಕಾರ ಅಂತ ಆಗಿಬಿಟ್ರೆ ಸಂಪತ್ತಾಗತ್ತೆ, ಅಕಾರ ಅಂತ ಆದರೆ ಜ್ಞಾನ. ಅಂದ ವೇದಾಹ ಅಂದರೆ ವೇದ, ವೇದಸಿ ವೇದಾಂಸಿ ಅಂತ ಅದು ಸಕಾರ ಅಂತ ಶಬ್ದ. ವೇದಸ್ ಅಂತ ಅಂದರೆ ವೆಲ್ತ್, ಮಟೀರಿಯಲ್ ವೆಲ್ತ್, ಅದು ಅವನಿಂದಲೇ ಹುಟ್ಟಿದ್ದು. ಜಾತವೇದ ಮತ್ತು ಮಟೀರಿಯಲ್ ವೆಲ್ತ್ ಈ ಬೇರೆ ಎಲ್ಲಿಂದ ಹುಟ್ಟುತ್ತಾ, ಐಹಿಕ ಸಂಪತ್ತನ್ನು ಕೊಟ್ಟವನು ಅವನೇ, ಆಧ್ಯಾತ್ಮಿಕ ಸಂಪತ್ತನ್ನು ಕೊಟ್ಟವನು ಅವನೇ, ಜ್ಞಾನ ಸಂಪತ್ತನ್ನು ವೇದ ಮೂಲಕ ಕೊಟ್ಟ, ಐಹಿಕ ಸಂಪತ್ತನ್ನು ಸಂಪತ್ತಿನ ಮೂಲಕ. ಹಾಗಾಗಿ ಅದನ್ನು ಭಗವಂತ ಅದರಿಂದಲೇ ನೋಡಿ, ಜಾತವೇದೋಮ ಆವಹ ಶ್ರೀ ಸೂಕ್ತದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದು, ಲಕ್ಷ್ಮೀದೇವಿಯ ಕರುಣೆ ನನ್ನ ಮೇಲೆ ಬರುವಂತೆ ಮಾಡಪ್ಪ, ನಮ್ಮ ಮನೆಯಲ್ಲೂ ಬಂದವಳಿರಲಿ ಅಂತ ಸಂಬೋಧನೆ ಮಾಡೋದು ಜಾತವೇದಸ್ಸು ಅಂದರೆ ನಾರಾಯಣನನ್ನು. ಹೀಗೆ ಜಾತವೇದ ಅನ್ನತಕ್ಕಂಥದ್ದು ಪ್ರಾಣಾಗ್ನಿ ಪರವಾಗಿ, ಅಗ್ನಿ ಪರವಾಗಿ, ಭಗವಂತನ ಪರವಾಗಿ ಬೇರೆ ಬೇರೆ ಅರ್ಥದಲ್ಲಿ ತೆರೆಕೊಳ್ಳುತ್ತೆ. ಇವನಿಂದ
ಜಾತಾಹ ವೇದಾಹ ಎಲ್ಲ ಸಂಪತ್ತುಗಳು ಅವನ ಅರ್ಚನೆಗೋಸ್ಕರ ಇರುವಂಥವು. ಆದ್ದರಿಂದ ಅವನು ಜಾತವೇದಸ್ಸು. ಅವನನ್ನು ಅಲ್ಲಿ ಆ ಭಗವಂತ ಉದ್ದೀಪ್ಯಸ್ವ ಜಾತವೇದ, ಬೆಳಗು ಅಲ್ಲ ಬೆಳಗಿಸು, ನೀನು ಇಲ್ಲಿ ದೀಪವಾಗಿ ಉರಿತಾ ಇದ್ದೀಯಲ್ಲ, ನನ್ನ ಒಳಗಿನ ಬೆಳಕನ್ನು ಬೆಳಗಿಸು. ಉದ್ದೀಪ್ಯಸ್ವ ಜಾತವೇದ, ಹೊರಗೆ ಬೆಳಕು ಹಚ್ಚುವಾಗ ಅವನು ಹೇಳೋದು ನನ್ನ ಒಳಗೆ ಕತ್ತಲು ತುಂಬಿದೆ ಅದನ್ನು ಬೆಳಗಿಸು. ಒಳಗಿನ ಕತ್ತಲೆಗೆ ದೀಪ ನೀನು ಹಚ್ಚಬೇಕು, ಹೊರಗಿನ ಕತ್ತಲೆಗೆ ನಾನು ದೀಪ ಹಚ್ಚುತ್ತೇನೆ, ಒಳಗೆ ಬೆಳಕು ನೀನು ಹಚ್ಚಬೇಕು, ಅದು ನನಗಾಗೋಲ್ಲ. ಉದ್ದೀಪ್ಯಸ್ವ ಜಾತವೇದ ಏನು ಮಾಡ್ತಾ, ಅಪಘ್ನನ್ನು ನಿರತಿಮ್ಮಮ, ನನ್ನ ಒಳಗೆ ನೋಡಿ ಬೆಳಗಿಸಬೇಕಾದ ಯಾವುದು ಅಂತ ಇಲ್ಲಿ ಸ್ಪಷ್ಟ ಆಗಿದೆ. ನನ್ನೊಳಗೆ ನಿರುತಿ ತುಂಬಿದೆ. ನಿರುತಿ ಅಂದರೆ ಪ್ರಾರ್ಥನೆ ಮಾಡುವುದು ನಾರಾಯಣನನ್ನು. ಅವನು ಲಕ್ಷ್ಮೀಪತಿ, ನನ್ನಲ್ಲಿ ಏನು ತುಂಬಿದೆ ಅಂದರೆ ನಿರುತಿ ತುಂಬಿದೆ, ಅಲಕ್ಷ್ಮಿ ತುಂಬಿದೆ. ಅಲಕ್ಷ್ಮಿಯನ್ನು ಹೋಗಲಾಡಿಸಿ ಲಕ್ಷ್ಮಿಯನ್ನು ಕೊಡು ನನಗೆ ಅಂತ. ಅಂದರೆ ಲಕ್ಷ್ಮಿ ಅಂದರೆ ಆ ಜ್ಞಾನ ಸಂಪತ್ತನ್ನು ಕೊಡು. ನಿರುತಿ ಅಂದರೆ ಅಲಕ್ಷ್ಮಿ. ಹೇಗೆ ದೇವತಾ ಗಣದಲ್ಲಿ ಲಕ್ಷ್ಮಿ ಬಹಳ ದೊಡ್ಡ ಶಕ್ತಿಯೋ, ಹಾಗೆ ದುಷ್ಟರಲ್ಲಿ ಬಹಳ ಶ್ರೇಷ್ಠಳು ಅಲಕ್ಷ್ಮಿ ಅಂತ. ಅಲಕ್ಷ್ಮಿ ಹಾಗೆ ಲಕ್ಷ್ಮಿ ನಾರಾಯಣ ಹೆಂಡತಿ, ಅಲಕ್ಷ್ಮಿ ಕಲಿಯ ಹೆಂಡತಿ ಅಂತ ಹೇಳ್ತಾರೆ ಶಾಸ್ತ್ರಗಾರರು. ಹಾಗಾಗಿ ದುಷ್ಟಶಕ್ತಿಯಲ್ಲಿ ಬಹಳ ತುತ್ತ ತುದಲ್ಲಿ ಇರೋಳು ಅಲಕ್ಷ್ಮಿ. ಅವಳು ಸಮುದ್ರ ಮಥನ ಕಾಲದಲ್ಲಿ ಮೊದಲು ಹುಟ್ಟಿದವಳು ಅವಳು, ಅವಳಿಗೆ ಜ್ಯೇಷ್ಠಾಲಕ್ಷ್ಮಿ ಅಂತ ಹೆಸರು. ಲಕ್ಷ್ಮಿಯ ಅಕ್ಕ ಅಂತ, ಲಕ್ಷ್ಮಿಯ ಅಕ್ಕ ಅವಳು. ಆದರೆ ಬುದ್ಧಿ ಮಾತ್ರ ವಿಪರೀತ, ಅಕ್ಕ ತಂಗಿಯರ ಬುದ್ಧಿ ಒಂದಕ್ಕೊಂದು ಸಂಬಂಧ ಇಲ್ಲ. ಅಂಥ ಅಂದರೆ ಅಜ್ಞಾನ, ದುಃಖ ಮತ್ತು ಅಜ್ಞಾನ ಸ್ವರೂಪವಾಗಿರತಕ್ಕಂಥದ್ದು ನಿರುತಿ. ನನ್ನೊಳಗೆ ಅದು ತುಂಬಿದೆ ಅಂದರೆ ಅಜ್ಞಾನ, ಅಜ್ಞಾನದಿಂದ ದುಃಖ. ನಾವು ದುಃಖ ದುಃಖ ಅಂತೇವಲ್ಲ, ದುಃಖ ಏನು, ದುಃಖ ಅಂದರೆ ಏನು, ದುಃಖ ಅಂದರೆ ನಮ್ಮಲ್ಲಿರತಕ್ಕ ಅಜ್ಞಾನದ ಒಂದು ಅಭಿವ್ಯಕ್ತಿ. ಅದು ದುಃಖ ಆಗೋದು ಯಾವಾಗ, ದುಃಖ ಮತ್ತು ಭಯ ಎರಡು ಅಜ್ಞಾನದಿಂದ ಆಗೋದು. ಈಗ ನಾವು ರಾತ್ರಿ ಹೊತ್ತು ಹೋಗುವಾಗ ಏಯ್ ಟಾರ್ಚ್ ಇದ್ದರೆ ಕೊಡೋ ಭಯ ಆಗುತ್ತೆ ಅಂತೇವೆ, ಹಗಲು ಹೊತ್ತಾದರೆ ಏಯ್ ಏನು ಭಯ ಏನು ಹಗಲು ಉಂಟಲ್ಲ, ಅಂದರೆ ಬೆಳಕು ಅಭಯ ಕತ್ತಲೆ ಭಯ. ಯಾಕೆಂದರೆ ಗೊತ್ತಾಗೋದಿಲ್ಲ ಕತ್ತಲಲ್ಲಿ ಏನಿದೆ, ಕಾಲಲ್ಲಿ ಏನಿರ್ಬೋದು, ಪಕ್ಕದೆಲ್ಲ ಕಳ್ಳ ನಿಂತಿರ್ಬೋದು, ಕುತ್ತಿಗೆ ಕಿಸೆ ಕೈ ಹಾಕ್ಬೋದು, ಕುತ್ತಿಗೆ ಹಿಚುಕಬಹುದು. ಅನ್ನ ಕತ್ತಲು ಅವಿದ್ಯೆ ಎನ್ನುವುದು ಭಯ, ಬೆಳಕು ವಿದ್ಯೆ ಎನ್ನುವುದು ಅಭಯ. ಅಂದ ಒಳಗೆ ಆ ಕತ್ತಲು ಹೋಗು, ನಿರುತಿ ಅವಿದ್ಯೆ ಅಜ್ಞಾನ ಅನ್ನತಕ್ಕಂಥ ಕತ್ತಲು ಒಳಗೆ ತುಂಬಿದೆ. ಅದನ್ನು ಅಪಘ್ನನ್ ಒಳಗಿನ ಕತ್ತಲು ಒಡಿಸು. ಯಾವ ಕತ್ತಲು ಹೇಳಿದವರು, ಅಜ್ಞಾನವೆಂಬ ಕತ್ತಲು. ಹಾಗಾಗಿ ಒಳಗೆ ಬೆಳಕು ಅಂದರೆ ಜ್ಞಾನದ ಬೆಳಕನ್ನು ಹಚ್ಚು. ಜ್ಞಾನ ಉದ್ದೀಪ್ಯಸ್ವ, ಜ್ಞಾನದ ದೀಪವನ್ನು ಹಚ್ಚು ನನ್ನ ಹೃದಯದಲ್ಲಿ. ಯಾಕೆಂದರೆ ನೀನು ಜಾತವೇದ, ನೀನು ಜ್ಞಾನ ಹುಟ್ಟಿದ್ದೇ ನಿನಗೋಸ್ಕರ. ಜ್ಞಾನ ಹುಟ್ಟಿದ್ದು ನಿನ್ನಿಂದ, ಜ್ಞಾನ ಹುಟ್ಟಿದ್ದು ನಿನಗೋಸ್ಕರ, ನಿನ್ನ ಅರಿವಿಗೋಸ್ಕರವೇ ಈ ಜ್ಞಾನ ಪರಂಪರೆ ಇರೋದು. ಅದರಿಂದ ಉದ್ದೀಪ್ಯಸ್ವ, ನನ್ನ ಒಳಗೆ ತುಂಬಿರುವ ನಿರುತಿ ಅಜ್ಞಾನದ ದುಃಖದ ಆ ಕತ್ತಲೆಯನ್ನು ಅಪಘ್ನನ್ನು ನಾಶಗೊಳಿಸಿ, ಅದನ್ನು ಓಡಿಸಿಬಿಡು, ಓಡಿಸಿ ಒಳಗೆ ಬೆಳಗು ತುಂಬು. ಏನು ನೋಡಿ, ಅವರು ಒಂದು ಸಣ್ಣ ಕೆಲಸ ಮಾಡುವಾಗಲೂ ಅದರ ಹಿಂದೆ ಅವರ ಕಲ್ಪನೆಯ ಭವ್ಯತೆ. ಒಂದು ದೀಪ ಹಚ್ಚೋದು, ಒಂದು ಲ್ಯಾಂಪ್ ಹಚ್ಚೋದು, ಆದರೆ ಅವರು ಹೇಳೋದು ಈ ಲ್ಯಾಂಪ್ ಅಲ್ಲಪ್ಪ, ಈ ಲ್ಯಾಂಪು ಹಚ್ಚು, ಒಳಗಿನ ಲ್ಯಾಂಪ್ ಹಚ್ಚು, ಅಲ್ಲಿ ಕತ್ತಲು ತುಂಬಿದೆ, ಏನು ಉಪಯೋಗ ಈ ಬೆಳಕು, ಹೊರಗಿನಿಂದ ಬೆಳಕು ಹಚ್ಚಿ ಏನು ಉಪಯೋಗ, ಒಳಗೆ ಬರೀ ಕತ್ತಲು ತುಂಬಿದೆ. ಅದರಿಂದ ನಮ್ಮ ಭಯ ಅಜ್ಞಾನ, ಅಜ್ಞಾನದಿಂದ ಬದುಕು ಅಂದರೆ ಭಯ ಮತ್ತು ದುಃಖದ ಸರಮಾಲೆ. ಅಜ್ಞಾನ ಹೋಯಿತು ಅಂದರೆ ಭಯವೂ ಇಲ್ಲ ದುಃಖವೂ ಇಲ್ಲ. ನಮ್ಮ ಎಲ್ಲ ದುಃಖಗಳಿಗೆ ಎಲ್ಲ ಭಯಕ್ಕೆ ಕಾರಣ ಮಗ್ನಸಿಹಿ ಪರೇ ಅಜ್ಞಾನೇ ಕಿಂ ನ ದುಃಖ ತರಂಭವೇತ್ ಅಂತ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ. ಅಜ್ಞಾನದಲ್ಲಿ ಮುಳುಗಿದವನಿಗೆ ಎಲ್ಲವೂ ದುಃಖ ಅಂತ. ನನಗೆ ಇದನ್ನು ಓದುವಾಗ ಪಕ್ಕ ಇಂಗ್ಲೀಷಿನ ಮಾತು ನೆನಪಾಗೋದು, ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತ. ಓಹ್, ಅವರು ಅಜ್ಞಾನ ಅಂದರೆ ದುಃಖ ಅಂತಾರೆ, ಇವರು ಆನಂದ ಅಂತಾರೆ. ಏನು ನೋಡಿ ಗ್ರಾಚಾರ ಅಂದರೆ, ಏನು ಗೊತ್ತಿಲ್ಲದಿದ್ದರೆ ಆರಾಮ ಅಂತ, ತಲೆ ವಿಷಿ ಇಲ್ಲ ಅಂತ. ಇಗ್ನೋರೆನ್ಸ್ ಇಸ್ ನಿಜವಾಗಿ ದುಃಖದಿಂದಲೇ ಅಜ್ಞಾನ, ಅಜ್ಞಾನದಿಂದ ದುಃಖ, ದುಃಖದಿಂದ ಅಜ್ಞಾನ, ದುಃಖ ಅನ್ನೋದು ಒಂದರ ನಂತರ ಒಂದು. ಅಜ್ಞಾನ ಅನ್ನೋದು ದುಃಖಕ್ಕೆ ಕಾರಣವಾಗುತ್ತೆ, ಅದು ಆನಂದಕ್ಕೆ ಕಾರಣ ಅಲ್ಲ. ಹಾಗಾಗಿ ಒಳಗೆ ಬೆಳಕಿನ ದೀಪ ಹಚ್ಚು, ಬೆಳಕಿನ ದೀಪ ಹಚ್ಚಿದರೆ ಅದು ಆನಂದದ ದೀಪ ಆಗಿಬಿಡುತ್ತೆ. ಉದ್ದೀಪ್ಯಸ್ವ ಜಾತವೇದ ಅಪಘ್ನನ್ ದುರಿತಂ ಇದು ಆ ನಿರುತಿಂ, ನನ್ನ ಒಳಗಿರತಕ್ಕ ನಿರುತಿ, ಋತಿಯಿಂದ ನಿಷ್ಕ್ರಾಂತವಾದದ್ದು ನಿರುತಿ. ಋತಿ ಅಂದರೆ ಒಳಿತು, ಶೋಭನ, ಮಾಂಗಲಿಕವಾದದ್ದು ಅಥವಾ ಜ್ಞಾನ. ಋತಂ ಅಂದರೆ ಜ್ಞಾನ, ಅದರಿಂದ ನಿಷ್ಕ್ರಾಂತವಾದಂದರೆ ಅಜ್ಞಾನ ಸ್ವರೂಪವಾಗಿರತಕ್ಕಂಥ ಕತ್ತಲು.
ಅದರ ದೇವತೆ ಅಲಕ್ಷ್ಮಿ, ಅವಳನ್ನು ಓಡಿಸು. ಅಲಕ್ಷ್ಮಿ ಬಂದು ಕೂತು ಬಿಟ್ಟಿದ್ದಾಳೆ, ನೀನು ಲಕ್ಷ್ಮೀಪತಿ ಅಲ್ವಾ, ನನ್ನ ಒಳಗಿರುವ ಅಲಕ್ಷ್ಮಿಯನ್ನು ಓಡಿಸು. ಅಪಘ್ನನ್ನು ನಿರುತಿಂ ಮಮ, ಏನು ಮಾಡಬೇಕು ಮತ್ತೆ? ಪಶುಂಶ್ಚ ಮಹ್ಯಂ ಆವಹ, ನನಗೆ ಒಳಗಿನ ಕತ್ತಲು ಓಡಿಸು, ಮತ್ತು ತುಂಬ ಪಶುಗಳನ್ನು ಕೊಡು. ಹೌದಾ, ಕತ್ತಲು ಹೋದ ಮೇಲೆ ಅವನಿಗೆ ಪಶುಗಳ ಭ್ರಮೆ ಹಾಕಬಹುದು. ಕತ್ತಲು ಹೋದ ಮೇಲೆ ಹಟ್ಟಿ ತುಂಬ ದನಗಳನ್ನು ಕಟ್ಟುವುದೇ ಆಲೋಚನೆ ಆದರೆ ಕತ್ತಲು ಹೋಗಲಿಲ್ಲ ಅಂತ ಅರ್ಥ ಅಲ್ವ? ಇನ್ನೂ ಕೂಡ ನಾವು ಈ ಕತ್ತಲಿನ ಆಚೆನೆ ಅರ್ಥಕ್ಕೆ ಹೋಗಬೇಕು. ವೇದಗಳಿಗೆ ಪಶುವನ್ನು ಅಂದರೆ ಹಸುಗಳನ್ನು, ಹಸುಗಳು ಅಂದರೆ ದನ, ಕುದುರೆ, ಆನೆ, ಕತ್ತೆ ಇತ್ಯಾದಿ. ಅಯ್ಯೋ ಗ್ರಹಚಾರವೇ, ಇದನ್ನು ಪ್ರಾರ್ಥನೆ ಮಾಡಲಿಕ್ಕೆ ವೇದ ಮಂತ್ರ ಬೇಕಾ? ಒಳ್ಳೆ ಒಳ್ಳೆ ವ್ಯಾಪಾರ ಮಾಡಿ ದುಡ್ಡು ಮಾಡಿ ಏನು ಪ್ರಾಣಿಗಳು ಬೇಕಾದ್ರೂ ತೊಗೊಳ್ಬಹುದು. ಪಶುಂಶ್ಚ, ವೇದದಲ್ಲಿ ಎಲ್ಲಿಯಾದರೂ ಪಶು ಅಂತ ಬಂದರೆ ಅದರ ನಿಜವಾದ ಅರ್ಥ ದನಗಳು ಅಂತಲ್ಲ. ಮತ್ತು ನಾನು ನಿನ್ನೆ ಯಜಮಾನಸ್ಯ ಪಶು ಉನ್ಪಾಹಿ ಪಾಂತಿ ಶಂಸಾಸನಾಶ್ಚೇತಿ ವೇದ, ಮೊದಲು ಕತ್ತಲು ಓಡಿಸು. ಮತ್ತೇನು ಮಾಡಬೇಕು? ಕತ್ತಲು ಹೋದ ಮೇಲೆ ಒಳಗೆ ವೇದಜ್ಞ ವೇದ ಒಳಗೆ ಪ್ರವೇಶ ಮಾಡಬೇಕು. ಕತ್ತಲಿದ್ದಾಗ ವೇದ ಹೋದರೆ ಅರ್ಥ ಆಗೋಲ್ಲ. ಪಶುಂಶ್ಚ ಮಹ್ಯಂ ಆವಹ, ನನ್ನ ಒಳಗೆ ಆ ವೇದದ ಆ ಜ್ಞಾನ ಪರಂಪರೆ ಉಂಟಲ್ವಾ, ಅದನ್ನು ನನ್ನಲ್ಲಿ ನೆಲೆಗೊಳಿಸು. ಕತ್ತಲು ಹೋಗಬೇಕು, ಜ್ಞಾನದ ಬೆಳಕು ಆಗಬೇಕು ಒಳಗೆ. ಇದೇ ಪ್ರಾರ್ಥನೆ ಅವರು. ದೀಪ ಹಚ್ಚುವಾಗೆಲ್ಲ ಒಂದೇ ಕನಸು, ನಮ್ಮ ಒಳಗೆ ಕತ್ತಲು ತುಂಬಿದೆ. ನಾವು ಹೊರಗಿನಿಂದ ಏನು ಸೋಡಿಯಂ ಲೈಟ್ ಹಾಕ್ಕೊಳ್ಳೋದು, ಒಳಗಿನಿಂದ ಎಲ್ಲಿದೆ ಬೆಳಕು? ಒಳಗೆ ಕತ್ತಲು ತುಂಬಿದೆ, ಅಲ್ಲಿ ಆ ವೇದದ ಅಧ್ಯಯನದಿಂದ ಬಂದ ಬೆಳಕನ್ನು ಒಳಗೆ ತುಂಬಿಸು. ಅದರಿಂದ ಪಶೂನ್ ಮಹ್ಯಂ ಆವಹ, ಪಶುಂಶ್ಚ, ವೇದಗಳನ್ನು ಅಂದರೆ ವೇದಕ್ಕೆ ಪೂರಕವಾಗಿರತಕ್ಕಂಥ ಸಮಸ್ತ ಶಾಸ್ತ್ರಗಳು ನನ್ನೊಳಗೆ ಬಂದು ನೆಲೆಸಲಿ. ಆ ಹಿಂದೆ ಹೇಳತಕ್ಕಂಥವರು ವೇದಾಂಗ ಬಹಳ ವಿದ್ಯೆಗಳನ್ನು 18 ವಿದ್ಯೆಗಳನ್ನು ಹೇಳ್ತಿದ್ದರು. ಅದರಲ್ಲಿ ಎಲ್ಲ ಬಂತು, ವೇದಗಳು, ವೇದಾಂಗಗಳು, ಪುರಾಣಗಳು, ಆಮೇಲೆ ಇತಿಹಾಸ, ಆಮೇಲೆ ಭೂಗರ್ಭಶಾಸ್ತ್ರ, ರಾಜ್ಯಶಾಸ್ತ್ರ, ಆಮೇಲೆ ನಕ್ಷತ್ರವಿದ್ಯೆ. ಕ್ಷತ್ರವಿದ್ಯೆ ಅಂದರೆ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ನಕ್ಷತ್ರವಿದ್ಯೆ ಅಂದರೆ ಎಸ್ಟ್ರಾನಮಿ ಮತ್ತು ಎಸ್ಟ್ರಾಲಜಿ. ಆಮೇಲೆ ಭೂಗರ್ಭಶಾಸ್ತ್ರ, ಮಿನರಾಲಜಿ, ಇದೆಲ್ಲವನ್ನು ಹೇಳಿಕೊಡ್ತಿದ್ರು ವೇದದಲ್ಲಿ. ಹಿಂದೆ ಇದು ವೇದದಲ್ಲಿ ಬಂದಿದೆ ವಿದ್ಯೆಗಳ ಲಿಸ್ಟ್ ಹೇಳುವಾಗ. ಆಗ ಅದು ಪಶುಂಶ್ಚ ಅಂದರೆ ಎಲ್ಲ ಭೌತಿಕ, ಲೌಕಿಕ, ಅಲೌಕಿಕ ಸಮಸ್ತ ವಿದ್ಯೆಗಳನ್ನು ಅದರಿಂದ ಆನಂದ ಸಿಗುತ್ತೆ. ಜ್ಞಾನದ ಪಾಂತ್ಯ ಶಂಸ ಆನಂದವನ್ನು ಕೊಡ್ತಕ್ಕಂಥ ಜ್ಞಾನ ಪರಂಪರೆಯನ್ನು ನನ್ನಲ್ಲಿ ನೆಲೆಗೊಳಿಸು. ಅದರಿಂದ ಏನು ಜೀವನಂಚ ದಿಶೋ ದಿಶಾ, ಅದರಿಂದ ಅದು ಬದುಕು. ಯಾವುದು ಜ್ಞಾನಮಯವಾದ ಬದುಕೇ ಬದುಕು. ಉಳಿದದ್ದು ಸುಮ್ಮನೆ ಉಸಿರಾಡುವುದು, ಸಾಯೋ ತನಕ ಹೇಗೋ ಉಸಿರು ಹೋಗುತ್ತೆ, ಉಸಿರಿರುವಷ್ಟು ದಿವಸ ಬದುಕೋದು. ನಿಜವಾದ ಜೀವನ ಅಂದರೆ ಜೀವ ಪ್ರಾಣಧಾರಣೆ ಅಂತ, ಆ ಪ್ರಾಣತತ್ವವನ್ನು ಅರಿತು ಬದುಕುವುದು. ನಿಜವಾದ ಪ್ರಾಣೋಪಾಸನೆಯಿಂದ ಬದುಕನ್ನು ಪೂರ್ಣಗೊಳಿಸುವಂಥದ್ದು ಅದು ನಿಜವಾದ ಜೀವನ. ಅಂಥ ಜೀವನವನ್ನು ಕೊಡುವಂಥ ಅದಕ್ಕೋಸ್ಕರ ದಿಶೋ ದಿಶಾ, ದಿಶಃ ಉಪದೇಶಕ ಅನ್ನೋ ದಿಶ. ನಮಗೆ ಅಂಥ ಜ್ಞಾನ ಕೊಡ್ತಕ್ಕಂಥ ಮಹಾತ್ಮರನ್ನು ಕೊಡು. ದಿಕ್ಕುಗಳಲ್ಲಿ ನೆಲೆಗೊಡು ಅಂತ ಹೇಳ್ತಾರೆ, ಅದು ಹೇಳಿ ನಾನು ಆ ಅರ್ಥವನ್ನು ನಿರಾಕರಣೆ ಮಾಡೋಲ್ಲ. ನಮಗೆ ವೇದ ಅನ್ನೋದು ಅದು ಜ್ಞಾನಮುಖವಾದ ಅರ್ಥವನ್ನು ಕೊಡಬೇಕು. ಐಹಿಕ ಸಂಪತ್ತಿನ ಮುಖವಾದ ಅರ್ಥವನ್ನು ಕೊಟ್ಟು ನಿಂತು ಬಿಡಬಾರದು ವೇದ. ದಿಶಃ ದೇಶಕಾನ್ ದಿಶಂತಿ ಉಪದಿಶಂತಿಯೇ ತಾನ್ ದಿಶ. ಯಾರು ಶಾಸ್ತ್ರವನ್ನು ನಮಗೆ ಉಪದೇಶ ಮಾಡ್ತಾರೆ, ಶಾಸ್ತ್ರದ ಜ್ಞಾನ ಕೊಡುವಂಥ, ಯಾಕೆಂದರೆ ಆಚಾರ್ಯಾಧ್ಯೇವ ವಿದ್ಯಾಧೀತ ಸಫಲ ಭವತಿ ಅಂತ. ಗುರುಮುಖದಿಂದ ವಿದ್ಯೆ ಬಂದಾಗ ಯಾಕೆಂದರೆ ಅದು ಶಕ್ತಿ ಬರ್ತದೆ ಅದಕ್ಕೆ. ನಾವೇ ಓದಿಕೊಂಡ್ರೆ ನಾವು ತಿಳ್ಕೊಂಡು ಸರಿಯೋ ತಪ್ಪೋ ಯಾರಿಗೊತ್ತು? ಅದರಿಂದ ಆಚಾರ್ಯನಿಂದ ಅಂದರೆ ವಿದ್ಯೆಯನ್ನು ಸಾಕ್ಷಾತ್ಕರಿಸಿಕೊಂಡಂಥ ಮಂದಿ ಅಂಥ ಉಪದೇಶಕರು ನಮಗೆ ಕೊಡು. ಎಲ್ಲಿ ತನಕ ಕಷ್ಟ ಅಂದರೆ ಕೆಲವರು ಉಪದೇಶಕರಿಲ್ಲ ಅಂತ ಸಂಕಟ ಪಡ್ತಾರೆ. ಕೆಲವರು ಉಪದೇಶಕರು ಇದ್ದರೂ ಕೇಳಲಿಕ್ಕೆ ಇಷ್ಟಪಡೋಲ್ಲ. ಏನು ಕೇಳೋದು, ನಮಗೆ ಸಾಕಷ್ಟು ಸಾ ಅಂದರೆ ಬುದ್ಧಿ ಬಹಳ ಭಗವಂತ ಒಳ್ಳೆಯದನ್ನು ಕೇಳಲಿಕ್ಕೆ ಬುದ್ಧಿ ಕೊಡಬೇಕಾಗಿದ್ದರೆ ಬಹಳ ಕಷ್ಟ ಇದೆ. ಉಪದೇಶಕರು ಇದ್ದರೂ ಕೇಳಬೇಕು ಅನ್ನೋ ಬುದ್ಧಿ ಬರೋಲ್ಲ, ಅವ್ರ ಹತ್ರ ಏನು ಕೇಳೋದು, ನನಗೆ ಗೊತ್ತಿಲ್ವಾ ಅಂತ ಬಂದುಬಿಡುತ್ತೆ. ಹಾಗಾಗಿ ಜ್ಞಾನವನ್ನು ಪಡೆಯುವುದು ಬಹಳ ಕಷ್ಟ. ಒಂದು ಕಡೆ ಶಾಸ್ತ್ರಕಾರರು ಹೇಳ್ತಾರೆ ಉಪದೇಶಕರು ಇಲ್ಲದೇ ಇದ್ದಾಗ ಜ್ಞಾನ ಇಲ್ಲ, ಅದು ದೊಡ್ಡ ಸಂಗತಿ ಅಲ್ಲ. ಆದರೆ ಉಪದೇಶಕರು ಇದ್ದರೂ ಜ್ಞಾನ ಪಡೆಯದೇ ಇದ್ದಾರಲ್ವ, ಅವರನ್ನು ಯಾವ ದೇವರು ಉದ್ಧಾರ ಮಾಡೋಲ್ಲ ಅಂತ. ಯಾಕೆಂದರೆ ಅವರು ಉದ್ಧಾರದ ದಾರಿಯನ್ನು ಬ್ಲಾಕ್ ಮಾಡಿ ಕೂತವ್ರು, ಕೀಲಿ ಹಾಕಿ ಕೂತ್ಕೊಂಡವರು. ಕೀಲಿ ಜಡಿದು ಸೂರ್ಯೋದಯ ಆದರೂ ಕಿಟಕಿ ಬಾಗಿಲು ಜಡಿದು ಕೂತವರಿಗೆ ಬೆಳಕಿಲ್ಲಿಂದ ಬರಬೇಕು.
ಕಿಟಕಿ ಬಾಗಿಲು ತೆರೆಯೋ ಬುದ್ಧಿಯೇ ಇಲ್ಲ, ಇಲ್ಲಪ್ಪ ನಾವು ವಿ ಆರ್ ಸೇಫ್ ಅಂತ. ಯಾಕೆಂದರೆ ಕಿಟಕಿ ಬಾಗಿಲೆಲ್ಲ ಹಾಕ್ಬಿಟ್ಟಿದೆ, ಅವು ಸುರಕ್ಷಿತ ಅಂತ ಅಜ್ಞಾನದ ಬೇಲಿ ಹಾಕೊಂಡು. ಅವಿದ್ಯಾಯ ಮಂತರೇ ವರ್ತಮಾನಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ಅಜ್ಞಾನದ ಬೇಲಿ ಹಾಕೊಂಡು ಬೇಲಿಯೊಳಗೆ ವಿ ಆರ್ ಸೇಫ್, ಸುರಕ್ಷಿತರು ನಾವು. ನಮ್ಮ ರಕ್ಷಣೆಗೆ ಇರೋದು ಯಾವುದು? ಅಜ್ಞಾನದ ಬೇಲಿ, ಜ್ಞಾನದ ಬೇಲಿ ಅಲ್ಲ. ಹಾಗೆ ಕತ್ತಲೆಯ ಕೋಣೆಯೊಳಗೆ ಕೂತು ನಾವು ಸುರಕ್ಷಿತರು ಅಂತ ಭ್ರಮಿಸಿದವರು ಯಾರು ಕೀಲಿ ಬಾಗಿಲು ತೆಗಿಲಿಕ್ಕೆ ಇಷ್ಟಪಡೋದಿಲ್ಲವೋ ಅವರ ಜೀವನದಲ್ಲಿ ಎಂದೂ ಬೆಳಕು ಬರೋದಿಲ್ಲ. ಯಾಕೆಂದರೆ ಅವರು ಬೆಳಕನ್ನು ದ್ವೇಷಿಸ್ತಾರೆ, ಗೂಬೆಗಳು ಅವಿದ್ಯ. ಹಾಗೆ ಅದರಿಂದ ನಮಗೆ ಬೆಳಕು ಕೊಡು, ಬೆಳಕನ್ನು ಕೊಡುವಂಥ ಜ್ಞಾನಿಗಳನ್ನು ಕೊಡು, ವೇದವಿದ್ಯೆಯನ್ನು ಕೊಡು, ಇದೆಲ್ಲ ನಮ್ಮ ಜೀವನದಲ್ಲಿರಲಿ, ನಮಗೆ ಬೆಳಕು ಕೊಡು ಅಂತ ಪ್ರಾರ್ಥನೆ ಮಾಡಿ ದೀಪ ಹಚ್ಚುವರು. ಒಂದು ಲ್ಯಾಂಪ್ ಹಚ್ಚಬೇಕಾದ್ರೆ ಇಷ್ಟೆಲ್ಲ ಅನುಸಂಧಾನ. ಇದು ಉದ್ದೀಪನ ಮಂತ್ರ ಅಂತ, ದೀಪ ಹಚ್ಚುವ ಮಂತ್ರ. ಆಮೇಲೆ ಏನು ಕೊಡಬೇಕು ಅಂತ ಕೇಳಿದರು. ಮಾನೋ ಹಿಂಸಿ ಜಾತವೇದ ಗಾಂ ಅಶ್ವಂ ಪುರುಷಂ ಜಗತ್ ಅಭಿಭ್ರತ್ ಅಗ್ನೇ ಆಗಹಿ ಶ್ರೀಯಾಮ ಪರಿತಾಪಯ ಪರಿಪಾತಯ. ಅವ್ರು ಹೇಳ್ತಾಳೆ ಮಾನೋ ಹಿಂಸೀತ್, ಇದು ಹಾಗೆ ಮಾನೋ ಹಿಂಸಿ ಜಾತವೇದ ಮಾನೋ ಹಿಂಸಿ ಎಲ್ಲ ಅನುಸ್ವಾರ ಇದ್ದಲ್ಲಿ ಯಜುರ್ವೇದದಲ್ಲಿ ಙಕಾರ ಹೇಳಬೇಕು ಅಂತ ನಿಯಮ ಶಾಸ್ತ್ರದ್ದು. ಅದಕ್ಕೆ ಇವನು ಮಾನೋ ಹಿಗುಂಸೀತ್ ಅಂತ, ಏನು ಹಿಗುಂಸೀತ್ ಅಂತ ಹೇಳಿಬಿಡ್ತಾರೆ, ಬಹಳ ಕಷ್ಟ ಆಗುತ್ತೆ ಕೇಳಲಿಕ್ಕೆ. ಏನು ಮಾಡೋದು, ಎಲ್ಲರೂ ಹಾಗೇ ಹೇಳೋದು, ನಾವು ಕೆನ್ನೆ ತಗೊಂಡು ಸುಮ್ಮನೆ ಕೊಡಬೇಕು, ಜಗಳ ಮಾಡಲಿಕ್ಕಾಗತ್ತಾ? ಎಲ್ಲರೂ ತಪ್ಪು ಹೇಳಿದಾಗ ಅವರದೇ ಮೆಜಾರಿಟಿ ಆದಾಗ ಸರಿ ಹೇಳೋರು ತಪ್ಪೇ ಕೊಡಬೇಕಾಗತ್ತೆ, ಏನು ಉಪಾಯ ಇಲ್ಲ. ಮಾನೋ ಹಿಂಸಿ ಜಾತವೇದ ಇಲ್ವಣ. ನಮ್ಮನ್ನು ಆ ನಿವೃತ್ತಿ ಅವಿದ್ಯೆ ಇದೆಯಲ್ಲ ಕತ್ತಲು, ಅದು ನಮಗೆ ಹಿಂಸೆ ಕೊಡದೇ ಇರಲಿ. ನೀನು ಅದನ್ನು ಯಾಕೆ ಕಳಿಸ್ಬೇಕು? ಅದು ಕೂತ್ರೆ ಸುಮ್ಮನೆ ಕೊಡೋದಿಲ್ಲ, ಅದು ಹಿಂಸೆ ಕೊಡುತ್ತೆ. ಅದು ಯಾವುದನ್ನು ಹಿಂಸೆ ಮಾಡೋದು? ಗಾಂ ಅಶ್ವಂ ಪುರುಷಂ ಜಗತ್. ನಮ್ಮಲ್ಲಿರ್ತಕ್ಕಂಥ ನೋಡಿ ಇಲ್ಲಿ ಬಂತು, ನಮ್ಮಲ್ಲಿರುವಂಥ ಹಸುಗಳನ್ನು ನಾಶ ಮಾಡುತ್ತೆ, ಅದು ನಮ್ಮಲ್ಲಿರೋ ಕುದುರೆಯನ್ನು ನಾಶ ಮಾಡುತ್ತೆ, ನಮ್ಮಲ್ಲಿರುವ ಮನುಷ್ಯರನ್ನು ನಾಶ ಮಾಡುತ್ತೆ, ನಮ್ಮ ಇಡೀ ಜಗತ್ತನ್ನೇ ನಾಶ, ಅಸ್ತಿತ್ವವನ್ನೇ ನಾಶ ಮಾಡುತ್ತೆ ಅದು. ಅಂಥ ನಿರುತಿ ನಮಗೆ ಹಿಂಸೆ ಕೊಡದೆ ಅಂತೆ ಮಾಡು. ನಿರುತಿ ಹಿ ಮಾನೋ ಹಿಂಸೀತ್, ನಿರುತಿ ನಮಗೆ ಹಿಂಸೆ ಮಾಡದೇ ಇರಲಿ. ಯಾಕೆ ಅದು ಬಂತು ಅಂದರೆ ನಮ್ಮ ಗೋವುಗಳಿಲ್ಲ, ನಮ್ಮ ಅಶ್ವಗಳಿಲ್ಲ, ನಮ್ಮ ಪುರುಷ ಇಲ್ಲ, ಜಗತ್ತಿಲ್ಲ, ಯಾವುದೂ ಇಲ್ಲ. ನಮ್ಮ ಪೇಟೆಯಲ್ಲಿ ಯಾವುದು ಇಲ್ಲವೇ ಇಲ್ಲ, ಗೋವು ಇಲ್ಲ, ಅಶ್ವೂ ಇಲ್ಲ, ಈ ಯಾವುದು ಇಲ್ಲೇ ಇಲ್ಲ. ಪ್ರಾರ್ಥನೆ ಯಾಕೆ ಮಾಡಬೇಕು? ಗೋವು ಹಟ್ಟಿಯೇ ಇಲ್ಲ, ನಾವು ಮನೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಜಾಗ ಇಲ್ಲ, ಮತ್ತು ಹಟ್ಟಿ ಕಟ್ಟಲೆಯಲ್ಲಿ ಜಾಗ ಉಂಟು ಪೇಟೆಯಲ್ಲಿ, ಅದನ್ನ ಕುದುರೆಗಳಿಲ್ಲ, ಯಾವುದು ಇಲ್ಲ, ಮತ್ತು ಏನು ಪ್ರಾರ್ಥನೆ ಯಾಕೆ ಮಾಡಬೇಕು? ಅದಲ್ಲ, ನಾನು ಹೇಳಿದಲ್ಲ, ಗೋವು ಅಂದರೆ, ಅಶ್ವ ಅಂದರೆ, ಪುರುಷ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ವೇದದ ಭಾಷೆ, ವೇದ ಅನ್ನುವಂಥದ್ದು ಅದು ಒಂದು ನಿಗೂಢವಾದ ಭಾಷೆ, ಅದನ್ನು ನ್ಯೂಸ್ ಪೇಪರ್ನ ಸಂಸ್ಕೃತ ಅಲ್ಲ, ಅದು ಕನ್ನಡ ಅಲ್ಲ. ಅದಕ್ಕೆ ಒಂದು ಅಂತರಂಗದ, ಒಳಗಿನ ಅಂತರಂಗದ ಭಾಷೆ ಇದೆ. ಅದು ಹೊರಗಿನ ಜನಕ್ಕೆ ಕಾಣುವ ಅರ್ಥವನ್ನೇ ಹೇಳುತ್ತಾ ನಮ್ಮನ್ನು ಅಂತರಂಗಕ್ಕೆ ಒಯ್ಯುತ್ತೆ. ಯಾಕೆಂದರೆ ಮೊದಲನೇ ಸ್ಟೇಜ್ನಲ್ಲಿ, ಮೊದಲು ವೇದ ಓದಲಿಕ್ಕೆ ಹೋದಾಗ ಶುರು ಗುರುಕುಲಕ್ಕೆ ಸೇರ್ತಾನಲ್ಲ, ಆವಾಗ ಗಾಂ ಗೋವುಗಳನ್ನು, ಅಶ್ವಂ ಕುದುರೆಗಳನ್ನು, ಇದೇ ಅರ್ಥ. ಆದರೆ ಬೆಳಿಬೇಕಲ್ಲ ಅವನು, 12 ವರ್ಷ ಆದಮೇಲೆ ಗಾಂ ಬಂದರೆ ಗೋವನ್ನು, ಅಶ್ವಂ ಬಂದರೆ ಕುದುರೆಯನ್ನು ಅಂತ ಹೇಳ್ತಾ ಕೂತ್ಕೊಂಡ್ರೆ ಅವನು 12 ವರ್ಷ ಗುರುಕುಲದಲ್ಲಿ ವೇಸ್ಟ್ ಆಯಿತು ಅಂತ ಅರ್ಥ. ಅವನು ಬೆಳೀತಾ ಬೆಳೀತಾ, ನಾನು ಯಾವಾಗಲೂ ಹೇಳ್ತೇನೆ, ಪ್ರತಿಯೊಂದು ವರ್ಷವೂ ಗುರುಕುಲದಲ್ಲಿ ಟೆಕ್ಸ್ಟು ಇದೆ. ಈಗ ಇವತ್ತಿನ ಎಜುಕೇಷನಲ್ ಸಿಸ್ಟಮ್ನಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಟೆಕ್ಸ್ಟ್ ಬುಕ್ ಬೇರೆ ಬೇರೆ ಇದೆ. ಗುರುಕುಲದಲ್ಲಿ ವೇದವೇ ಅವನು ಹೋಗಿ ಸೇರಿದಾಗಿನಿಂದ ಅವನು ಹೊರಗೆ ಬರೋ ತನಕ ಒಂದೇ ಟೆಕ್ಸ್ಟು, ಆದರೆ ಪ್ರತಿ ವರ್ಷ ಹೊಸ ಅರ್ಥವನ್ನು ಹುಡುಕುತ್ತಾ ಹೋಗ್ತಾನೆ. ಆ ಟೆಕ್ಸ್ಟ್ನಲ್ಲಿ ಅವನು ಬಾಲ್ಯದಲ್ಲಿ ಆಗುವ ಅರ್ಥವೇ ಬೇರೆ, ಅವನು ಪ್ರಬುದ್ಧನಾದಾಗ ಆಗುವ ಅರ್ಥವೇ ಬೇರೆ. ಅದು ನಾವು ಪೂರ 12 ವರ್ಷ ಮುಗಿಯುವಾಗಲೂ ಬಾಲಕರೇ ಆಗಿ ಉಳಿದುಬಿಟ್ರೆ, ಕಿಂಡರ್ ಗಾರ್ಟನ್ ಸ್ಟೂಡೆಂಟ್ ಆಗಿಬಿಟ್ರೆ ವೇದ ಓದಿ ಏನು ಉಪಯೋಗ? ಬೆಳೀಬೇಕು, ಬೆಳೀತಾ ಅದು ಬೇರೆ. ಅದರಿಂದ ನೋಡಿ, ನಮ್ಮಲ್ಲಿ ಇದೆಲ್ಲ ಅರ್ಥ ಕಳ್ಕೊಂಡಿದೆ. ಈಗ ನಾನು ವೇದವನ್ನು ಉಪಾಕರಣ ಅಂತ ಒಂದಿದೆ, ಉಪಾಕರ್ಮ ಉಪಾಕರ್ಮ ಅಂತ ಮಾಡ್ಕೋತಾರೆ. ಅದರ ಮೊದಲು ಉತ್ಸರ್ಜನ ಅಂತಿದೆ. ಉತ್ಸೃಷ್ಟ ವೈ ವೇದಾಹ, ನಾನು ವೇದಗಳನ್ನು ಬಿಟ್ಟೆ. ನಾವು ಅದನ್ನು ವರ್ಷಕ್ಕೊಮ್ಮೆ ಹೇಳಬೇಕಾಗಿಲ್ಲ, ಪರ್ಮನೆಂಟ್ ಮಾಡಿ ಆಗಿದೆ. ನಾವು ಉತ್ಸೃಷ್ಟ ವೈ ವೇದಾಹ, ವೇದಗಳನ್ನು ಬಿಟ್ಟೆ ಅಂತ ಹೇಳಬೇಕು. ಆಮೇಲೆ ಉಪಾಕೃತ ವೈ ವೇದಾಹ, ಮತ್ತೆ ವೇದಗಳನ್ನು ಸ್ವೀಕರಿಸಿದೆ ಅಂತ. ಏನು ಬಿಡುವುದು ಯಾಕೆ, ಸ್ವೀಕರಿಸುವುದು ಯಾಕೆ, ಇದನ್ನು ಕೆಸರು ಕೈ ಹಾಕೋದಕ್ಕೆ, ತೊಳ್ಕೊಳ್ಳೋದು ಯಾಕೆ, ಬಿಡೋದು ಯಾಕೆ, ಉಂಟಲ್ಲ ಅದನ್ನು ಬಿಡುತ್ತೇನೆ ಹೇಳೋದು, ಮತ್ತೆ ಕುಮಾರ ತಗೊಳ್ಳಿ. ಬಿಡುವುದು ಅಂದರೆ ಈ ತನಕ ನಾನು ವೇದದ ಏನು ಅರ್ಥ ಚಿಂತನೆ ಮಾಡಿದೆ ಆ ಹಳೆಯ ಅರ್ಥವನ್ನು ಬಿಟ್ಟೆ,
ಈಗ ವೇದದಿಂದ ಹೊಸ ಮುಖದಿಂದ ಚಿಂತನೆಗೆ ತೊಡಗುತ್ತೇನೆ. ಈಗ ನನಗೆ ವೇದ ಹೊಸತು. ದಿನೇ ದಿನೇ ಎನ್ ನವತಾಮುಪೈತಿ, ಪ್ರತಿ ಬಾರಿಯೂ ಹೊಸತಾದ ಅರ್ಥವನ್ನು ವೇದ ಕೊಡಬೇಕು ನನಗೆ. ಅದಕ್ಕೆ ಹಳೆಯ ಅರ್ಥವನ್ನು ಬಿಟ್ಟೆ ಹೊಸ ಅರ್ಥಕ್ಕೆ ಪ್ರವೇಶ ಮಾಡಿದೆ ಅಂತ. ಇವತ್ತು ಏನು ಸುಮ್ಮನೆ ಉತ್ಸೃಷ್ಟಾವಯಿ ವೇದಾಹ ಅಂತ ಯಾರೋ ಹೇಳ್ತಾರೆ, ಇವರು ಕೂತಿರ್ತಾರೆ ಎದ್ದು ಬರ್ತಾರೆ ಅಷ್ಟೇ, ಒಂದು ಜನಿವಾರ ಹಾಕ್ಕೊಂಡು ಬಂದುಬಿಡ್ತಾರೆ. ಎಲ್ಲವೂ ಅರ್ಥವನ್ನು ಕಳ್ಕೊಂಡಿದೆ, ಎಲ್ಲವೂ ಬರೀ ಯಾಂತ್ರಿಕ ಕ್ರಿಯೆಯಾಗಿದೆ. ಅದು ಹೇಳ್ತಾರೆ, ನನಗೆ ನನ್ನ ಹತ್ತಿರ ಗೋವುಗಳಿದೆ, ಅದನ್ನು ನಿರೃತಿ ಅಪಹಾರ ಮಾಡ್ತಾಳೆ. ಋತಿಯಿಂದ ಜ್ಞಾನದಿಂದ ನಿಷ್ಕ್ರಾಂತ, ಅದು ಅಜ್ಞಾನ ಸ್ವರೂಪ ಅದು. ಅದಕ್ಕೆ ಜ್ಞಾನದ ರಾಶಿಯನ್ನು ನೋಡಿದರೆ ಸಂಕಟ ಆಗತ್ತೆ, ಬಿಡೋಲ್ಲ, ಅದು ನಾಶ ಮಾಡುತ್ತೆ. ಗಾಮ್ ಅಂದರೆ ನಾನು ನಿನ್ನೆ ಹೇಳಿದ್ದೆ ಇದನ್ನು, ಪಶು ಅಂದರು ಗೌರ್ ವಾಕ್ ವಾಣಿ ಸರಸ್ವತಿ, ವಾಗ್ದೇವತೆ ಅಂದರೆ ವೇದರಾಶಿ. ನನ್ನಿಂದ ವೇದವನ್ನು ಕಸಿದುಕೊಳ್ಳುತ್ತೆ ಆ ನಿರೃತಿ. ವೇದ ಯಾಕೆ ಓದಬೇಕು, ಅದರಲ್ಲಿ ಏನು ಉಪಯೋಗ? ವೇದ ಓದಿದರೆ ಹೊಟ್ಟೆ ತುಂಬುತ್ತಾ, ಅದೆಲ್ಲ ಅಗತ್ಯ ಇಲ್ಲ ಅಂತ ಅದರ ಬಗ್ಗೆ ನಿರಾಶೆ ಮಾಡಿಬಿಡ್ತದೆ. ಗಾಮ್ ಅಂದರೆ ವೈದಿಕ ವೇದವಿದ್ಯೆ, ಗೌಹ ಅಂದರೆ ವೇದವಿದ್ಯೆ. ಅದರಿಂದ ಬರತಕ್ಕಂಥ ಅಶ್ವ ಅಂದರೆ ವೇದದಿಂದ ಬರತಕ್ಕಂಥ ಅಧ್ಯಾತ್ಮದ ಜ್ಞಾನವನ್ನು ಅಶ್ವ ಅಂತ ಹೇಳ್ತಾರೆ. ಅದನ್ನು ಉಪದೇಶ ಮಾಡಿದವನು ಅಶ್ವಗ್ರೀವ ಅಲ್ವ, ಕುದುರೆ ಮುಖದವನೇ ಕೊಟ್ಟದ್ದು ವೇದವನು. ಅವನು ಕೊಟ್ಟದ್ದರಿಂದ ಏನು, ಆಶು ವಾನಾತ್ ಗತೇ ಅಶ್ವ, ಅದರಿಂದ ಅಂದರೆ ಸಹಜವಾಗಿ ಸರಳವಾಗಿ ಶೀಘ್ರವಾಗಿ ಭಗವಂತನ ಅರಿವು ಬರುತ್ತಲ್ಲ, ಆ ವೇದಜನ್ಯವಾಗಿರತಕ್ಕಂಥ ಪ್ರಜ್ಞೆ ಉಂಟಲ್ವ, ಅದು ಅಶ್ವ. ಅಂತಹ ಪ್ರಜ್ಞೆ ಉಳ್ಳವರಿದ್ದಾರಲ್ವ, ಹಿಂದೆ ಬಂತಲ್ಲ ದಿಶಃ, ಅವರು ಪುರುಷರು. ಪುರುಷ ಅಂದರೆ ಬರೀ ನಮ್ಮನೆ ಆಳು ಕಾಳುಗಳನ್ನೇ ಅಲ್ಲಪ್ಪ, ಆಳು ಕಾಳು ಅಲ್ಲ ಪುರುಷ ಅಂದರೆ. ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ, ಯಾರು ಪುರು ಆಗಿರ್ತಕ್ಕ ಅಂದರೆ ಸರ್ವಶ್ರೇಷ್ಠವಾದ ಬ್ರಹ್ಮತತ್ವವನ್ನು ತಿಳಿದಿದ್ದಾನೋ ಅವನು ಪುರುಷ, ಬ್ರಹ್ಮಜ್ಞಾನಿ. ಹಾಗಾದರೆ ವೇದವನ್ನು ಉಳಿಸು, ವೇದದಿಂದ ಬರತಕ್ಕಂಥ ಪ್ರಜ್ಞೆಯನ್ನು ಉಳಿಸು, ಆ ಪ್ರಜ್ಞೆಯನ್ನು ಕೊಡ್ತಕ್ಕಂಥ ಗುರುಗಳ ಜ್ಞಾನಿಗಳನ್ನು ಉಳಿಸು. ಇದು ಗಾಮ್ ಅಶ್ವಂ ಪುರುಷಂ, ಅದರಿಂದ ಒಟ್ಟು ಜಗತ್ ಅಧ್ಯಾತ್ಮ ಪ್ರಪಂಚವನ್ನು ಉಳಿಸು. ನಿವೃತ್ತಿ ಬಂತು ಅಂತಂದರೆ ಅಧ್ಯಾತ್ಮ ಪ್ರಪಂಚವೇ ಇಲ್ಲ, ಇವತ್ತು ನಾವು ಬದುಕುವ ರೀತಿ ಆಗತ್ತೆ, ಅಧ್ಯಾತ್ಮದ ಸ್ಪರ್ಶವೇ ಇಲ್ಲದ ಬದುಕಾಗತ್ತೆ. ಅದಕ್ಕೆ ಆ ನಿವೃತ್ತಿ ಹೊರಟು ಹೋದರೆ ಮಾ ನೋ ಹಿಂಸೀತ್ ಜಾತವೇದ ಗಾಮ್ ಅಶ್ವಂ ಪುರುಷಂ ಜಗತ್ ಅಂದರೆ ವೇದ ಬೇಕು. ವೇದದಿಂದ ಬರೀ ವೇದ ಅಂದರೆ ಬಾಯಿಪಾಠ ಈಗ ಉಂಟು ಅಂಥದ್ದು, ಬಾಯಿಪಾಠದ ವೇದ ಅದಲ್ಲ. ಅಶ್ವಂ ವೇದದ ಪ್ರಜ್ಞೆ ಬೇಕು, ಅರ್ಥಪೂರ್ವಕವಾದ ಅಧ್ಯಯನ ಬೇಕು, ಅದಕ್ಕೆ ಆ ಅರ್ಥವನ್ನು ಹೇಳತಕ್ಕಂಥ ಪುರುಷ ಬೇಕು, ಜ್ಞಾನಿಯಾದಂಥ ಉಪದೇಶಕ ಬೇಕು. ಹೀಗೆ ಅಧ್ಯಾತ್ಮ ಪ್ರಪಂಚ ಜಗತ್ತು ಉಳಿಯಬೇಕು. ಇದು ದೀಪ ಹಚ್ಚುವಾಗ ನಮ್ಮ ಪ್ರಾರ್ಥನೆ. ಆದರೆ ನಾವು ದೀಪ ಹಚ್ಚುವಾಗ ಮನೆ ತುಂಬ ಮಕ್ಕಳು, ಹಟ್ಟಿ ತುಂಬ ಹಸು, ಹೀಗೆ ಪ್ರಾರ್ಥನೆ ಮಾಡಿ ಏನು ಉಪಯೋಗ ಇಲ್ಲ. ಮತ್ತು ಹಾಗೆ ಎಲ್ಲಾರು ಅವ್ನು ಕೊಟ್ಟುಬಿಟ್ರೆ ಕಟ್ಟಲಿಕ್ಕೆ ಜಾಗ ಇಲ್ಲ ನಮಗಿಲ್ಲಿ. ಏನಾರು ಆ ಪ್ರಾರ್ಥನೆ ಮಾಡಿ ಕೊಟ್ಟುಬಿಟ್ರೆ ಮನೆ ತುಂಬ ಹಸುಗಳು ಹಟ್ಟಿಗಳು, ಮನೆ ತುಂಬ ಮಕ್ಕಳು, ಸಾಕೋರು ಯಾರು, ಹಟ್ಟಿ ತುಂಬ ದನಗಳು ಬಂದು ಏನು ಮಾಡ್ಬೇಕು? ಕಡೆಗೆ ದಾನ ಕೊಟ್ಟರೆ ತೊಗೊಳ್ಳೋರಿಲ್ಲ, ಗೋದಾನ ಕೊಡ್ತಿರಪ್ಪ ಬರಲಿ ಅಂದರೆ ಒಬ್ಬರು ತೊಗೊಳ್ಳೋಲ್ಲ. ಆದ್ದರಿಂದ ಹಾಗೆ ಪ್ರಾರ್ಥನೆ ಮಾಡುವುದಲ್ಲ, ಇದು ಅಧ್ಯಾತ್ಮದ ಪ್ರಾರ್ಥನೆ. ನಾವು ಒಳಗಿನ ಪ್ರಪಂಚಕ್ಕೆ ಹೋಗಿ, ಒಳಗಿನ ಪ್ರಪಂಚದ ಗೋವು ಪುರುಷ ಪಶು ಅಂದರೆ ಏನು ತಿಳ್ಕೋಬೇಕು. ನಾವು ಬರೀ ಬಾಹ್ಯ ಪ್ರಪಂಚದಲ್ಲೇ ಇದ್ದು ವೇದ ಓದಬಾರದು, ವೇದ ಓದಿದ್ರೆ ಅರ್ಥ ಆಗೋಲ್ಲ. ಮಾನೋ ಹಿಂಸಿ ಜಾತವೇದ ಗಾಮ್ ಅಶ್ವಂ ಪುರುಷಂ ಜಗತ್, ಅದು ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಅಭಿಭ್ರತ ಅಗ್ನೇ ಆಗಹಿ. ಓ ಅಗ್ನಿಯೇ, ಅಗ್ನಿಯಿಂದ ನಾನು ಹಿಂದೆ ಇದರ ಅರ್ಥ ಹೇಳಿದ್ದೆ ನಾನು, ನಮ್ಮ ಅಂಗಾಂಗಗಳನ್ನು ನಿಯಂತ್ರಿಸ್ತಕ್ಕಂಥ ಭಗವಂತನೇ. ಓ ಪ್ರಾಣಾಗ್ನಿಯೇ, ಓ ಜಾತವೇದ ಅಗ್ನಿ, ಈ ಅಗ್ನಿಕುಂಡದಲ್ಲಿ ನನ್ನಿಂದ ಆಹುತಿಯನ್ನು ಸ್ವೀಕರಿಸುವ ಅಗ್ನಿಯೇ, ಈ ದೀಪದ ಬೆಳಕಾಗಿ ಹಚ್ಚುವಾಗ ಬೆಳಕು ತೋರಿಸುವಂಥ ಅಗ್ನಿಯೇ, ಎಲ್ಲ ಬರು, ನೀವೆಲ್ಲರೂ ಏನು ಮಾಡಬೇಕು, ಅಗ್ನೇ ಅಭಿಭ್ರತ ಅಗ್ನೇ ಆಗಹಿ, ಹೊತ್ಕೊಂಡು ಬರಬೇಡಿ, ಬಿಟ್ಕೊಂಡು ಹೊತ್ತುಕೊಂಡು ಬರಬೇಡಿ ಅಂತ ಉಂಟಲ್ಲಿ. ಬಿಭ್ರತ ಅಂದರೆ ಹೊತ್ತುಕೊಳ್ಳೋದು, ಅಭಿಭ್ರತ ಅಂದರೆ ಹೊತ್ತುಕೊಂಡು ಬೇಡ, ನೀವು ಹೊತ್ತುಕೊಂಡು ಬರಬೇಡಿ, ಹಾಗೇ ಬನ್ನಿ. ಏನನ್ನು ಹೊತ್ತುಕೊಂಡು ಬರುವುದು? ಎರಡು ವಿಧವಾಗಿ, ಒಂದು ಹೊತ್ತುಕೊಳ್ಳೋದನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳೋದು. ನೀವು ನಾನು ಮಾಡಿದ ತಪ್ಪುಗಳನ್ನು, ಅಪರಾಧಗಳನ್ನು, ಪಾಪಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಬರಬೇಡಿ. ಬಂದರೆ ನಮಗೆ ಉದ್ಧಾರ ದಾರಿಯೇ ಇಲ್ಲ, ಯಾಕೆಂದರೆ ನಾವು ಅಷ್ಟು ತಪ್ಪು ಮಾಡಿದ್ದೇವೆ. ಅದೆಲ್ಲ ಬಿಟ್ಟು ಬನ್ನಿ ನಮ್ಮ ಹತ್ರ. ನೀನು ಅದು ಮಾಡಿದ್ದಿ, ಅಷ್ಟು ತಪ್ಪು ಮಾಡಿದ್ದೆ, ಲಿಸ್ಟು ಗೊತ್ತಿದೆ ನನಗೆ. ಆ ತಪ್ಪಿನ ಲಿಸ್ಟುಗಳನ್ನು ಹೊತ್ತುಕೊಂಡು ಬರಬೇಡಿ. ನಾನು ಮಾಡಿದ್ದೆಲ್ಲ ತಪ್ಪೇ, ಒಳ್ಳೇದು ಮಾಡಿದ್ದು ಕಮ್ಮಿ, ಅದು ನನಗೂ ಗೊತ್ತಿದೆ. ಅದೆಲ್ಲವನ್ನು ದೂರದಲ್ಲಿ ಬಿಟ್ಟು ಬನ್ನಿ, ನನ್ನ ಮೇಲೆ ಅನುಗ್ರಹ ಇಟ್ಟು ಬನ್ನಿ. ಅಭಿಭ್ರತ ಅಗ್ನೇ ಆಗಹಿ, ಅದೆಲ್ಲ ನಾನು ಮಾಡಿದ ಅಪರಾಧಗಳನ್ನು ಮನಸ್ಸಲ್ಲಿ ಹೊತ್ತುಕೊಳ್ಳೇಬೇಡಿ. ಮತ್ತು ಹಿಂದೆ ಮಾ ಹಿಂಸೀತ್ ಅಂತ ಬಂದಿದೆಯಲ್ಲ, ಅಭಿಭ್ರತ ಹಿಂಸೆ ಕೊಡುವ ರೂಪವನ್ನು ತೊಟ್ಟು ಬರಬೇಡಿ, ಅನುಗ್ರಹ ಮಾಡುವ ರೂಪ ತೊಟ್ಟು ಬನ್ನಿ. ಯಾಕೆ ಶ್ರೀಯಾ ಮಾ ಪರಿಪಾತಯ,
ನನಗೆ ಬೇಕಾಗಿರತಕ್ಕಂತದ್ದು ಶ್ರೀ ಅಂದ್ರೆ ಗೋವು ಕುದುರೆ ಸಂಪತ್ತು ಅಲ್ಲ ಮತ್ತೆ ಶ್ರೀ ಇದೆ ಯಾವುದು ಅದು ವೇದವೇ ಹೇಳ್ತದೆ ಶ್ರೀ ಅಂದ್ರೆ ಬಾಹ್ಯ ಸಂಪತ್ತು ಅಲ್ಲ ಯಾವತ್ತೂ ವೇದ ಬಾಹ್ಯ ಸಂಪತ್ತನ್ನ ಕೇಳುವುದಿಲ್ಲ ಯಾಕೆಂದ್ರೆ ಫಲಾಪೇಕ್ಷೆ ಇರೋರು ವೇದ ಓದಲೇಬಾರದು ದನ ಕೊಡು ಹಸು ಕೊಡು ಕುದುರೆ ಕೊಡು ಆನೆ ಕೊಡು ಒಳ್ಳೆ ಬಂಗಲೆ ಕೊಡು ಕಾರು ಕೊಡು ಅಂತ ಕೇಳೋರು ವೇದ ಓದಲೇಬಾರದು ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಫಲಾಪೇಕ್ಷೆ ಇಲ್ಲದವರಿಗೋಸ್ಕರ ವೇದ ಇರೋದು ಅಕಾಮಹ ಅದಕ್ಕೆ ಇವರು ಕೇಳೋದು ಏನೋ ಗೊತ್ತಂದ್ರ ಶ್ರೀಯನ್ನು ಕೊಡು ಅಂತಾರೆ ಶ್ರೀಯಿಂದ ಯಾವುದು ವೇದವೇ ಹೇಳುತ್ತೆ ರಚೋ ಯಜುಂಶಿ ಸಾಮಾನಿ ಸಾಹಿ ಶ್ರೀಹಿ ಅಮೃತ ಸತಾಂ ಸಾವಿಲ್ಲದ ಸಂಪತ್ತು ಯಾವುದು ಅಂದರೆ ಮೂರು ವೇದಗಳೇ ಸಾವಿಲ್ಲದ ಸಂಪತ್ತು ಸಾಹಿ ಶ್ರೀಹಿ ವೇದವೇ ಹೇಳಿದ ಅರ್ಥ ಬಿಟ್ಟು ನಾವು ಯಾಕೆ ಯಾವುದೋ ಡಿಕ್ಷನರಿ ಅರ್ಥ ಹೇಳಬೇಕು ಶ್ರೀಯಾ ಪರಿಪಾತೆ ಅಂತ ನನಗೆ ಅದು ಬೇಕು ಸಂಪತ್ತು ಜ್ಞಾನದ ಸಂಪತ್ತು ಎಲ್ಲೆಡೆಯಿಂದ ಜ್ಞಾನದ ಸಂಪತ್ತು ನನ್ನೆಡೆಗೆ ಬರುವಂತೆ ಮಾಡು ಆ ಬೆಳಕು ನನಗೆ ಬೇಕು ಅದಕ್ಕೋಸ್ಕರ ನಿನ್ನನ್ನು ಈ ಬೆಳಕಿನ ಕಿಡಿಯ ಮುಂದೆ ಹಚ್ಚುತ್ತಾ ಇದ್ದೇನೆ ನನಗೆ ಒಳಗಿನ ಬೆಳಕು ಕೊಡು ಒಂದೇ ಅವರಿಗೆ ನನಗೆ ಇನ್ನೇನೂ ಬೇಡ ಒಳಗಿನ ಬೆಳಕು ಬೇಕು ಜ್ಞಾನದ ಸಂಪತ್ತು ಬೇಕು ಇನ್ನು ಯಾವ ಸಂಪತ್ತು ನಾನು ಕೇಳೋಲ್ಲ ಅಂದರೆ ಉಳಿದ ಎಲ್ಲ ಸಂಪತ್ತು ಇದ್ದು ಜ್ಞಾನ ಇಲ್ಲದೇ ಇದ್ದರೆ ವೇಸ್ಟ್ ಅಲ್ವ ಅದು ಆ ಸಂಪತ್ತು ಯಾಕೆಂದರೆ ಆ ಸಂಪತ್ತನ್ನು ಸದ್ವಿನಿಯೋಗ ಹೇಗೆ ಮಾಡುವುದು ಅಂತೂ ಗೊತ್ತಿರೋದಿಲ್ಲ ಅವನಿಗೆ ಕೈಗೆ ಸಂಪತ್ತು ಬಂತು ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದ ಹಾಗೆ ಅವನಿಗೇನೋ ಕುಡಿದು ವೇಸ್ಟ್ ಮಾಡ್ಬೋದು ಜೂಜಿಗು ವೇಸ್ಟ್ ಮಾಡ್ಬೋದು ವೇಷ್ಯಾವಾಟಿಕೆಯಲ್ಲಿಯೋ ಏನೋ ಒಂದು ಬಂದ ದುಡ್ಡನ್ನು ಸ್ವಚ್ಛಂದವಾಗಿ ಖರ್ಚು ಮಾಡಿ ಅದೇ ಸುಖ ಅಂತ ಭ್ರಮಿಸಿ ಜೀವನವನ್ನು ಹಾಳು ಮಾಡಿಕೊಳ್ಬೋದು ಅದರಿಂದ ಬೇಕಾಗಿರೋದು ಯಾವುದು ಅಂದರೆ ಅಂತರಂಗದ ಸಂಪತ್ತು ವಿವೇಕ ಪ್ರಜ್ಞೆ ಅರಿವು ಅದು ಕೊಡು ಶ್ರೀಯಾಮಾ ಪರಿಪಾತಯ ಆ ಸಂಪತ್ತಿನಿಂದ ನಮ್ಮನ್ನು ಸಂಯೋಜಿಸು ನಮಗೆ ಅಂಥ ಸಂಪತ್ತು ಕೊಡು ಇದು ಎರಡು ಉದ್ದೀಪನ ಮಂತ್ರ ದೀಪೋದ್ದೀಪಜ್ವಾಲನ ಮಂತ್ರ ಆಯಿತು ದೀಪ ಹಚ್ಚುವಾಗ ಹೀಗೆ ನಾವು ಪ್ರಾರ್ಥನೆ ಮಾಡೋಣ ಇನ್ಮೇಲೆ ಮನೆಯಲ್ಲಿ ದೀಪ ಹಚ್ಚುವಾಗ ಮನೆಗೆ ಲೈಟ್ ಹಾಕುವಾಗ ಕೂಡ ಏನು ಅಡ್ಡಿ ಇಲ್ಲ ಸ್ವಿಚ್ ಹಾಕುವಾಗ ಈ ಮಂತ್ರಗಳನ್ನು ನೆನಪಿಟ್ಟುಕೊಳ್ಳೋಣ ಅಥವಾ ಒಂದು ಮನೆಯಲ್ಲಿ ಹೋಮ ಆದರೆ ಅಗ್ನಿಯಾಗಿ ನಮಸ್ಕಾರ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡೋಣ ದೇವರ ಮುಂದೆ ದೀಪ ಹಚ್ಚುವಾಗ ಹೀಗೆ ಅನುಸಂಧಾನ ಮಾಡಿಕೊಂಡು ಮಂತ್ರ ಬರದೇ ಇದ್ದರೆ ಏನೋ ಒಂದು ಹೇಳಿದಾರಪ್ಪ ಆ ಮಂತ್ರ ಬರೋಲ್ಲಂಗೆ ಆಬ್ರಿ ಬೇಡ ಮಂತ್ರದಲ್ಲಿ ಏನು ಹೇಳಿದ್ದಾರೆ ಗೊತ್ತಾಯ್ತಲ್ಲ ಆ ಅನುಸಂಧಾನ ಇದ್ದರೆ ಸಾಕು ದೀಪ ಹಚ್ಚುವಾಗ ಮಂತ್ರ ಹೇಳಿದರೂ ಹೇಳ್ಬೋದು ಬಿಟ್ಟರು ಬಿಡ್ಬೋದು ಆ ಅನುಸಂಧಾನ ಮುಖ್ಯ ಅನುಸಂಧಾನ ಇಲ್ಲದೆ ಮಂತ್ರ ಹೇಳೋದಕ್ಕಿಂತ ಮಂತ್ರ ಇಲ್ಲದೆ ಅನುಸಂಧಾನ ಮಾಡೋದು ಒಳ್ಳೆಯದಲ್ವ ಕೆಲವರಿಗೆ ಈಗ ಏನಾಗಿದೆ ಅಂದರೆ ಅನುಸಂಧಾನ ಎಲ್ಲ ಬೇಡ ಮಂತ್ರ ಹೇಳಿಬಿಟ್ರೆ ಆಯಿತು ಅಂತ ಅದಕ್ಕಿಂತ ಅನುಸಂಧಾನ ಇರೋದು ವಾಸಿ ಮಂತ್ರ ಇಲ್ಲದಿದ್ದರೂ ತೊಂದರೆ ಇಲ್ಲ ಮಂತ್ರದಲ್ಲಿ ಏನು ಹೇಳಬೇಕು ಅನ್ನೋ ಗೈಡ್ಲೇ ಏನದು ಅಷ್ಟೆ ಆಯಿತು ಎರಡು ಮಂತ್ರಗಳು ಉದ್ದೀಪನ ಮಂತ್ರಗಳು ದೀಪೋಜ್ವಾಲನ ಮಂತ್ರಗಳನ್ನು ನೋಡಿದೆವು ಇನ್ನು ಮುಂದೆ ಬರೀ ಗಾಯತ್ರಿಗಳು ಬರ್ತವೆ ಬೇರೆ ಬೇರೆ ದೇವತೆಗಳಿಗೆ ಸಂಬಂಧಪಟ್ಟ ಗಾಯತ್ರಿಗಳು ಅದರಲ್ಲಿ ಹೇಳಿದ್ನಲ್ಲ 64 ದ್ರಾವಿಡ ಪಾಠ ತಮಿಳುನಾಡಿನ ಸಾಯಣಾಚಾರ್ಯರು ಭಾಷ್ಯ ಬರೆದಂಥ ಪಾಠ 64 ಅನುವಾಕಗಳದ್ದು ಅದರಲ್ಲಿ 6 ಗಾಯತ್ರಿ ಇರೋದು ಆಮೇಲೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಈ ಮೂರು ಕಡೆ ಚಾಲ್ತಿಯಲ್ಲಿ ಇರತಕ್ಕಂಥದ್ದು 80 ಅನುವಾಕಗಳದ್ದು ಅದರಲ್ಲಿ 12 ಗಾಯತ್ರಿ ಇದೆ ಈ ಎಲ್ಲಿಗೂ ಸಂಬಂಧಪಡದಂಥ ಒಂದು ಪಾಠ ಇದೆ ಅದರಲ್ಲಿ 18 ಗಾಯತ್ರಿ ಇದೆ 6 12 ಆಗಿದೆ 12 18 ಆಗಿದೆ ಈ 18 ಬಿಟ್ಟುಬಿಡಿ ಯಾರ್ಯಾರೋ ಅವರವ್ರಿಗೆ ಗೊತ್ತಿದ್ದದೆಲ್ಲ ಸೇರಿಸಿಬಿಟ್ಟದ್ದು ಗಾಯತ್ರಿ ಉಂಟು ನಮ್ಮದು ಒಂದು ಗಾಯತ್ರಿ ಇರಲಿ ಅಂತ ಅದು ಸೇರಿಸಿಬಿಟ್ಟದ್ದು ಅದು ವೇದದ ಭಾಗ ಅಲ್ಲ ವೇದದ ಭಾಗವಾಗಿ ಅಂದರೆ ಮೆಜಾರಿಟಿಯಿಂದ ಸಮ್ಮತಿ ಯಾಕಂದರೆ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಮೂರು ಕಡೆ ಸಮ್ಮತವಾಗಿರತಕ್ಕಂಥದ್ದು 12 ಗಾಯತ್ರಿ ತಮಿಳುನಾಡಲ್ಲಿ ಅದರಲ್ಲಿ 6 ತೆಗೆದುಬಿಟ್ಟಿದ್ದಾರೆ ಅವರಲ್ಲಿ ಕೆಲವು ನಂದಿ ಗಾಯತ್ರಿ ಇಲ್ಲ ಸ್ಕಂದ ಗಾಯತ್ರಿ ಇಲ್ಲ ಬ್ರಹ್ಮ ಗಾಯತ್ರಿ ಇಲ್ಲ ನರಸಿಂಹ ಗಾಯತ್ರಿ ಇಲ್ಲ ಭಾಸ್ಕರ ಗಾಯತ್ರಿ ಇಲ್ಲ ಅಗ್ನಿ ಗಾಯತ್ರಿ ಇಲ್ಲ ಇಷ್ಟನ್ನು ಬಿಟ್ಟುಬಿಟ್ಟಿದ್ದಾರೆ ತಮಿಳುನಾಡಿನವರು 64 ಅನುವಾಕದವರು ಅದು ಸೇರಿಸಿ ಈ 80 ಅನುವಾಕದಲ್ಲಿ 12 ಗಾಯತ್ರಿಗಳಿದೆ ಈ 12 ಗಾಯತ್ರಿಗಳು ಬಹಳ ತಮಾಷೆ ಏನು ಅಂತಂದರೆ ಇಡೀ ನಾರಾಯಣ ಉಪನಿಷತ್ತು ನಾರಾಯಣನನ್ನು ಹೇಳುತ್ತೆ ಅನ್ನೋದು ಒಂದು ಮುಖ ನಾರಾಯಣನನ್ನು ಹೇಳುತ್ತೆ ಅಂದರೆ ನಾರಾಯಣನ ಬಳಗದ ಜೊತೆಗೆ ನಾರಾಯಣನ ಹೇಳುವುದು ಬರೀ ನಾರಾಯಣ ಒಬ್ಬನನ್ನೇ ಹೇಳೋದಲ್ಲ ಸಶ್ರೀಗಾಯ ಸಪರಿವಾರಾಯ ಅಂತ ಹೇಳ್ತೇವೆ ನಾವು ಮಂತ್ರ ಹೇಳುವಾಗ ಕೂಡ ಭಗವಂತನ ಎಲ್ಲ ಬಳಗದ ಜೊತೆಗೆ ನಾವೀಗ ಒಂದು ದೇಶದಿಂದ ಒಂದು ದೇಶದ ಪ್ರಧಾನಮಂತ್ರಿಯನ್ನು ಒಂದು ದೇಶದ ರಾಷ್ಟ್ರಪತಿಯನ್ನು ಕರೆಯುವಾಗ ನೀವು ಮಾತ್ರ ಬನ್ನಿ ನೀವು ಉಳಿದ ಎಸ್ಕಾರ್ಟ್ ಯಾರು ಕರ್ಕೊಂಡು ಬರ್ರಿ ಹೇಳಿದ್ರಾಗತ್ತಾ ಅವರು ಸಶ್ರೀಗ ಸಪರಿವಾರರೇ ಇವರು
ಅವ್ರು ಬಂದರೆ ಒಂದು ಪ್ಲೇನ್ ತುಂಬ ಅವರ ಪರಿವಾರ ಎಲ್ಲ ಬರ್ತಾರೆ, ಒಬ್ಬರು ಪ್ರೆಸಿಡೆಂಟ್ ಬರಲಿ, ಪ್ರೈಮ್ ಮಿನಿಸ್ಟರ್ ಬರಲಿ, ಅವರ ಬಳಗದವರು, ಅವರ ಎಸ್ಕಾರ್ಟು, ಅವರ ಅಸಿಸ್ಟೆಂಟ್ಸು, ಸೆಕ್ರೆಟರೀಸು, ಪಿ ಎ ಎಲ್ಲ ಬರ್ತಾರೆ. ಹಾಗೆ ಭಗವಂತ ಪರಿವಾರ ಸಮೇತವಾಗಿಯೇ ಬರಬೇಕು. ಭಗವಂತನ ಚಿಂತನೆ ಅಂದರೆ ಬರೀ ಭಗವಂತನ ಚಿಂತನೆ ಅಲ್ಲ, ಭಗವಂತನ ಪರಿವಾರದ ಜೊತೆಗೆ ಚಿಂತನೆ. ಅದರ ಜೊತೆಗೆ ಅವನು ಒಂದು ಮಾತಂದರೆ ಇಲ್ಲೇ ಮೊದಲು ಅವನು ಒಂದು ಎಚ್ಚರ ಹೇಳಿದ್ದೆ ಏನಂದರೆ, ತದೇವಾಗ್ನಿಹಿ ತದ್ವಾಯು ತತ್ಸೂರ್ಯ, ಯಾವ ಶಬ್ದದಿಂದ ಕರೆದರೂ ಅದು ಭಗವಂತನ ನಾಮವಾಗುತ್ತೆ ಅಂತತಃ. ಇದು ಒಂದು ಸ್ಟೇಜು, ಎಲ್ಲವೂ ವಿಷ್ಣು ಸಹಸ್ರನಾಮ. ಯಾವ ಶಬ್ದ ಕರೆದರೂ ಅದನ್ನು ಭಗವಂತ ನಾಮ ಆಗುತ್ತೆ. ಅದು ಒಂದು ಸ್ಟೇಜಿನಲ್ಲಿ ಈ ಎಲ್ಲ 12 ಗಾಯತ್ರಿಗಳು ಕೂಡ ನಾರಾಯಣ ಗಾಯತ್ರಿಗಳೇ. ಅದಕ್ಕೆ ಒಂದೊಂದು ಶಬ್ದ, ಯಾಕೆಂದರೆ ಸನು ನಾಮಾನಿ ಸರ್ವಾಡಿ ಯಮಾ ವಿಶಂತಿ ತಂ ವೈ ವಿಷ್ಣುಂ ಪರಮ ಮುದಾಹರಂತಿ ವೇದವೇ. ಎಲ್ಲ ನಾಮಗಳು ಯಾರನ್ನು ಹೋಗಿ ಸೇರ್ತಾವೋ ಅವನಿಗೆ ವಿಷ್ಣು ಅಂತ ಹೆಸರು. ನಾಮಾನ್ ವಿಶ್ವಾಭಿನಸಂತಿ ಲೋಕೆ ಯೋ ದೇವಾನಾಂ ನಾಮಧಾ ಏಕ ಏವ ತಂ ಸಂಪ್ರಶ್ನಂ ಭವನಾಯಂತ್ಯನ್ಯ. ಋಗ್ವೇದದಲ್ಲಿ ವಿಶ್ವಕರ್ಮ ಸೂಕ್ತದಲ್ಲಿ ಬಂದಂಥ ಮಾತು, ಯೋ ದೇವಾನಾಂ ನಾಮಧಾ ಏಕ ಏವ. ಎಲ್ಲ ದೇವತೆಗಳ ಹೆಸರನ್ನು ಹೊತ್ತ ಒಬ್ಬ ದೇವ ಇದ್ದಾನೆ, ಅವನು ವಿಶ್ವಕರ್ಮ ಅಂತ. ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿದಂಥ ನಾರಾಯಣ, ಅವನು ವಿಶ್ವಕರ್ಮ. ವಿಶ್ವಕರ್ಮ ಯಾರು? ಅಜಸ್ಯ ನಾಭೌ ಅಧ್ಯಯಕಂ ಅರ್ಪಿತಂ ಯಸ್ಮಿನ್ ವಿಶ್. ಏನು ಮಿಸ್ಟಿಕ್ಕಾಗಿ ಹೇಳ್ತಾರೆ, ಆ ವಿಶ್ವಕರ್ಮ ಒಬ್ಬ ಇದ್ದಾನೆ, ಎಲ್ಲ ಹೆಸರು ಅವನದ್ದು. ಈ ತಮಾಷೆ ಅನ್ನೋದು ನಮ್ಮಲ್ಲಿ ವಿಶ್ವಕರ್ಮ ಬ್ರಾಹ್ಮಣರು ಅಂತ ಒಂದು ವರ್ಗ ಇದೆ. ಅವರು ವಿಶ್ವಕರ್ಮನ ಸೂಕ್ತ, ಅದು ವಿಷ್ಣುವಿನ ಸೂಕ್ತ ಅಲ್ಲ ಅಂತಾರೆ ಅವರು. ನಮಗೆ ಎಲ್ಲ ನಮ್ಮ ನಮ್ಮ ಮತೀಯ ಆವೇಶಗಳೇ ಮುಖ್ಯವಾಗಿಬಿಡ್ತಾವೆ. ವಿಶ್ವಕರ್ಮ ಅಂದರೆ ಯಾರು ಅಂತ ಆ ಸೂಕ್ತದಲ್ಲೇ ಹೇಳ್ತಾರೆ. ವಿಶ್ವಕರ್ಮ ಅಂತ ಭಗವಂತನ ಹೆಸರು ಯಾಕೆ? ವಿಶ್ವಕರ್ಮ ಮನಸ್ತ್ವಷ್ಟ ಸ್ಥವಿಷ್ಠ ಸ್ಥವಿರೋ ಧ್ರುವ. ವಿಷ್ಣು ಸಹಸ್ರನಾಮದಲ್ಲಿ ಬಂತು ಆ ಹೆಸರು. ಅಲ್ಲಿ ಹೇಳ್ತಾರೆ ಯಾರು ವಿಶ್ವಕರ್ಮ ಅಂದರೆ, ಅಜಸ್ಯ ನಾಭೋ ಅಧ್ಯಯಕಂ ಅರ್ಪಿತಂ. ಯಾರ ಹೊಕ್ಕುಳಲ್ಲಿ ಒಂದು ಹುಟ್ಟಿತೋ, ನೋಡಿ, ಯಾರ ಹೊಕ್ಕುಳಲ್ಲಿ ಒಂದು ಹುಟ್ಟಿತೋ ಅವನು ವಿಶ್ವಕರ್ಮ ಅಂತ. ಹೊಕ್ಕುಳಲ್ಲಿ ಹುಟ್ಟಿದ್ದು ಯಾರ ಹೊಕ್ಕುಳಲ್ಲಿ? ಹೊಕ್ಕುಳಲ್ಲಿ ಹೂವು ಹುಟ್ಟಿದ್ದು ನಾಭಿಯಲ್ಲಿ, ಪದ್ಮ ಹುಟ್ಟಿದ್ದು ಯಾರ ಹೊಕ್ಕುಳಲ್ಲಿ? ಯಾರ ಹೊಕ್ಕುಳಲ್ಲಿ ಒಂದು ಹುಟ್ಟಿತೋ, ಯಾವುದದು? ಯಾವುದರಲ್ಲಿ ಎಲ್ಲ ವಿಶ್ವಗಳು ಸೇರಿದ್ದಾವೋ, ಆ ವಿಶ್ವ ಬ್ರಹ್ಮಾಂಡ ರೂಪವಾದ ಕಮಲ, ಅಂಥ ವಿಶ್ವಕರ್ಮ ಅಂತ. ಅಂದರೆ ಅವರೆಲ್ಲ ಹೀಗೆ ಮಿಸ್ಟಿಕ್ಕಾಗಿ, ಬಹಳ ಪೊಯೆಟಿಕ್ಕಾಗಿ ಹೇಳ್ತಾರೆ, ಮಿಸ್ಟಿಕ್ಕಾಗಿ ಹೇಳ್ತಾರೆ. ಹಾಗೆ ಭಗವಂತನ ಚಿಂತನೆಗೆ ಇದು ಎಲ್ಲವೂ ನಾಮಗಳು ಭಗವಂತನ ಹೆಸರೇ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಇದು ಒಂದು ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ನ ಪ್ರಕಾರ ಇಲ್ಲಿ ಬರತಕ್ಕಂಥ ಎಲ್ಲ ನಾರಾಯಣ ಗಾಯತ್ರಿಗಳೇ. ಅದರ ನಂತರ ಆಯಾ ದೇವತೆಗಳ ಗಾಯತ್ರಿಯೂ ಹೌದು. ಹೀಗೆ ಬೇರೆ ಬೇರೆ ನೆಲೆಯಲ್ಲಿ ಇದನ್ನು ನೋಡಿಕೊಂಡು ಹೋಗಬೇಕು. ಸರಿ, ಮೊದಲು ಬಹಳ ವಿಚಿತ್ರವಾದ ಒಂದು ಗಾಯತ್ರಿ ಬರುತ್ತೆ. ಇದು ಗಾಯತ್ರಿ ಹೌದು, ಅದರ ಗಾಯತ್ರಿ ಅಲ್ಲ. ಯಾಕೆಂದರೆ ಗಾಯತ್ರಿಗೆ ಒಂದು ನಿಯಮ ಇದೆ, 8 8 8, ಮೂರು ಪಾದಗಳು, 4 ಪಾದ ಅಲ್ಲ ಗಾಯತ್ರಿಗೆ, 3ರೇ ಪಾದ. ಎಲ್ಲ ಮಂತ್ರಗಳಲ್ಲಿ 4 ಪಾದ ಅಲ್ಲ, ಗಾಯತ್ರಿಗೆ 3ರೇ ಪಾದ. 3 ಪಾದದಲ್ಲಿ 8 8 ಅಕ್ಷರಗಳು. ನಾವೀಗ ಪ್ರಸಿದ್ಧವಾದ ಗಾಯತ್ರಿ ಗೊತ್ತು ನಿಮಗೆ, ತತ್ಸವಿದುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಿಹಿ ಧೀಯೋನ ಪ್ರಚೋದಯಾತ್. ಇದು ಒಂದು. ಇನ್ನೊಂದು 8 ಅಕ್ಷರಗಳ 3 ಪಾದಗಳು. ಇನ್ನೊಂದು ವಿಶೇಷ ಏನು ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಗಾಯತ್ರಿಯಲ್ಲಿ ಧೀಮಹಿ ಮತ್ತು ಪ್ರಚೋದಯಾತ್ ಇಷ್ಟೇ ಇದೆ. ಸಾಮಾನ್ಯ 3 ಪಾದದಲ್ಲಿ 3 ಶಬ್ದಗಳಿರ್ತವೆ, ವಿದ್ಮಹೆ ಧೀಮಹಿ ಪ್ರಚೋದಯಾತ್. ಇದು ಒಂದು ಗಾಯತ್ರಿಯ ಲಕ್ಷಣ. ಮುಂದೊಂದು ಪಾದದಲ್ಲಿ ಕೊನೆಯ ಬರುವ ಶಬ್ದಗಳು ವಿದ್ಮಹೆ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ವಿದ್ಮಹೆ ಧೀಮಹಿ ಮತ್ತು ಪ್ರಚೋದಯಾತ್ ಅನ್ನುವ 3 ಶಬ್ದಗಳು ಸೇರಿರಬೇಕು ಅಂತ ಅನ್ನೋದು ಒಂದು ಸ್ಥೂಲ. ಇದಕ್ಕೆ ಅಪವಾದ ಇದೆ, ಈಗ ನೆಕ್ಸ್ಟ್ ಬರುವಂಥದ್ದಲ್ಲಿ ಅಪವಾದ ಇದೆ. ಪ್ರಸಿದ್ಧ ಗಾಯತ್ರಿಯಲ್ಲೇ ಇಲ್ವಲ್ಲ, ಅದರಲ್ಲಿ ವಿದ್ಮಹೆ ಇಲ್ಲ ಮತ್ತು ಧೀಮಹಿ ಇದೆ. ಭರ್ಗೋದೇವಸ್ಯ ಧೀಮಹಿ ಧಿಯೋ ಯನ ಪ್ರಚೋ, ವಿದ್ಮಹೆ ಇಲ್ಲ. ಅಂತೂ ಸಾಮಾನ್ಯವಾಗಿ ಜನರಲ್ ಆಗಿ ನೀವು ಯಾವ ಗಾಯತ್ರಿ ತೆಗೆದರೂ ಅದರಲ್ಲಿ ವಿದ್ಮಹೆ ಧೀಮಹಿ ಪ್ರಚೋದಯಾತ್ ಇರುತ್ತೆ, ವಿದ್ ಎಕ್ಸೆಪ್ಷನ್. ಅದು ಇಲ್ಲದ ಒಂದೆರಡು ಗಾಯತ್ರಿಗಳು, ಅದು ಬಿಡಿ, ಎರಡಾಯಿತು. ಒಂದು ಗಾಯತ್ರಿ ಛಂದಸ್ಸಿನಲ್ಲಿರಬೇಕದು, ಮತ್ತೊಂದು ವಿದ್ಮಹೆ ಧೀಮಹಿ ಪ್ರಚೋದಯಾತ ಇರುತ್ತೆ. ಇದು ಎರಡೂ ಇಲ್ಲ ಇದರಲ್ಲಿ. ಈಗ ಶುರು ಬರತಕ್ಕಂಥ ಗಾಯತ್ರಿ ಉಂಟಲ್ಲೋ ಇಲ್ಲಿ, ಬಹಳ ವಿಚಿತ್ರವಾದ್ದು. ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇಲ್ಲಿ ವಿದ್ಮಹೇ ಇಲ್ಲ, ಆದರೆ ವಿದ್ಮ ಉಂಟು. ಮತ್ತು ಶುರುವಿನದಲ್ಲಿ 8 ಅಕ್ಷರ ಅಲ್ಲ, ಪುರುಷಸ್ಯ ವಿದ್ಮ
ಸಹಸ್ರಾಕ್ಷಸ್ಯ ಹನ್ನೊಂದು ಅಕ್ಷರ ಇದೆ, ಹನ್ನೊಂದು ಎಂಟು ಎಂಟು. ಸೊ ಗಾಯತ್ರಿ ಛಂದಸ್ಸನ್ನು ಬ್ರೇಕ್ ಮಾಡಿದ ಗಾಯತ್ರಿ ಇದು. ಮತ್ತು ಗಾಯತ್ರಿಯ ನಿಯಮವನ್ನು ವಿದ್ಮಹೆ ಅನ್ನುವುದು ಇಲ್ಲ, ಎಂಟು ಅಕ್ಷರದ ಮೂರು ಪಾದ ಇರಬೇಕು ಅನ್ನೋ ನಿಯಮವನ್ನು ಬ್ರೇಕ್ ಮಾಡಿದ ಒಂದು ವಿಶಿಷ್ಟವಾದ ಗಾಯತ್ರಿ. ಮುಂದೆ ಈ ಎಂಟು ಅಕ್ಷರದ ಗಾಯತ್ರಿಯನ್ನು ಹೇಳ್ತಾರೆ. ಈ ಮೊದಲನೆಯ ಗಾಯತ್ರಿ, ಗಾಯತ್ರಿಯ ಎಲ್ಲ ನಿಯಮಗಳನ್ನು ಮೀರಿದ ಮಹಾಗಾಯತ್ರಿ. ಅಲ್ಲಿ ಹೇಳ್ತಾರೆ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ, ನಾವು ಸಹಸ್ರಾಕ್ಷನಾದ ಪುರುಷನನ್ನು ಬಲ್ಲೆವು, ಬಲ್ಲೆವು ಅಲ್ಲ ತಿಳಿಯುತ್ತೇವೆ. ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ತಿಳಿದು ಮಹಾದೇವಸ್ಯ ಆ ಮಹಾದೇವನನ್ನು ಧ್ಯಾನ ಮಾಡುತ್ತೇವೆ. ತನ್ನೋ ರುದ್ರ, ಆ ರುದ್ರ ನಮಗೆ ಆ ಧ್ಯಾನದ ದಾರಿಯಲ್ಲಿ ಪ್ರೇರಣೆ ಕೊಡಲಿ, ನಮ್ಮನ್ನು ಮಾರ್ಗದರ್ಶನ ಕೊಟ್ಟು ಮುಂದೆ ಸಾಗಿಸಲಿ. ಇಲ್ಲಿ ಈ ಈ ಮಂತ್ರ ಮೊದಲು ಪ್ರಾರಂಭ ಆಗುತ್ತೆ ಹೇಗೆ ನೋಡಿ, ತತ್ಪುರುಷಸ್ಯ ವಿದ್ಮ ಸಹಸ್ರಾಕ್ಷ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ, ನಾವು ಸಹಸ್ರಾಕ್ಷನಾದ ಪುರುಷನನ್ನು ಅಂತ ಪ್ರಾರಂಭ ಆಗುತ್ತೆ. ಯಾರು ಈ ಸಹಸ್ರಾಕ್ಷನಾದ ಪುರುಷ? ಪ್ರಾರಂಭ ಮತ್ತು ಕೊನೆ ನೋಡಿ. ಮೊದಲು, ಇದಕ್ಕಿಂತ ಮೊದಲು, ಈ ಮಹಾನಾರಾಯಣ ಉಪನಿಷತ್ತಿನ ಮೊದಲು ಉತ್ತರ ನಾರಾಯಣ ಅಂತ ಬಂದಿದೆ ತೈತ್ತಿರಿ ಉಪನಿಷತ್ತಿನ ಮೊದಲು, ಅಲ್ಲಿ ಬಂದದ್ದು ಪುರುಷ ಸೂಕ್ತ. ಅಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಸಹಸ್ರಾಕ್ಷ ಪುರುಷ ಅಂತ ನಾರಾಯಣನನ್ನೇ ಉಲ್ಲೇಖ ಮಾಡಿದ್ದಾರೆ. ಮುಂದೆ ಮುಂದೆ ಪುನಃ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣ, ಅಲ್ಲಿ ಪುನಃ ನಾರಾಯಣನ ವಿಶ್ವಾಕ್ಷ ಸಹಸ್ರಾಕ್ಷ. ಸಹಸ್ರ ಅಂದರೆ ಸಾವಿರ ಅಲ್ಲ, ಅನಂತ. ಸಹಸ್ರ ಅಂದರೆ ಭಗವಂತನ ಸಹಸರತಿ, ಭಗವಂತ ಎಷ್ಟು ಸಂಖ್ಯೆಯಲ್ಲಿದ್ದಾನೋ ಅಷ್ಟು ಸಂಖ್ಯೆಯಲ್ಲಿ ಅವನ ಜೊತೆಗಿರುವಂತಹದ್ದು. ಅಂದರೆ ಭಗವಂತ ಅನಂತ ಆದರೆ ಇದು ಅನಂತವೇ. ಸಹಸ್ರ ಅನ್ನೋದಕ್ಕೆ ಶತಂ ದಶ ಸಹಸ್ರಂಚ ಸರ್ವಂ ಅಕ್ಷಯ್ಯವಾಚಕಂತ ಮಹಾಭಾರತದ ವಚನ. ಶತ ಅಂದರೆ ನೂರಲ್ಲ, ಮತ್ತು ನಾವು ಕನ್ನಡ ಹೇಳ್ತೇವೆ ನೂರಾರು, ತುಂಬ ಅಂತರ್ಥ. ಸಹಸ್ರ ಅಂದರೆ ಸಾವಿರ ಅಲ್ಲ, ಸಾವಿರಾರು. ಸಾವಿರಾರು ಅಂದರೆ ಎಷ್ಟು ಆಗ್ಬೋದು? ಅದನ್ನು ಕೊಡೆಗೆ ಎಷ್ಟು ಅಂದರೆ ಅದು ಲೆಕ್ಕ ಇಲ್ಲದಷ್ಟು, ಅಸಂಖ್ಯ ಅಂತ ಅರ್ಥ ಹೇಳ್ತಾರೆ. ಸಹಸ್ರ ಅನ್ನೋದಕ್ಕೆ ಅಸಂಖ್ಯವಾದಂಥ ಕಣ್ಣು. ಸಹಸ್ರ ವಿಶ್ವತಶ್ಚಕ್ಷುಃ, ಎಲ್ಲ ಕಡೆಯೂ ಕಣ್ಣಿರುವವ. ಸಹಸ್ರಾಕ್ಷ, ಅನಂತವಾದ ಕಣ್ಣು ಇದು. ಅದು ಆದವು ಲೋಕಸ್ಯ ಸೃಷ್ಟಿಯ ಜಗೃಹೇ ಪೌರುಷಂ ರೂಪಂ, ಸೃಷ್ಟಿಯ ಆರಂಭದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ನಾರಾಯಣ ತೆಗೆದುಕೊಂಡ ಮೊದಲನೆಯ ರೂಪ ಅದು ಪುರುಷನಾಮಕ ರೂಪ ಅಂತ ಭಾಗವತದಲ್ಲಿ ಹೇಳ್ತಾರೆ. ಮತ್ತು ಮೂರು ಪುರುಷ ರೂಪಗಳನ್ನು ಹೇಳಿದೆ ನಾನು, ಒಂದು ಇಡೀ ಬ್ರಹ್ಮಾಂಡಕ್ಕಿಂತ ಒಳಗು ತುಂಬಿರುವಂಥದ್ದು, ಬ್ರಹ್ಮಾಂಡದ ಒಳಗೆ ತುಂಬಿರುವಂಥ ಪುರುಷ, ಪಿಂಡಾಂಡದ ಒಳಗೆ ತುಂಬಿರು, ಮೂರು ಭಗವಂತರ ಆಸ್ಪೆಕ್ಟ್ಗಳು. ಅಂಥ ಪುರುಷ ಅವನು ಮೊದಲು ಬಂದಿದ್ದಾನೆ ಪುರುಷ ಶಬ್ದ ವಾಚ್ಯನಾಗಿ, ಕೊನೆಗೂ ಮುಂದೆ ಮುಂದೆ ನಾರಾಯಣ ಪನ್ನದಲ್ಲಿಯೂ ಅದು ಬರುತ್ತೆ, ಹಿಂದೆ ಪುರುಷ ಸೂಕ್ತದಲ್ಲಿ ಬಂತು ಅದನ್ನೇ ತಗೊಂಡ್ರು. ತತ್ ಪುರುಷಸ್ಯ ವಿದ್ಮ, ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ, ಷಷ್ಠಿ ಇದೆ, ಭಗವಂತನಿಗೆ ಅಲ್ಲ ಭಗವಂತನನ್ನು. ಸಾವಿರ ಅನಂತ ಕಣ್ಣುಗಳಿರತಕ್ಕಂಥ ಪುರುಷ ನಾರಾಯಣನನ್ನು ನಾವು ತಿಳಿಯುತ್ತೇವೆ. ಇಲ್ಲಿ ಒಂದು ತಮಾಷೆ ಇದೆ ನೋಡಿ, ವಿದ್ಮ ಅಂತಿದೆ. ಇದೆಲ್ಲ ಒಂದು ಸಂಸ್ಕೃತ ಅಧ್ಯಯನ ಮಾಡಿದಾಗ ಆಗತಕ್ಕಂಥ ಆನಂದಗಳು. ವಿದ್ಮ ಅಂದರೆ ಬೇರೆ ಕಡೆ ಎಲ್ಲ ಇನ್ನು ಮುಂದೆ ಬರುವುದು ನಾರಾಯಣಾಯ ವಿದ್ಮಹೇ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನ ವಿದ್ಮಹೇ ಬರ್ತದೆ. ಈ ವಿದ್ಮಹೇ ಅನ್ನೋದು ನೀವು ಸಂಸ್ಕೃತದಲ್ಲಿ ಯಾವ ಧಾತು ಬೇಕಾದ್ರೆ ತೆಗೀರಿ, ಯಾವ ಧಾತುವಿನಲ್ಲೂ ವಿದ್ಮಹೇ ಅಂತ ರೂಪ ಆಗೋದಿಲ್ಲ. ಇದೆಲ್ಲ ವಿದ್ಮಹೇ ಭಗವಂತನನ್ನು ತಿಳಿಯುತ್ತೇವೆ, ಕನ್ನಡ ಅರ್ಥ ಹೇಳಿಬಿಡ್ತಾರೆ, ಮುಗಿದೋಯ್ತು. ವಿದ್ಮಹೆ ಅಂತ ಅನ್ನುವ ಒಂದು ರೂಪವೇ ಇಲ್ಲ ಸಂಸ್ಕೃತದಲ್ಲಿ. ಬಹಳ ರೋಚಕವಾದ ಸಂಗತಿ ಇದು. ವಿದಧಾತು ಸಂಸ್ಕೃತದಲ್ಲಿ ನಾಲ್ಕು ಇದೆ. ಒಂದು ವಿದಜ್ಞಾನೆ ಅಂತ ತಿಳಿದುಕೊಳ್ಳುವುದು, ಟು ನೋ, ಅದರ ರೂಪ ವಿದ್ಮ ಆಗತ್ತೆ, ವಿದ್ಮಹೆ ಆಗೋದಿಲ್ಲ. ವಿದ್ಮ ಅಥವಾ ವಿದ್ಮಃ, ಇದು ವಿದಜ್ಞಾನೆ, ಇದು ಇಲ್ಲಿ ಬಂತು. ಪುರುಷಸ್ಯ ವಿದ್ಮ ಸಹಸ್ರಾಕ್ಷ, ಬೇರೆ ಕಡೆ ವಿದ್ಮಹೇ ಉಂಟಲ್ಲ, ಇದು ಏನದು? ವಿದ್ಮ ಅಥವಾ ವಿದ್ಮಃ ಆಗತ್ತೆ, ಅದು ಅಲ್ಲ. ಇನ್ನೊಂದು ವಿಧ ವಿಚಾರಣೆ ಅಂತ ಧಾತು ಇದೆ, ಅದರಲ್ಲಿ ತಿಳಿ ಅದರ ಉತ್ತಮ ಪುರುಷ ರೂಪ ಏನಾಗ್ತದೆ ಉಂಟ, ವಿಂದುಮಹೇ ಆಗ್ತದೆ, ವಿದ್ಮಹೆ ಆಗೋಲ್ಲ, ಆದರೆ ಅದು ಅಲ್ಲ. ಇನ್ನೊಂದು ವಿಧ ಸತ್ತಾಯ ಅಂತಿದೆ, ಅದರ ರೂಪ ವಿದ್ಯಾಮಹೇ ಆಗ್ತದೆ, ವಿದ್ಮಹೆ ಆಗೋದಿಲ್ಲ. ಇನ್ನೊಂದು ವಿದುಲು ಲಾಭೆ ಅಂತಿದೆ, ಅದರ ರೂಪ ವಿಂದಾಮಹೆ ಆಗುತ್ತೆ, ವಿದ್ಮಹೆ ಆಗೋದಿಲ್ಲ.
ಅಂದರೆ ಸಂಸ್ಕೃತದಲ್ಲಿ ನಾಲ್ಕು ವಿಧ ಧಾತುಗಳಿವೆ, ಯಾವ ಧಾತುವಿನಲ್ಲೂ ವಿದ್ಮಹೆ ಅಂತ ರೂಪ ಆಗುವುದಿಲ್ಲ. ಮತ್ತು ಯಾಕೆ ಪ್ರಯೋಗ ಮಾಡಿತ್ತು ವೇದ? ಇದೆಲ್ಲ ವೇದಾಧ್ಯಯನ ಮಾಡುವವರಿಗೆ ಗೊತ್ತಾಗಬೇಕು. ಇದೆಲ್ಲ ಸುಮ್ಮನೆ ಪಾಠ ಉರು ಹೊಡೆಯುವುದಲ್ಲ. ವಿದ್ಮಹೆ ಅಂತನ್ನೋದು ಈ ನಾಲ್ಕು ಧಾತುಗಳ ಸಮಷ್ಟಿ ರೂಪ. ಇದು ಒಂದೇ ಆದರೆ ಇಲ್ಲೇ ಇಲ್ಲ. ಅದರಲ್ಲಿ ವಿದ್ಮಹೆ ವಿದ್ಮ ಅನ್ನೋದರದ್ದು ವಿದ್ಮಹೆಯಲ್ಲಿದೆ. ಎರಡನೇದು ವಿಂದಮಹೆ ಅನ್ನುವುದು ವಿದ್ಮಹೆಯಲ್ಲಿದೆ ಸೊನ್ನೆ ರೂಪವಾಗಿ. ವಿದ್ಯಾಮಹೆ ಅನ್ನುವುದು ವಿದ್ಮಹೆಯಲ್ಲಿದೆ, ವಿಂದಾಮಹೆ ಅನ್ನುವುದು ವಿದ್ಮೆ. ಈ ನಾಲ್ಕು ಧಾತುಗಳ ಅರ್ಥವನ್ನು ಒಳಪಡಿಸುವುದಕ್ಕೋಸ್ಕರ ಒಂದು ಹೊಸ ಶಬ್ದವನ್ನು ಸೃಷ್ಟಿ ಮಾಡಿತು ವೇದಪುರುಷ. ವಿದ್ಮಹೆ ಅಂದರೆ ವಿದ್ಮ, ವಿಂದಾಮಹೆ, ವಿಂದಮಹೆ, ವಿದ್ಯಾಮಹೆ, ಇಷ್ಟು ಆಗಬೇಕು. ಇದು ವೇದದ ಸೊಬಗು. ಅಂದರೆ ವೈದಿಕ ಜ್ಞಾನದ ಪರಂಪರೆ ನಾಶವಾಗಿ ಹೋಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ದೊಡ್ಡ ಪರಂಪರೆಯನ್ನು ನಾವು ಕಳ್ಕೊಂಡಿದ್ದೇವೆ. ತತ್ ಅದನ್ನು ಪುರುಷಸ್ಯ ವಿದ್ಮ ವಿದ್ಮಹೆ ಅಂದರೆ ನೋಡಿ, ವಿದ್ಮ ಅಂದರೆ ವಿದ್ಮಹೆ ಅಂದರೆ ವಿದ್ಮ ಅಂತ ಅರ್ಥ. ಅಂದರೆ ಭಗವಂತನನ್ನು ನಾವು ತಿಳ್ಕೊಳ್ತೇವೆ, ನಾವು ತಿಳ್ಕೊಳ್ತೇವೆ. ಅದಕ್ಕೋಸ್ಕರ ವಿದ್ಮಹೆ ವಿಂದ ವಿಚಾರಣೆ ವಿಧ ವಿಚಾರಣೆ. ಅದಕ್ಕೋಸ್ಕರ ಭಗವಂತನನ್ನು ನಿರಂತರ ಶಾಸ್ತ್ರದಲ್ಲಿ ಚಿಂತನೆ ಮಾಡ್ತೇವೆ, ಶಾಸ್ತ್ರ ವಿಚಾರ ಮಾಡ್ತೇವೆ. ಆಮೇಲೆ ಮುಂದೆ ವಿದುಲ್ ವಿದ ಸತ್ತಾಯಂ, ನಮ್ಮ ಇಡೀ ಬದುಕು ಭಗವಂತನ ಚಿಂತನೆಗೋಸ್ಕರ, ನಮ್ಮ ಅಸ್ತಿತ್ವವನ್ನೇ ಭಗವಂತನಿಗೆ ಅರ್ಪಿಸಿದ್ದೇವೆ. ಆದ್ದರಿಂದ ಕೊನೆಗೆ ಇದೆಲ್ಲ ಮಾಡಿ ಚಿಂತನೆ ಮಾಡಿ ವಿಂದಾಮಹೇ ನಾವು ಭಗವಂತನನ್ನು ಪಡೀತೇವೆ. ಇದು ಇಷ್ಟು ಅರ್ಥ ವಿದ್ಮದಲ್ಲಿ ಸೇರಿದೆ. ಈ ನಾಲ್ಕು ಧಾತುಗಳನ್ನು ಸೇರಿಸಿ ಒಂದು ವಿದ್ಮಹೆ ಅಂತ ಪ್ರಯೋಗ ಮಾಡಿದರೆ ನೋಡಿ, ಅಲ್ಲಿ ವಿದ್ಮ ವಿಂದಮಹೆ ವಿದ್ಯಾಮಹೆ ವಿಂದಾಮಹೆ ಇಷ್ಟು ಸೇರಿ ಅದನ್ನು ಒಂದೊಂದರಲ್ಲಿ ಒಂದೊಂದನ್ನು ತೆಗೆದು ಎಲ್ಲ ಒಟ್ಟಿಗೆ ಮಾಡಿ ಒಂದು ಹೊಸ ಧಾತುವನ್ನು ಸೃಷ್ಟಿ ಮಾಡಿದರು ವಿದ್ಮಹೆ. ಇಲ್ಲದ್ರೆ ವಿದ್ಮಹೆ ಎಂದು ರೂಪವೇ ಆಗೋಲ್ಲ. ಸಂಸ್ಕೃತದಲ್ಲಿ ಯಾರಾದರೂ ಸಂಸ್ಕೃತ ಪಂಡಿತರ ಹತ್ರ ಕೇಳಿ, ಸ್ವಾಮಿ ವಿದ್ಮಹೆ ನಡೆಸಿ ಹೇಗೆ, ಯಾವ ಧಾತುವಿನ ರೂಪ ನಡೆಸಿ, ನಡೆಯೋದೇ ಇಲ್ಲ, ನಡೆಸಲಿಕ್ಕೆ ಧಾತು ಬೇಕಲ್ಲ. ಇದು ನಾಲ್ಕು ಧಾತುಗಳು ಒಟ್ಟಿಗೆ ವಿದ್ಮಹೆ ಆಗಿದೆ. ಆ ನಾಲ್ಕು ಧಾತುವಿನ ಅರ್ಥವನ್ನು ಸೇರಿಕೊಂಡು ಅದು ಪುರುಷಸ್ಯ, ಬೇರೆ ಕಡೆ ಪುರುಷಾಯ ಅಂತ ಬಂದರೆ ಚತುರ್ಥಿ ಇರ್ತದೆ, ವಾಸುದೇವಾಯ, ಭಗವಂತನ ಅನುಗ್ರಹದಿಂದ. ಪುರುಷಸ್ಯ ಅಥವಾ ಪುರುಷಾಯ ಅಂದರೆ ಭಗವಂತನ ಅನುಗ್ರಹದಿಂದ, ಭಗವಂತನ ಅನುಗ್ರಹಕ್ಕೋಸ್ಕರ, ಭಗವಂತನ ಪ್ರಸಾದಕ್ಕೋಸ್ಕರ, ಭಗವಂತನ ದಯೆಯಿಂದ ಇದನ್ನು ನಾವು ಅಧ್ಯಯನ ಮಾಡ್ತೇವೆ, ತಿಳ್ಕೊಳ್ತೇವೆ. ನಾವೇ ಪುರುಷಸ್ಯ ಅದು ಅವನ ಅನುಗ್ರಹದಿಂದ ನಾವು ತಿಳಿಯೋದು. ನಮ್ಮ ನಾನು ತಿಳಿಯುತ್ತೇನೆ ಅನ್ನೋದು ಇಟ್ ಈಸ್ ನಾಟ್ ಮೈ ಈಗೋ. ಬೈ ದ ಗ್ರೇಸ್ ಆಫ್ ಗಾಡ್ ಐ ವಿಲ್ ಟ್ರೈ ಟು ನೋ ಹಿಮ್. ಅವನನ್ನು ತಿಳಿಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಅದು ಅವನ ಅನುಗ್ರಹ ನನಗೆ ಹರಿದು ಬರಬೇಕು. ಇದೆಲ್ಲ ಈ ಷಷ್ಠಿ ವಿಭಕ್ತಿಯಲ್ಲಿದೆ. ಪುರುಷಸ್ಯ, ಪುರುಷ ಅಂದರೆ ಏನು, ಎಲ್ಲ ಪುರದಲ್ಲಿ ಇರುವವ. ಎಷ್ಟು ಪುರಗಳಿವೆಯೋ ಆ ಎಲ್ಲ ಪುರಗಳಲ್ಲಿಯೂ ಅಂತರ್ಯಾಮಿ ಇರತಕ್ಕಂಥ ಭಗವಂತ. ಆದ್ದರಿಂದ ನಾವು ಪುರುಷರು ಅಂದರೆ ಒಂದೊಂದು ಪುರದಲ್ಲಿ ಇರೋವ್ರನ್ನು, ನಮ್ಮ ಪುರದಲ್ಲಿ ನಾವು, ನಿಮ್ಮ ಪುರದಲ್ಲಿ ನೀವು, ಅವನು ಎಲ್ಲ ಪುರದಲ್ಲಿ. ಆದ್ದರಿಂದ ಅಂಥ ಪುರುಷ, ಅದರಿಂದಲೇ ಅವನು ಸಹಸ್ರಾಕ್ಷ. ನಾವು ಎರಡೇ ಕಣ್ಣಲ್ಲ, ನಮ್ಮೆಲ್ಲರ ಕಣ್ಣು ಅವನ ಕಣ್ಣು, ಸಾವಿರ ಜನರ ಒಳಗೆ ಅವನೊಬ್ಬರೇ ಇದ್ದಾನೆ. ಈ ಸಾವಿರ ಕಣ್ಣು ಅವನದೇ ಕಣ್ಣಲ್ವ, ಅನಂತ ಕಣ್ಣುಗಳು, ಅನಂತ ಪುರುಷರೊಳಗಿರತಕ್ಕಂಥ ಆ ಮಹಾಪುರುಷ. ಒಂದೇ ಮಹಾಪುರುಷತೆ ಚರಣಾರವಿಂದಂ, ಅವನನ್ನು ವಿದ್ಮ, ಅವನ ಅನುಗ್ರಹದಿಂದ. ಅದಕ್ಕೆ ಷಷ್ಠಿ, ಅವನ ಅನುಗ್ರಹದಿಂದ, ಅವನ ಪ್ರಸಾದಕ್ಕೋಸ್ಕರ ವಿದ್ಮ ನಾವು ತಿಳಿತೀವಿ. ತಿಳಿಬೇಕು, ಅವನ ಅನುಗ್ರಹ ಮಾಡಬೇಕು, ಜ್ಞಾನ ಅವನೇ ಕೊಡಬೇಕು. ನಾವು ತಿಳಿತೇವೆ, ನಮ್ಮ ಕೈಯಲ್ಲಿಲ್ಲ. ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ, ಹೀಗೆ ಸಾವಿರ ಕಣ್ಣಿನ ಪುರುಷ ಶಬ್ದ ಪುರುಷ ಸೂಕ್ತ ಪ್ರತಿಪಾದ್ಯನಾದ ನಾರಾಯಣನನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಾಯಿತು ಅವನ ಅನುಗ್ರಹದಿಂದ. ಆಮೇಲೆ ತಿಳಿದು ಏನು ಮಾಡ್ತೇವೆ, ತಿಳಿದು ಮಹಾದೇವಸ್ಯ ಧೀಮಹಿ, ಮಹಾದೇವ ಆದಿದೇವೋ ಮಹಾದೇವೋ ದೇವೇಶೋ ದೇವ ಭೃದ್ಗುರು, ದೇವತೆಗಳಿಗೆಲ್ಲ ಹಿರಿಯ ದೇವತೆಯಾಗಿರತಕ್ಕಂಥ ಆ ಮಹಾದೇವನಾದ ನಾರಾಯಣನನ್ನು ಧ್ಯಾನ ಮಾಡ್ತೇವೆ. ಧೀಮಹಿಯಿಂದ ಕೂಡ ರೂಪ ಆಗುವುದಿಲ್ಲ. ಸಂಸ್ಕೃತದಲ್ಲಿ ಯಾವ ಧಾತುವಿನಲ್ಲೂ ಧೀಮಹಿ ಅಂತ ರೂಪ ಆಗೋದಿಲ್ಲ. ಧ್ಯೇಯಿ ಅನ್ನುವ ಧಾತು, ಬೇರೆ ಧಾತು ಇಲ್ಲ ಬಿಡಿ, ಧ್ಯೇಯಿ ಅಂತ ಧಾತು, ಅದರ ರೂಪ ಧ್ಯಾಯೇಮ ಅಂತಾಗತ್ತೆ. ಧ್ಯಾಯೇಮವನ್ನು ನೀವು ಆತ್ಮನೇ ಪದವಾಗಿ ಪರಿವರ್ತಿಸಿದರೆ ಧ್ಯಾಯೇಮಹಿ ಆಗತ್ತೆ, ಅದರ ಅಬ್ರಿವಿಯೇಷನ್ ಧೀಮಹಿ. ಅವನು ಧ್ಯಾನ ಮಾಡೋಣ ಧೀಮಹಿ ಅಂತ, ಅದನ್ನು ಆತ್ಮನೇ ಪದವಾಗಿ ಮಾಡಿಕೊಂಡ್ರು. ಧ್ಯಾಯೇಮ ಅಂದರೆ ನಾವು ಧ್ಯಾನ ಮಾಡ, ಪರಸ್ಮೇ ಪದ,
ಒಂದು ತಮಾಷೆ ನೋಡಿ, ಪರಸ್ಮೇ ಪದ ಮತ್ತು ಆತ್ಮನೇ ಪದಕ್ಕೆ ಬಹಳ ಹಿಂದೆ ಒಂದು ಒಂದು ವ್ಯವಸ್ಥಿತವಾದ ಅರ್ಥ ಇತ್ತು. ಅದನ್ನು ಅನಂತರದ ವ್ಯಾಕರಣದಲ್ಲಿ ಆ ವ್ಯವಸ್ಥಿತವಾದ ಅರ್ಥವನ್ನು ಬಿಟ್ಟುಬಿಟ್ರು. ಯಾಕೆಂದರೆ ಇದು ನಿಯತ ಆತ್ಮನೇ ಪದ, ಇದು ನಿಯತ ಪರಸ್ಮೇ ಪದ. ಅದನ್ನು ಕರ್ತೃಭಿಪ್ರಾಯೇ ಕ್ರಿಯಾಫಲೆ ಅಂತ ಕೆಲವಕ್ಕೆ ಮಾತ್ರ ಹೇಳ್ತಾನೆ ಪಾಣಿನಿ. ಹಿಂದೆ ಹಾಗಲ್ಲ. ನೀವು ಪರಸ್ಮೇ ಪದವನ್ನು ಮಾಡಿದರೆ, ಈಗ ಅಡಿಗೆಯವರು ಪಾಕಂ ಪಚತಿ, ಅಡಿಗೆ ಮಾಡುತ್ತಾನೆ, ಪರಸ್ಮೇ ಪದ. ಯಾಕೆಂದರೆ ಅವನು ಮಾಡೋದು, ತಿನ್ನೋರು ಯಾರು, ಯಾರ್ಯಾರಿಗೋ ಅವನಿಗೇನಿಲ್ಲ, ಯಾರು ಯಾರೋ ಬಂದವರಿಗೆ ಪಚತಿ ಪರಸ್ಮೈ, ಇನ್ನೊಬ್ಬರಿಗೋಸ್ಕರ ಅಡುಗೆ ಮಾಡೋದು. ಪಾಪ ಹೆಣ್ಣುಮಕ್ಕಳು ಪಾಕಂ ಪಚತಿ, ಯಾಕೆಂದರೆ ಮನೆಯಲ್ಲಿ ಪಾಪ ಗಂಡಸರು ಕೂತು ತಿನ್ನಲಿಕ್ಕೆ ಅಂತ ಅವರು ಕಷ್ಟಪಡೋದು. ಯಾಕೆಂದರೆ ಗಂಡಸರು ಕೂತು ತಿನ್ನಲಿಕ್ಕೆ ಆರಾಮವಾಗಿ. ಸೊ ಅಲ್ಲಿ ಪರಸ್ಮೈ ಪದ, ಇನ್ನೊಬ್ಬರಿಗೋಸ್ಕರ. ಹಾಗೆ ಧ್ಯಾಯೇಮ ಧೀಮಹಿ ಹೇಳಿದೆ, ಧ್ಯಾಯೇಮ ಅಂತ ಹೇಳಿಬಿಟ್ರೆ ಇನ್ಯಾರಿಗೋಸ್ಕರ ನಾವು ಧ್ಯಾನ ಮಾಡೋದಾಗತ್ತೆ. ಧ್ಯಾನ ಮಾಡೋದು ನೂರಕ್ಕೆ ನೂರರಷ್ಟು ನಮ್ಮ ಉದ್ಧಾರಕ್ಕೋಸ್ಕರ. ಅದಕ್ಕೆ ಆತ್ಮನೇ ಪದ ಧೀಮಹಿ ಎಂದರು. ಅದನ್ನು ಹೀ ಬಂತು, ಅದು ಆತ್ಮನೇ ಪದ ಆಯಿತು. ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಆದ್ದರಿಂದ ಅಂತಹ ಆ ಏನು ನಾವು ಪರಮ ಸಹಸ್ರಾಕ್ಷರಾದ ನಾರಾಯಣನ ಧ್ಯಾನ ಮಾಡ್ತೇವೆ, ಆ ಧ್ಯಾನಕ್ಕೆ ತತ್ ಆ ಧ್ಯಾನವನ್ನು ಕುರಿತು ಅವನೇ ನಮಗೆ ಪ್ರೇರಣೆ ಕೊಡಲಿ. ಪ್ರಚೋದಯಾತಂತೂ ರೂಪ ಆಗುವುದಿಲ್ಲ ಸಂಸ್ಕೃತದಲ್ಲಿ. ಇದು ಮೂರು ಕೂಡ ಅಸಂಸ್ಕೃತ ಶಬ್ದಗಳು. ಅದು ಚೋದ ಧಾತು, ಚುದ ಪ್ರೇರಣೆ ಅಂತ ಧಾತು ಉಂಟಲ್ಲ, ಅದರಲ್ಲಿ ಚೋದಯೇತ್ ಅಂತಾಗತ್ತೆ. ಇನ್ನೊಂದು ಎರಡು ಲಿಂಗಿದೆ, ವಿಧಿ ಲಿಂಗಿನ ಚೋದಯೇತ್ ಆಗುತ್ತೆ, ಅಷ್ಟಲಿಂಗ ಚೋದ್ಯಾತ್ ಅಂತಾಗತ್ತೆ. ಎರಡು ಒಟ್ಟು ಮಾಡಿದರು ನೋಡಿ, ಚೋದಯೇತನ್ನು ಚೋದ್ಯಾತನ್ನು ಯಾತ. ಇದು ಎರಡು ರೂಪವನ್ನು ವಿಧಿಲಿಂಗವು ಅಶೀಲಿಂಗನ್ನು ಒಟ್ಟು ಮಾಡಿ ಚೋದಯಾತ್ ಅಂತ ಹೊಸ ಶಬ್ದ ಮಾಡಿದರು. ಇದೆಲ್ಲ ಸಂಸ್ಕೃತವನ್ನು ಕುಣಿಸುವ ವಿಧಾನಗಳು. ವ್ಯಾಕರಣದ ರೂಪಗಳಲ್ಲಿ ಮೂರು ನಾಲ್ಕು ರೂಪಗಳನ್ನು ಒಟ್ಟು ಮಾಡಿ ಹೊಸ ಅರ್ಥವನ್ನು ಸೃಷ್ಟಿ ಮಾಡುವಂಥ ಚಮತ್ಕಾರಗಳು. ಇದು ವೇದದಲ್ಲಿ ಮಾತ್ರ ನೋಡೋ ಸಾಧ್ಯ. ನಮಗೆ ಲೌಕಿಕ ಸಂಸ್ಥೆಯಲ್ಲಿ ಹೀಗೆ ಬರೆದರೆ ಸಂಸ್ಥೆ ಗೊತ್ತಿಲ್ಲ ಅಂತ ತೆಗೆದು ಬಿಸಾಡ್ತಾರೆ ಅಷ್ಟೇ. ಆದರೆ ವೇದದಲ್ಲಿ ಹೀಗೆ ಎರಡು ಮೂರು ಲಕಾರಗಳನ್ನು ಒಟ್ಟು ಮಾಡಿ ಒಂದು ಹೊಸ ಲಕಾರ ಮಾಡ್ತಾರೆ ನೋಡಿ. ಪಂಚಮಂ ನಾನು, ಇದು ವೇದದ್ದಲ್ಲ, ಪುರಾಣದಲ್ಲಿ ಬರುತ್ತೆ, ವ್ಯಾಸರು ಪ್ರಯೋಗ ಮಾಡಿದ್ದಾರೆ. ಏನು ಅಂದರೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಈ ನಾನು ಶುಶ್ರುಮಃ ಅನ್ನೋದು ಯಾವ ಸಂಸ್ಕೃತ ಕೇಳಿ, ಮಹಾಭಾರತದಲ್ಲಿದೆ. ಶೃಣುಮಃ ಆಗತ್ತೆ ವರ್ತಮಾನದಲ್ಲಿ, ಶೃಣುಮಃ ಆಗತ್ತೆ. ಲಿಟ್ ಶುಶ್ರುಮ ಆಗತ್ತೆ, ಶುಶ್ರುಮ ಆಗತ್ತೆ, ಶೃಣುಮಃ ಆಗತ್ತೆ, ಶುಶ್ರುಮಃ ಅಂತ ಆಗೋಲ್ಲ ಸಂಸ್ಕೃತದಲ್ಲಿ. ಆದರೆ ವ್ಯಾಸರು ಪ್ರಯೋಗ ಮಾಡಿದ್ದಾರೆ. ನಾವು ಪ್ರಯೋಗ ಮಾಡಿದರೆ ಓಹ್ ಬನ್ನಂಜಿಯವರಿಗೆ ಸಂಸ್ಥೆ ಗೊತ್ತಿಲ್ಲ ಅಂತ ನೀವು ತೆಗೆದು ಬಿಸಾಡ್ತೀರಿ. ಆದರೆ ವ್ಯಾಸರು ಪ್ರಯೋಗ ಮಾಡಿದ್ದಾರೆ, ಅದರಿಂದ ಓಹ್ ವ್ಯಾಸರು ಪ್ರಯೋಗ ಮಾಡಿದ್ದಾರೆ, ಇದಕ್ಕಿರೋ ಅರ್ಥ ಇರಬೇಕು ಅಂತ ನಾವು ಅರ್ಥ ಹುಡುಕ್ತೇವೆ ಯಾವಾಗ. ಏನು ಅರ್ಥ ಅಂದರೆ, ಶೃಣುಮಃ ಅನ್ನುವ ವರ್ತಮಾನ ಕಾಲವನ್ನು ಸೇರಿಸಿದರು, ಶುಶ್ರುಮ ಅನ್ನುವ ಪಾಸ್ಟ್ ಟೆನ್ಸು ಸೇರಿಸಿದರು. ಅಂದರೆ ಹಿಂದೆ ಕೇಳಿಲ್ಲ, ಈಗ ಕೇಳೋಲ್ಲ ಅಂತ ಅರ್ಥ. ಎರಡು ಕಾಲವನ್ನು ಅರ್ಥ ಮಾಡೋದಕ್ಕೋಸ್ಕರ ಎರಡು ಲಕಾರಗಳನ್ನು ಮಿಕ್ಸ್ ಮಾಡಿ ಪ್ರಯೋಗ ಮಾಡ್ತಾರೆ. ಇದು ಶಾಸ್ತ್ರಕಾರ ಮಾಡುವ ಸೊಬಗು. ಇದನ್ನು ಗಮನಿಸುವುದಿಲ್ಲ ಯಾರು, ಇವತ್ತು ಸಂಸ್ಕೃತ ಓದುವವರಿಗೆ ಇದೆಲ್ಲ ಈ ಡೀಟೇಲ್ಸೇ ಗೊತ್ತಿರೋದಿಲ್ಲ. ಸುಮ್ಮನೆ ಸಂಸ್ಥೆ ಕಲಿತಾರೆ ಅಂತ ಕಾಣುತ್ತೆ ನನಗೆ. ಯಾಕೆಂದರೆ ಸಂಸ್ಕೃತದ ಸೊಗಸೇ ಅರ್ಥ ಆಗೋದಿಲ್ಲ. ಆ ಚಮತ್ಕ ಅದರ ಆ ಭಾಷೆಯ ಒಂದು ಸೊಗಸು ಉಂಟಲ್ಲ, ಅದು ಒಳಗಿನಿಂದ ಅದು ತೆರೆಕೊಳ್ಳುವ ರೀತಿ, ಆ ಅಂತರಂಗ, ಅದನ್ನು ತಿಳಿಬೇಕಾದ್ರೆ ಉಪನಿಷತ್ತುಗಳನ್ನೇ ಓದಬೇಕು ಅಥವಾ ವ್ಯಾಸರ ಪ್ರಯೋಗಗಳನ್ನು ನೋಡಬೇಕು. ಅವರು ಸತ್ಯಂ ಪರಂ ಧೀಮಹಿ ಅವರು ಪ್ರಯೋಗ ಮಾಡಲಿಲ್ಲ, ಧೀಮಿನ ಪ್ರಯೋಗ ಮಾಡ್ತಾರೆ ಅವರು, ವ್ಯಾಸರು ಮಾಡ್ತಾರೆ. ನೀವು ಸಂಸ್ಕೃತ ವ್ಯಾಕರಣ ಓದಿದ್ದವರಿಗೆ ಯಾವ ರೀತಿಯಿಂದ ಯಾವ ರೂಪವೂ ಆಗೋಲ್ಲ. ಇಡೀ ನೀವು ಪಾಣಿನೀಯ ಅಷ್ಟಾಧ್ಯಾಯಿ ಸೂತ್ರಪಾಠವನ್ನು ಪೂರ್ತಿ ಬಾಯಿಪಾಠ ಮಾಡಿದರೂ ನಿಮಗೆ ಧೀಮಹಿ ರೂಪ ಸಿಗೋಲ್ಲ, ಪ್ರಚೋದಯಾತ್ ರೂಪ ಸಿಗೋಲ್ಲ, ವಿದ್ಮಹೆ ಸಿಗೋಲ್ಲ. ಸೊ ಒಂದು ಏನು ಅಂದರೆ, ಅವರು ನಾನು ಭಾಳ ಹಿಂದೆ ಒಂದು ಹೇಳುತ್ತಿದ್ದೆ, ತುಂಬ ಜನ ಬೈತಾರೆ ನನಗೆ ಅದಕ್ಕೋಸ್ಕರ. ಆದರೆ ನನಗೆ ಈ ಉಪನಿಷತ್ರ ಹುಚ್ಚು ಹಿಡಿದ ಮೇಲೆ ನಾನು ಹೇಳುತ್ತಿದ್ದೆ, ಮೊಟ್ಟ ಮೊದಲು ಸಿದ್ಧಾಂತಕೋಮುದಿಯನ್ನು ಬಿಸಾಡಿ ಬನ್ನಿ ಎಂದು. ನಿಮಗೆ ಸಂಸ್ಕೃತ ಅರ್ಥ ಆಗಬೇಕಾದ್ರೆ ಸಿದ್ಧಾಂತಕೋಮುದಿಯನ್ನು ಮೊದಲು ಬಿಸಾಡಿದ್ದು. ನನಗೆ ಸಂತೋಷ ಇರು ಅಂದರೆ ನನ್ನಾಗಿ ಹೇಳಿದವರು ಒಬ್ಬರು ಇದ್ದರು, ದಯಾನಂದ ಸರಸ್ವತಿಯವರು ಗುರುಗಳು, ವಿರಜಾನಂದ ಸರಸ್ವತಿಯವರು. ಅವರು ಕಾಶಿಯಲ್ಲಿ ಗಂಗೆಗೆ ಹಾಕಿ ಬಾ ಸಿದ್ಧಾಂತಕೋಮುದಿಯನ್ನು, ಅಲ್ಲಿ ತನಕ ನನಗೆ ವ್ಯಾಕರಣ ಪಾಠ ಹೇಳೋಲ್ಲ ಅಂತ ಹೇಳಿದವರು. ನಾನು ಭಾಳ ಹಿಂದೆ ಬಾಲ್ಯದಿಂದ ಹೇಳ್ತಾ ಇದ್ದೇನೆ ಅದನ್ನು. ಎಲ್ಲರೂ ಬೈತಾರೆ ನನ್ನನ್ನು, ಇವನಿಗೇನು ವ್ಯಾಕರಣ, ಇವನಿಗೆ ವ್ಯಾಕರಣ ಗೊತ್ತಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ವ್ಯಾಕರಣ ಓದಬೇಡ ಅಂತಾನೆ ಅಂತ ನನ್ನನ್ನು ಬೈತಾರೆ. ಆದರೆ ನನಗೆ ಖುಷಿ ಕೊಟ್ಟದ್ದು ವಿರಜಾನಂದ ಸರಸ್ವತಿಯವರು ವ್ಯಾಕರಣ ಸಿದ್ಧಾಂತಕೋಮುದಿಯನ್ನು ಮೊದಲು ಗಂಗೆಗೆ ಬಿಸಾಡಿ ಬಾ, ಅಲ್ಲಿ ತನಕ ನನಗೆ ವ್ಯಾಕರಣ ಪಾಠ ಹೇಳೋಲ್ಲ ಅಂತ ಹೇಳಿದ್ರು.
ಅದರ ಅರ್ಥ ಏನು ಅಂದರೆ ಅದು ಸಾಲದು ಅಂತ. ನಿಜವಾದ ಸಂಸ್ಕೃತ ಕಲೀಲಿಕ್ಕೆ ಸಾಲದದು. ಅದು ನಾವು ವ್ಯವಹಾರದ ಸಂಸ್ಕೃತಕ್ಕೆ ಮಾತ್ರ ಸೀಮಿತವಾದದ್ದು. ವೈದಿಕ ಸಂಸ್ಕೃತವೇ ನಿಜವಾದ ಸಂಸ್ಕೃತ, ನಾವು ಮಾತಾಡುವ ಸಂಸ್ಕೃತ ಅಲ್ಲ, ಅದು ಕಸಿ ಕಟ್ಟಿದ ಸಂಸ್ಕೃತ. ಅಂದರೆ ಇಷ್ಟು ವ್ಯತ್ಯಾಸ ಹಳೇ ಕನ್ನಡ ಮತ್ತು ನಾವು ಈಗ ಮಾತಾಡುವ ಕನ್ನಡಕ್ಕಿರುವ ವ್ಯತ್ಯಾಸ. ಹಳೆ ಕನ್ನಡ ಈಗ ನಮ್ಮ ಕಾವ್ಯ ಯಾವುದೂ ಅರ್ಥ ಆಗೋಲ್ಲ ನಮ್ಮ ಹುಡುಗರಿಗೆ. ಕನ್ನಡ ಎಮ್ ಎ ಮಾಡಿದವರೆಗೂ ಹಳೆ ಕನ್ನಡದ ಒಂದು ಪದ್ಯ ಕೂಡಿ ಅರ್ಥ ಆಗತ್ತಾ? ಹಳೇ ಕನ್ನಡ ಬೇಡ, ಮುದ್ರಣನ ರಾಮಾಶ್ರಮೇಧ ಅರ್ಥ ಆಗುತ್ತಾ? ಇವತ್ತು ಎಮ್ ಎ ಮಾಡಿದ ಹುಡುಗರಿಗೆ ಇಪ್ಪತ್ತನೇ ಶತಮಾನದಲ್ಲಿ ಆದಂಥ ಕಾವ್ಯ, ಓವೋ ಕಾಲಪುರುಷಂಗೆ ಗುಣಗಣಮಿಲ್ಲಂಗಡ ಜಡಂಗಡ ನಿಸ್ತೇಜಂಗಡ ಒಡಲೊಳು ಗುಡುಗುಟ್ಟು ಗುಂಗಡ, ಇವು ಗಡಗಡ ನಡಗಲಿ ಶುರು ಮಾಡ್ತಾರೆ ಕೇಳಿದ ತಕ್ಷಣ. ಏನಪ್ಪ ಇದು, ಇದು ಯಾವ ಭಾಷೆ ಅಂತ. ನಿಸ್ತೇಜ ಒಡಲ್ ಎಲೆ ಪಂಡಿತ ಒಕ್ಕಿ, ನೀವು ಪಂಡಿತ ಒಕ್ಕಿ ನಿಜವಾಗಿರದೊಡಂ ನೀರ್ಗುದ್ದಕ್ಕೆ ಮರ್ದನ್ ಉಸಿರೈ ಅಂತಾನೆ. ಯಾವ ಭಾಷೆ ನಮ್ಮ ಅವಸ್ಥೆ ಹೀಗಾಗಿದೆ. ಸಂಸ್ಕೃತ ಅದು ನಿಜವಾದ ಕನ್ನಡ. ಅದು ನೋಡಿ, ಅದರಲ್ಲಿ ನೀರ್ಗುತ್ತ, ನಾವು ಶೀತ ಅಂತೇವೆ, ಶೀತ ಅನ್ನೋ ಸಂಸ್ಕೃತ ಶಬ್ದ. ಅವನು ನೀರ್ಗುತ್ತ ಅಂತ, ಮುಂಗಿಲು ನೀರು ಎಳೆಯುವ ಕುತ್ತ, ನೀರ್ಗುತ್ತಕ್ಕೆ ಮರ್ದನ ಉಸಿರೈ ಅಂತಾನೆ. ಇದೆಲ್ಲ ನಾವು ಇವತ್ತು ಮರೆತು ಬಿಟ್ಟಿದ್ದೇವೆ. ನಾವು ನಿಜವಾದ ಕನ್ನಡ ಬರೋಲ್ಲ ಇವತ್ತು ನಮಗೆ. ಸಂತೆ ಅಂತ ಹೇಳಿದ್ರೆ ಮರೆತು ಹೋಗಿದೆ. ಮಾರ್ಕೆಟ್ ಹೇಳಿದರೆ ಅರ್ಥ ಆಗುತ್ತೆ. ನಾವು ಮಾರ್ಕೆಟಿಗೆ ಹೋಗ್ತೇವೆ, ಸಂತೆಗೆ ಎಲ್ಲಿ ಹೋಗ್ತೇವೆ? ನಾವು ಕಾಯಿಪಲ್ಲೆಯಲ್ಲಿ ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ತೇವೆ, ಕಾಯಿಪಲ್ಲೆ ಕೊಂಡುಕೊಳ್ಳೋದಿಲ್ಲ ನಾವು. ನಮ್ಮ ಕನ್ನಡ ಅವಸ್ಥೆ ಏನು ನಮ್ಮ ಕೈಯಲ್ಲಿ ಸಿಕ್ಕಿ? ಹೀಗೆ ಪ್ರಾಚೀನ ಸಂಸ್ಕೃತದ ಸೊಬಗದು. ಸಹಸ್ರ ತನ್ನೋ ರುದ್ರ ಪ್ರಚೋದಯಾತ್, ಅದಕ್ಕೆ ಯಾರವ ರುದ್ರ? ರುದ್ರ ಶಬ್ದಕ್ಕೆ ನಾಲ್ಕು ಅರ್ಥ ಇದೆ ಸಂಸ್ಕೃತದಲ್ಲಿ, ವೈದಿಕ ಸಂಸ್ಕೃತದಲ್ಲಿ. ಎಲ್ಲ ಅರ್ಥವೂ ಬೇಕು ನಮಗೆ. ಒಂದು, ರುದ್ರೋ ಬಹುಶಿರಾ ಬಭ್ರುಹು ಸಹಸ್ರನಾಮ. ರುದ್ರ ಶಬ್ದವಾಚ್ಯ ನಾಲ್ಕು. ಒಂದು ಅಗ್ನಿಗೆ ರುದ್ರ ಅಂತ ಹೆಸರಿದೆ, ಒಂದು ಶಿವನಿಗೆ ರುದ್ರ ಅಂತ ಹೆಸರಿದೆ, ಒಂದು ಪ್ರಾಣನಿಗೆ ರುದ್ರ ಅಂತ ಹೆಸರಿದೆ, ಒಂದು ನಾರಾಯಣನಿಗೆ ರುದ್ರ ಅಂತ ಹೆಸರಿದೆ. ವೇದದಲ್ಲಿ ರುದ್ರ ಸೂಕ್ತದಲ್ಲಿ ಈ ನಾಲ್ಕು ನಮೂನೆ ಅರ್ಥಗಳು ಬರ್ತವೆ. ರುದ್ರ ಅನ್ನೋದಕ್ಕೆ ಎಟಿಮೊಲಾಜಿಕಲ್ ಅರ್ಥ ಏನು ಗೊತ್ತುಂಟ? ರುಜಾಂ ದ್ರವಣತೋ ವಿಷ್ಣು, ರುಜಾಂ ದ್ರವಣತೋ ವಿಷ್ಣು ರುದ್ರ. ಇದು ಪುರಾಣ ವಚನ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ಪುರಾಣದಲ್ಲಿ ನಿರ್ವಚನ ಕೊಟ್ಟರು. ರುದ್ರ ಅಂದರೆ ಏನು ಅರ್ಥ? ನೀವು ಏನೋ ಒಂದು ಇನ್ನು ರುದ್ರ ಅಂದ ಒಂದು ಸ್ಪೆಸಿಫಿಕ್ ಆಗಿ ಈ ಶಬ್ದ ಇಂಥ ದೇವರಿಗೆ ನಾಮಕರಣ ಅಂತ ಮಾಡಿಕೊಂಡು ಕೂತುಬಿಟ್ಟಿದ್ದಾರೆ ಜನ. ಆದರೆ ರುಜಂ ದ್ರಾವಯತೆ ರುದ್ರ ಅಂದರೆ ರುಕ್ ಪ್ಲಸ್ ದ್ರಾ. ರುಕ್ ಅಂದರೆ ರೋಗ. ಯಾವ ರೋಗ? ಭವರೋಗ. ಅದನ್ನು ದ್ರಾವಯತೆ ಓಡಿಸುವವನು, ಭವರೋಗವನ್ನು ಪರಿಹಾರ ಮಾಡಿ ಮೋಕ್ಷಪ್ರದನಾದ ಭಗವಂತ ಅಂತ ಅರ್ಥ. ಅದು ಯಾವುದೇ ಸ್ಪೆಸಿಫಿಕ್ ಆಗಿ ಯಾರನ್ನು ಹೇಳ್ಬೋದು, ಅದು ಎಟಿಮೊಲ. ಯಾವ ಸಂದರ್ಭದಲ್ಲಿ ಯಾವ ಅರ್ಥ ಮಾಡಬೇಕೋ ಆ ಅರ್ಥ. ರುದ್ರ ಶಬ್ದ ಅನ್ನೋದು ರೂಢವಾದ ಒಂದು ಶಬ್ದ ಅಲ್ಲ, ರೋಗ ಪರಿಹಾರಕ. ಶಿವನಿಗೂ ಅದೇ ಅರ್ಥ ಇಲ್ಲಿ. ರೋದಯತಿ, ತಪ್ಪು ಮಾಡಿದವರಿಗೆ ಕಣ್ಣೀರು ಬರೆಸ್ತಾನೆ, ಸಂಹಾರ ಶಕ್ತಿಯವ, ಅದರಿಂದ ರುದ್ರ. ಆಮೇಲೆ ರೋಗ ಪರಿಹಾರಕನಾದ್ರಿಂದಲೂ ರುದ್ರ. ರುಜಾಂ ದ್ರವಣತೋ ರುದ್ರೋ ವಾಯುಹು ತದನುವರ್ತನಾತ್ ರುದ್ರವರ್ತಿನಿ. ವಾಯುವಿಗೆ ರುಜಾಂ ದ್ರವಣದ ರುದ್ರ ಇದೆ. ರುಜಂ ದ್ರಾವಯತೆಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಅಂತ ಪುರಾಣ ಹೇಳುತ್ತೆ. ರೋದಯತೀತಿ ರುದ್ರ ತದ್ ರುದ್ರಸ್ಯ ರುದ್ರತ್ವ ರೋದಯತಿ. ಕೈ ಹಾಕಿ ಅಳಿಸ್ತಾನೆ, ಅದರಿಂದ ಅಗ್ನಿಯು ರುದ್ರ. ಹೀಗೆ ಅದರ ಎಟಿಮೊಲಾಜಿ ಇಟ್ಟುಕೊಂಡು ನಾಲ್ಕು ಅರ್ಥದಲ್ಲಿ ವೇದದಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ರುದ್ರ ಶಬ್ದ ಬರೆಯೋದು. ರುದ್ರ ಅಂತಂದರೆ ಶಿವನೂ ಹೌದು, ಅಗ್ನಿ ಹೌದು, ಪ್ರಾಣತತ್ವ ಹೌದು. ಅವನು ಹಾಗೆ ಒಳ ಕೂತಲ್ಲಿ ಖುಷಿ ಕೊಡಿಸ್ತಾನೆ ಪ್ರಾಣ, ಹೊರಟೋಗ್ಬಿಟ್ರೆ ರೋದೈತಿ. ಎಲ್ಲ ಹೊಳೋ ಅಂತ ಹೇಳ್ತಾರೆ. ಒಂದು ಹೋಗ್ಬಿಟ್ರಪ್ಪ ಅವರು, ಅಯ್ಯೋ ಕೂಗೋದೇ ಕೂಗೋದು, ಯಾಕೆಂದರೆ ಪ್ರಾಣದೇವರು ಹೊರಟೋದ್ರು. ಹೀಗೆ ರುದ್ರೋ ಬಹುಶಿರಾವಬ್ರುಹು, ಅದು ನಾರಾಯಣನ ಸಾವಿರ ನಾಮಗಳಲ್ಲೂ ಸೇರಿದೆ. ಈ ಈ ಅರ್ಥಗಳ ಎಟಿಮೊಲಾಜಿಕಲ್ ಮೀನಿಂಗ್ ಗೊತ್ತಿದ್ದವರಿಗೆ ವೇದ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಅಮೇರಿಕ ನೋಡಿ, ಶಂಭು ಒಂದು ಶಬ್ದ ಇದೆ. ಶಂಭು ಅಂದರೆ ಏನು? ಶಂಭು ಅಂದರೆ ರುದ್ರ. ಡಿಕ್ಷನರಿ ತೆಗೀರಿ, ಅಲ್ಲಿ ಶಂಭು ಹರಶ್ಚ ಬ್ರಹ್ಮಾಚ ಅಂತ ಚತುರ್ಮುಖನಿಗೂ ಶಂಭು ಅಂತ ಹೆಸರಿದೆ. ಅದು ಸಾಮಾನ್ಯ ಸಂಸ್ಕೃತದವ್ರಿಗೆ ಗೊತ್ತುಂಟ? ಇದು ಕೋಶರಿಯವರು. ಆಮೇಲೆ ಅಜ ಅಂದರೆ, ಅಜ ಅಂದ್ರೆ ಬ್ರಹ್ಮ ಅಲ್ಲ. ಅಜಾಹ ಶಂಭು ಹರಚ್ಛಾಗ. ಅಜ ಅಂದರೆ ಶಿವನೂ ಹೌದು, ಬ್ರಹ್ಮನೂ ಹೌದು, ವಿಷ್ಣುವು ಹೌದು, ಶಿವನೂ ಹೌದು, ಆಡು ಹೌದು. ಅದು ಒಂದು ಅರ್ಥ ಆಡು. ಹೀಗೆ ಒಂದು ಶಬ್ದಕ್ಕೆ ಎಷ್ಟು ಅರ್ಥಗಳನ್ನು ತೆರೆಕೊಳ್ಳುತ್ತೆ ಅದು. ಅದೆಲ್ಲ ಅರ್ಥಗಳನ್ನು ತೆರೆಕೊಂಡು ಇಲ್ಲಿ ಯಾವ ಅರ್ಥ ಆಗಬೇಕು, ಇದು ವೇದ ಚಿಂತನೆ. ಅದನ್ನ ಈ ಮಂತ್ರದಲ್ಲಿ ಬರೇ ಸಹಸ್ರಾಕ್ಷಸ್ಯ ಪುರುಷಸ್ಯ ಸಹಸ್ರಾಕ್ಷಸ್ಯ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಯಾರವನು? ರುದ್ರೋ ಬಹುಶಿರ ಒಬ್ಬರು. ಅಷ್ಟೇ ಅಲ್ಲ, ರುದ್ರ ಅಂದರೆ ನಾರಾಯಣನು ಹೌದು ಇಲ್ಲಿ, ರುದ್ರ ಅಂದರೆ ಪ್ರಾಣದೇವರು ಹೌದು, ರುದ್ರ ಅಂದರೆ ಶಿವನು ಹೌದು, ರುದ್ರ ಅಂದರೆ ಅಗ್ನಿ ಹೌದು. ಇದ್ರ ಮೊದಲನೇ ಸೂಕ್ತದಲ್ಲಿರುವ ಅಗ್ನಿಯೂ ಬಂದದ್ದಲ್ವ? ಜಾತವೇದ ಎಲ್ಲವೂ ಹೌದು. ಯಾಕೆ ಅಂದರೆ ನಾರಾಯಣ
ನಿನ್ನ ಧ್ಯಾನ ಮಾಡಲಿಕ್ಕೆ ನೀನೇ ಪ್ರೇರಣೆ ಮಾಡಬೇಕು. ನಮ್ಮಲ್ಲಿ ಇರತಕ್ಕ ಅಜ್ಞಾನದ ರೋಗವನ್ನು ಪರಿಹಾರ ಮಾಡಿ ರುದ್ರನಾಗಿ ನೀನೇ. ಎರಡನೇ, ಹಿಂದೆ ಹಿರಣ್ಯಗರ್ಭ ಸೂಕ್ತದಿಂದ ಪ್ರಸಕ್ತವಾದ ಸದಸಸ್ಪತಿಯಲ್ಲಿಂದ ವಾಯುವು ಕೂಡ ಪ್ರಾಣತತ್ವವು ಪ್ರಸಿದ್ಧವಾಗಿದೆ. ಅದರಿಂದ ರುದ್ರ ಒಳಗೆ ಪ್ರಾಣದೇವರು ಕೂತು ಭಗವಂತನ ಚಿಂತನೆಗೆ ಪ್ರೇರಣೆ ಮಾಡಲಿ. ಪ್ರಚೋದಯಾತ್. ಆಮೇಲೆ ಶಿವ ಚತುರ್ಮುಖ ಮಹತ್ವತ್ವ, ಮಹತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದ ದೇವತೆ ಶಿವನ ಮನೋಭಿಮಾನಿಯವ. ನನ್ನ ಮನಸ್ಸಿನಲ್ಲಿ ಭಗವತ್ ಚಿಂತನೆಯನ್ನು ಕೊಡಲಿ. ಪ್ರಪಂಚೇಚ ಪಂಚವನ್ ಮಮ ಮನಸ್ತಮಸ್ತಾರಯ, ಮನಸ್ಸಿನ ಕತ್ತಲೆಯನ್ನು ಕಳೆದು ಒಳಗೆ ಆ ಭಗವತ್ ಚಿಂತನೆಯ ಬೆಳಕನ್ನು ಕೊಡಲಿ ಅಂತ ರುದ್ರಹನ್ ಶಿವನು ಹೌದು. ಅಗ್ನಿ, ಅವನು ಚಿತ್ತದ ದೇವತೆ, ನನ್ನ ಚಿತ್ತದಲ್ಲಿ ಭಗವಂತನ ಸ್ಮರಣೆಯನ್ನು ಕೊಡಲಿ. ಹೀಗೆ ಈ ಎಲ್ಲ ಅರ್ಥವೂ ಆಗುತ್ತೆ. ರುದ್ರ ಶಬ್ದಕ್ಕೆ ಎಷ್ಟು ಅರ್ಥಗಳಿದೆ ಅಷ್ಟೂ ಅರ್ಥವನ್ನು ತಗೊಂಡು ಇದು ಅದರಿಂದ ಇದನ್ನು ನಾನು ಮಹಾಗಾಯತ್ರಿ ಅಂತ ಹೇಳಿದೆ. ಗಾಯತ್ರಿಯ ಎಲ್ಲ ನಿಯಮಗಳನ್ನು ಮೀರಿದ ಮಹಾಗಾಯತ್ರಿ. ತತ್ಪುರುಷಸ್ಯ ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದರ ನಂತರ ಇನ್ನು 11 ಗಾಯತ್ರಿಗಳು ಬರ್ತವೆ. ಇದು ಒಂದು ಮಹಾಗಾಯತ್ರಿ. ಇದರಲ್ಲಿ ಭಗವಂತ ಬರ್ತಾನೆ. ಭಗವಂತ ಅಷ್ಟೇ ಅಲ್ಲ, ಪ್ರಾಣದೇವರೂ ಬರ್ತಾರೆ, ಶಿವನೂ ಬರ್ತಾನೆ, ರುದ್ರನೂ ಬರ್ತಾನೆ, ಶಿವನೂ ಬರ್ತಾನೆ, ಅಗ್ನಿಯೂ ಬರ್ತಾನೆ. ಎಲ್ಲರನ್ನು ಸೇರಿಕೊಂಡ ಒಂದು ಮಹಾಗಾಯತ್ರಿ ಇದು. ಈ ಮಹಾಗಾಯತ್ರಿಯಿಂದ ಮೊದಲು ತನ್ನೋ ರುದ್ರ ಪ್ರಚೋ, ಭಗವಂತ, ಪ್ರಾಣದೇವರು, ಶಿವ, ಅಗ್ನಿ ಎಲ್ಲರೂ ನನ್ನ ಒಳಗೆ ಕೂತು ನನಗೆ ನನಗೆ ಗಾಯತ್ರಿಯ ಚಿಂತನಕ್ಕೆ ಪ್ರೇರಣೆ ಕೊಡಲಿ ಅನ್ನುವಂಥ ಪ್ರಾರ್ಥನೆಯ ಜೊತೆಗೆ ಗಾಯತ್ರಿ ಪ್ರಾರಂಭವಾಗುತ್ತೆ. ಮುಂದೆ ಬರತಕ್ಕಂಥದ್ದು ರುದ್ರಗಾಯತ್ರಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅದರ ನಂತರ ಬರತಕ್ಕಂಥದ್ದು ಅವನ ಮಗ. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಅದರ ನಂತರ ಬರುವ ಅವನ ವಾಹನ. ತತ್ಪುರುಷಾಯ ವಿದ್ಮಹೇ ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ಆಮೇಲೆ ಅವನ ಮಗ ಮತ್ತೊಬ್ಬ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್. ಇವರೆಲ್ಲ ಶಿವನ ಪರಿವಾರದವರನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ಅದು ಬಹಳ ಅತ್ಯಂತ ಪ್ರಿಯವಾದ ಎರಡು ತತ್ವಗಳು. ಶಿವತತ್ವ ವಿಷ್ಣವ ಪ್ರಿಯತಮಾದ ಅತಿ ಪ್ರಿಯತಮಂ ಸದೈವಂತರಂ ಪಯಸ್ಯುಭಹಿತಂ ಘೃತಂ ಸ್ವಯಮಿವ ಶ್ರೀಯೋ ವಲ್ಲಭ. ಅತ್ಯಂತ ಪ್ರಿಯವಾದ ಎರಡು ತತ್ವಗಳು ಅದು. ಒಂದೇ ದೇಹದಲ್ಲಿ ಎರಡು ತತ್ವಗಳು ಸೇರಿಕೊಂಡು ಹರಿಹರ, ಅದು ಅತ್ಯಂತ ಪ್ರಿಯವಾದ ತತ್ವ. ಅದನ್ನು ಪಾಪ ಏನು ವೈಷ್ಣವರಿಗೆ ಶಿವ ಅಂದರೆ ಆಗೋಲ್ಲ, ಶೈವರಿಗೆ ವಿಷ್ಣು ಅಂದರೆ ಆಗೋಲ್ಲ. ಇದು ಅತ್ಯಂತ ಪ್ರಿಯವಾದ, ಒಂದನ್ನೊಂದು ಬಿಟ್ಟಿರೋದು ಅತ್ಯಂತ ಪ್ರಿಯವಾದ ಎರಡು ತತ್ವಗಳು. ಕೆಲವರು ಬಹಳ ವಿಚಿತ್ರ ಅಂದರೆ ವೈಷ್ಣವರು ತಮ್ಮ ಮಕ್ಕಳಿಗೆ ಶಿವ ಅಂತ ಹೆಸರಿಡೋಲ್ಲ. ಓಹೋ ಹೋಹೋ ಏನು ಗಂಡ ಅಂತಾರ, ಆಮೇಲೆ ಶಿವ ಅಂತ ಹೆಸರಿಡೋಲ್ಲ. ಆಮೇಲೆ ಶ್ರೀ ವೈಷ್ಣವರ ಒಂದು ಸಂಪ್ರದಾಯ ಇದೆ, ಆನೆ ಓಡಿಸ್ಕೊಂಡು ಬಂದರೂ ಶಿವಾಲಯಕ್ಕೆ ಹೋಗ್ಬೇಡ ಅಂತಾರೆ. ಯಾವ ಪ್ರಾರಂಭ ಹೇಳಿದ್ರು ತವ ಪ್ರಿಯತಮ ಅತಿ ಪ್ರಿಯತಮಂ. ಅವರು ಅತ್ಯಂತ ಆತ್ಮೀಯರು, ಒಬ್ಬರು ಹರಿಹರರು, ಅವರು ಭಕ್ತರು ಜಗಳ. ಇದು ಭಗವಂತನ ಅತ್ಯಂತ ಆತ್ಮೀಯವಾದ ತತ್ವ. ಅದರಿಂದ ರುದ್ರಗಾಯತ್ರಿ ನೋಡಿ. ಮುಂದೆ ಬರತಕ್ಕಂಥ ಭಗವಂತನ ಆತ್ಮೀಯ ಬಳಗದವರನ್ನೆಲ್ಲ ಬರುವಾಗ ಒಂದು ಸಂಗತಿ ಹೇಳ್ತಾರೆ, ಏನಂದರೆ ಮೊದಲು ಪುರುಷಾಯ ಅಂದರು ಸಹಸ್ರಶೀರ್ಷ, ಅನಂತರ ಬರುವರೆಲ್ಲ ತತ್ಪುರುಷರು, ಬರೀ ಪುರುಷ, ಆ ಪುರುಷನಿಗೆ ಸಂಬಂಧಪಟ್ಟವರು. ತಸ್ಯ ಪುರುಷ, ಆ ಪುರುಷ ಶಬ್ದವಾಚ್ಯನಾದ ಪುರುಷ ಸೂಕ್ತ ಗಮನಿಸಿ ಉಳಿದವರೆಲ್ಲರಿಗೂ ತತ್ಪುರುಷ. ನಾರಾಯಣನಿಗಾಗುವಾಗ ಪುರುಷಾಯ, ಅವನು ಪುರುಷ, ಉಳಿದವರು ಅವನ ಪುರುಷರು, ಅವನ ಬಳಗದವರು ತತ್ಪುರುಷರು. ತತ್ಪುರುಷಾಯ ವಿದ್ಮಹೇ. ಅಷ್ಟೇ ಅಲ್ಲ, ತತ್ಪುರುಷ ಅನ್ನೋದು ಶಿವನ ಪಂಚಮುಖಗಳಲ್ಲಿ ಒಂದು. ಅಘೋರ, ಸದ್ಯೋಜಾತ, ವಾಮದೇವ, ಮಹೇಶ, ತತ್ಪುರುಷ ಅಂತ. ತತ್ಪುರುಷಾಯ ವಿದ್ಮಹೇ, ಆ ಭಗವಂತನ ಅತ್ಯಂತ ಪ್ರೀತಿಪಾತ್ರನಾದ ಪುರುಷ ಇವ, ಅವನನ್ನು ಧ್ಯಾನ ಮಾಡ್ತೇವೆ ನಾವು ಶಿವನನ್ನು. ವಿದ್ಮಹೇ ಅನ್ನೋದಕ್ಕೆ ಏನು ಅರ್ಥ ಚಿಂತನೆ ಮಾಡಬೇಕು ಅಂತ ನಾನು ಇವೆಲ್ಲ ವಿವರಿಸಿದೆ. ತತ್ಪುರುಷಾಯ ವಿದ್ಮಹೇ, ಅವನನ್ನು ಮಹಾದೇವಾಯ ಧೀಮಹಿ, ದೊಡ್ಡ ದೇವರೇ. ಯಾಕೋ ತುಂಟ, ದೇವಂ ಅಂದರೆ ಇಂದ್ರಿಯಗಳು. ಹಿಂದೆ ಹೇಳಿದ್ದೆ ನಾನು, ಸಂಸಾರ ದೇವಂ ಇಂದ್ರಿಯ, ಇಂದ್ರಿಯಾಭಿಮಾನ ದೇವತೆಗಳೆಲ್ಲ ದೇವತೆಗಳು. ಇಂದ್ರಿಯಗಳು ಅಂದರೆ ನಮ್ಮ ಈ ಹೊರಗಿನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಎಟ್ಸೆಟ್ರಾ, 10 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು. ಇದೆಲ್ಲಕ್ಕಿಂತ ಒಳಗೆ ಇರತಕ್ಕ ಮನಸ್ಸನ್ನು ನಿಯಂತ್ರಿಸುವ ಮಹಾದೇವ ಅವರು. ಈ ಇಂದ್ರಿಯಗಳೆಲ್ಲ ಮನಸ್ಸಿದ್ರೆ ಅಲ್ವ ಕೆಲಸ ಮಾಡೋದು. ಈ ಎಲ್ಲ ಇಂದ್ರಿಯಾಭಿಮಾನ ದೇವತೆಯನ್ನು ನಿಯಂತ್ರಿಸುವ ಮನೋಭಿಮಾನಿ, ಮನೋನಿಯಾಮಕನಾಗಿರತಕ್ಕಂಥ ಶಿವ. ಅಂದರೆ ಅವನೇ, ಅವನು ಮಹಾದೇವ. ಅಂಥ ಎಲ್ಲ ಇಂದ್ರಿಯಗಳಿಗೂ ಶ್ರೇಷ್ಠವಾಗಿರತಕ್ಕ ಮನಸ್ಸನ್ನು ನಿಯಂತ್ರಿಸುವ ಮಹಾದೇವನಾದ ಶಿವನಿಗೆ ನಮಿಸೋಣ, ಅವನನ್ನು ಪ್ರಾರ್ಥಿಸೋಣ,
ಅವನ ಧ್ಯಾನ ಮಾಡೋಣ ಅವನನ್ನು ಅರಿಯೋಣ ಶಿವತತ್ವವನ್ನು ಅರಿಯದೇ ಇದ್ದವ ಇನ್ನೇನು ಯಾಕೆಂದರೆ ಮನಸ್ಸನ್ನು ನಿಯಂತ್ರಿಸುವ ತತ್ವವೇ ಗೊತ್ತಿರದಿದ್ದವ ನೀನೇನೂ ತಿಳಿಯೋಲ್ಲ ಅಷ್ಟೇ ಅಲ್ಲ ನಾವು ನಮ್ಮ ಮನಸ್ಸು ಒಳ್ಳೆಯದನ್ನು ಯೋಚಿಸಬೇಕಾದ್ರೆ ಶಿವನ ಅನುಗ್ರಹ ಬೇಕು ಅದೇ ಪ್ರಪಂಚೇಚ ಪಂಚವರ್ಣ ಮಮ ಮಹೇಶ ಮಹಿತೋಸಿ ತತ್ ಪುರುಷ ಪುರುಷಾಗ್ರಯೋ ಭವ ಅನಘೋರ ರಿಪುಘೋರತೆ ಅನೋ ಅನವಮ ವಾಮದೇವಾಂಜಲಿ ನಮಸ್ಸಪತಿ ಜಾತತೆ ತ್ವಮಿತಿ ಪಂಚರೂಪವಂಚಿತ ಪ್ರಪಂಚೇಚ ಪಂಚವರ್ಣ ಮಮ ಮನಸ್ತಮಸ್ತಾಡಯ ನೀನು ಪಂಚರೂಪ ಧ್ಯೇಯ ಪಂಚಮುಖೋ ರುದ್ರ ನೀನು ಐದು ಮೊರೆಯವನು ನನ್ನ ಅಂತಃಕರಣಕ್ಕೂ ಐದು ಮೊರೆಗಳು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಈ ಐದು ಮೊರೆಯ ಮನಸ್ಸುಗಳನ್ನು ಐದು ಮೊರೆಯ ನೀನು ತಿದ್ದು ತಿದ್ದಿ ಅದನ್ನು ಒಳ್ಳೆಯದರ ಕಡೆಗೆ ಕಳಿಸು ಅಂತಾರೆ ಪ್ರಪಂಚೇಚ ಪಂಚವನ್ ಮಮ ಮನಸ್ತಮಸ್ ನನ್ನ ಒಳಗಿನ ಅಲ್ಲಿ ಉದ್ದೀಪ್ಯಸ್ವ ಬಂದದ್ದೇಲಿ ಬಂತು ನೋಡಿ ನನ್ನ ಮನಸ್ಸಿನ ಕತ್ತಲನ್ನು ಕಳೆ ಅದರಿಂದ ನೀನು ಬೇಕೇ ಬೇಕು ಶಿವನನ್ನು ಯಾರು ಆರಾಧನೆ ಮಾಡೋದಿಲ್ಲ ಅವರ ಮನಸ್ಸಿನ ಕತ್ತಲೇ ಹೋಗಲ್ಲ ಮಮ ಮನಸ್ತಮಸ್ತಾಡಯ ಅದನ್ನ ಮಹಾದೇವಾಯ ಧೀಮಹಿ ಅವನು ತನ್ನೋ ರುದ್ರ ಮೊದಲು ಅಹಂಕಾರ ಕೊಟ್ಟು ಕೂಗಿಸ್ತಾನೆ ಅಹಂಕಾರ ಕಳಚಿ ನಮ್ಮ ರೋಗವನ್ನು ಪರಿಹಾರ ಅಹಂಕಾರವೇ ರೋಗ ದೊಡ್ಡ ರೋಗ ಅಂದರೆ ಅಹಂಕಾರ ನಮ್ಮಲ್ಲಿ ಎಲ್ಲರಲ್ಲಿರುವ ದೊಡ್ಡ ರೋಗ ಅಂದರೆ ಅಹಂಕಾರ ಅಹಂಕಾರ ಒಂದು ಇಲ್ಲದೇ ಇದ್ದರೆ ಪ್ರಾಬ್ಲಮೇ ಇಲ್ಲ ಜೀವನದಲ್ಲಿ ನಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ ಕಾರಣ ನಮ್ಮ ಈಗೋ ಎಲ್ಲ ಹೋಗ್ತೇವೆ ನಮ್ಮನ್ನು ಯಾರೋ ಸರಿ ಮಾತಾಡಿಸಲಿಲ್ಲ ಸಿಟ್ಟು ಬಂತು ಕಾರಣ ಅಹಂಕಾರ ಅವರು ಮಾತಾಡಿಸಿದ್ರೆ ನಮ್ಮ ಗಂಟು ಹೋಗೋದೇನು ಏನಿಲ್ಲ ಸಿಟ್ಟು ಬಂತು ನೋಡಿದ್ರ ನಾನು ಇಷ್ಟು ಇಂಪಾರ್ಟೆಂಟ್ ಪರ್ಸನ್ನು ಅವರೊಂದು ಏನು ಅಂತ ಮಾತಾಡಿಸಲಿಲ್ಲ ಸಿಟ್ಟು ಬಂತು ಸರಿ ನಮ್ಮ ಎಲ್ಲ ಪ್ರಾಬ್ಲಮ್ಮು ನಮ್ಮ ಸಿಟ್ಟು ಕಾಮ ಕ್ರೋಧ ದ್ವೇಷಗಳಿಗೆ ಕಾರಣ ಈಗೋ ಈಗೋ ಲೆಸ್ ಆಗಿಬಿಟ್ರೆ ಏನಿಲ್ಲ ಕೋಪವೇ ಬರೋಲ್ಲ ಕೋಪಕ್ಕೆ ಮನುಷ್ಯ ಕೋಪ ಕಾಮಕ್ರೋಧಗಳಿಗೆ ಮೂಲ ಈಗೋ ಅದನ್ನು ಕೊಟ್ಟು ನಮ್ಮನ್ನು ಅಳಿಸುವವನು ರುದ್ರ ಅಹಂಕಾರ ಕೊಡುವವನು ಅನುಗ್ರಹ ಮಾಡುವಾಗ ಅಹಂಕಾರದ ರೋಗವನ್ನು ದ್ರವ ಐತಿ ಓಡಿಸಿಬಿಡ್ತಾರೆ ಅದರಿಂದ ರುದ್ರ ನಮ್ಮ ಅಹಂಕಾರವನ್ನು ಕೊಡುವವನು ನೀನು ಆ ರೋಗವನ್ನು ಪರಿಹರಿಸಿ ನಮ್ಮ ಅಹಂಕಾರವನ್ನು ಕಳೆದು ನಮ್ಮ ನಾವು ಅಹಂಕಾರ ಮಮಕಾರ ಅತೀತರಾಗಿ ಬದುಕುವಂತೆ ಮಾಡು ಅಂಥ ಪ್ರೇರಣೆ ನಿನ್ನಿಂದ ಬರಲಿ ತನ್ನೋ ರುದ್ರ ಪ್ರಚೋದಯಾತ್ ನೀವು ಇದನ್ನು ಅಗ್ನಿ ಪರವಾಗಿ ಅನುಸಂಧಾನ ಮಾಡಿಕೊಳ್ಳಿ ಪ್ರಾಣ ಪರವಾಗಿ ನಾರಾಯಣ ಪರವಾಗಿ ಏನು ಬೇಕು ಯಾಕಂದರೆ ಒಂದು ಆಯ್ತಲ್ಲ ನಾಮಾನೆ ಸರ್ವಾಣಿ ಯಮಾವಿಶಂತಿ ಎಲ್ಲ ನಾಮಗಳು ಕೂಡ ಭಗವಂತನ ನಾಮ ಅಂತ ಇಡೀ ನಾರಾಯಣ ಉಪನಿಷತ್ತನ್ನು ನಾರಾಯಣ ಪರವಾಗಿ ಅನುಸಂಧಾನ ಅದು ಒಂದು ನೆಲೆ ಆದರೆ ಬರೀ ನಾರಾಯಣ ಅಲ್ಲಲ್ಲ ನಾರಾಯಣನ ಬಳಗ ಎಲ್ಲ ಅವನ ದೇವತಾ ಗಣಗಳ ಸಮೇತವಾದಂಥ ಧ್ಯಾನ ಇದೆ ಇಲ್ಲಿ ರುದ್ರನ ಧ್ಯಾನ ಆದಮೇಲೆ ನಮಗೆ ನಿರ್ವಿಘ್ನವಾಗಿ ಸಾಧನೆ ಆಗಬೇಕಲ್ಲ ನಿರ್ವಿಘ್ನವಾದ ಸಾಧನೆಗೆ ಯಾವಾಗಲೂ ಗಣೇಶ ಬೇಕು ವಿಘ್ನ ಪರಿಹಾರಕ್ಕೆ ಬೇಕಲ್ಲ ಅಂದರೆ ಅವನು ಆಕಾಶ ತತ್ವದ ದೇವತೆ ಆಕಾಶ ಅಂದರೆ ಅವಕಾಶ ನಿರ್ವಿಘ್ನತೆ ಅವನು ವಿಘ್ನ ಮಾಡಿದಾದರೆ ಆಕಾಶ ಇಲ್ಲ ಹಾಗಾಗಿ ಆಕಾಶ ತತ್ವದ ದೇವತೆಯಾಗಿರತಕ್ಕಂಥ ಆತ್ಮನ ಆಕಾಶ ಸಂಭೂತ ಆ ಗಣಪತಿ ಅವನು ವಿಘ್ನ ಪರಿಹಾರಕ್ಕೋಸ್ಕರ ಅವನ ಪ್ರಾರ್ಥನೆಯೂ ಬೇಕು ಅದಕ್ಕೊಂದು ಗಾಯತ್ರಿ ಹೇಳಿದರು ತತ್ಪುರುಷಾಯ ಅವನು ತತ್ಪುರುಷನೇ ಎಲ್ಲ ಆ ಪುರುಷನ ಬಳಗದವರೇ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅಂದರು ತತ್ಪುರುಷಾಯ ಅದು ಈ ನಾರಾಯಣನ ಬಳಗ ಇವರೆಲ್ಲ ಅಂಥ ನಾರಾಯಣನ ಬಳಗದವರಾಗಿರ್ತಕ್ಕಂಥ ಇನ್ನೊಬ್ಬ ಯಾರು ವಕ್ರತುಂಡ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳ್ತಾರಲ್ಲ ಮಂತ್ರ ವಕ್ರತುಂಡ ಅಂದರೆ ಅದು ಬಹಳ ತಮಾಷೆ ಅಂಥ ಒಂದು ರೂಪ ವಿಶ್ವಂಭರ ರೂಪ ಹೊಂದಿದೆ ಎಚ್ಚರ ಕನಸು ನಿದ್ರ ಎಚ್ಚರವನ್ನು ನಿಯಂತ್ರಿಸ್ತಕ್ಕಂಥ ವೈಶ್ವಾನರ ರೂಪ ವೈಶ್ವ ಏಕೋನ ವಿಂಶತಿ ಮುಖ ವೈಶ್ವಾನರಹ ಅಂತ ಹೇಳ್ತಾರೆ ಏಕೋನ ವಿಂಶತಿ ಅಂದರೆ ಅದರಲ್ಲಿ ಮಧ್ಯಮಂತು ಗಜಾಕಾರಂ ಆಚೆ ಒಂಬತ್ತು ಈಚೆ ಒಂಬತ್ತು ಪುಮಾಕಾರಾಣಿ ಸರ್ವಶಃ ಒಂಬತ್ತೆರಡು ಹದಿನೆಂಟು ಮಧ್ಯದ್ದು ಆನೆಯ ಆಕಾರ ವಿಶ್ವಂಭರ ಗಣಪತಿ ಅಂತ ಭಗವಂತನ ರೂಪ ಅದು ಅವನು ಈ ವಿಶ್ವರೂಪ ಅಂತ ಕ್ಯಾಲೆಂಡರ್ನಲ್ಲೆಲ್ಲ ಬರ್ತಾರೆ ಅದು ಏನೇನೋ ಮಾಡ್ತಾರೆ ಅದು ಮಧ್ಯದಲ್ಲಿ ಒಂದು ಗಣಪತಿ ಆಕಾರ ಇರ್ತದೆ ಕರೆಕ್ಟ್ ಅದು ಮಧ್ಯಮಂತು ಗಜಾಕಾರಂ ಅಂತ ಆಚೆ ಈಚೆಯಿಂದ ಒಂಬತ್ತು ಒಂಬತ್ತು ಮನುಷ್ಯಾಕಾರದ ಮಧ್ಯದಲ್ಲಿ ಆನೆಯ ಆಕಾರದ ಸೊಂಡಿಲಿರತಕ್ಕಂಥ ಏಕೋನ ವಿಂಶತಿ ಮುಖ ಇದು ಒಂದು ಧ್ಯಾನದಲ್ಲಿ ಗೋಚರವಾಗುವಂಥ ರೂಪ ಅದು ವಕ್ರತುಂಡ ಅಂದರೆ ಮುಖದಲ್ಲಿ ಸೊಂಡಿಲು ಹೀಗೆ ವಕ್ರವಾಗಿರುತ್ತಲ್ಲ ಅದರಿಂದ ವಕ್ರತುಂಡ ಸೊಂಡಿಲಿನಿಂದಾಗಿ ಮುಖ ವಕ್ರವಾಗುತ್ತೆ ಅಂತ ವಕ್ರವಾದ ತುಂಡ ಮತ್ತು ತಮಾಷೆ ಅಂದರೆ ಆ ವಕ್ರತುಂಡ ಶಬ್ದಕ್ಕೆ ನಿಜವಾದ ಅರ್ಥ ಏನು ಗೊತ್ತುಂಟ ವಕ್ರರನ್ನು ತುಂಡರಿಸುವವ ಅಂತ ತುಂಡ ಅಂದರೆ ತುಡಿ ತಮಾಷೆ ನಾವು ತುಂಡರಿಸುವುದು ಅಂತ ಹೇಳ್ತೇವಲ್ಲ ಇದು ಕನ್ನಡ ಶಬ್ದ ಅಲ್ಲ ತುಡಿ ಭೇದನೆ ಅಂತ ಸಂಸ್ಕೃತ ಧಾತು ತುಂಡತಿ ತುಂಡು ಮಾಡುತ್ತಾನೆ ಯಾರನ್ನು ವಕ್ರರನ್ನು ತುಂಡರಿಸ್ತಾನೆ
ಅದನ್ನ ಯಾರು ವಕ್ರಬುದ್ಧಿ ಹೋದ್ರೋ ಅವ್ರ ಕಥೆ ಮುಗಿಯಿತು. ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ಇದು ಎಲ್ಲರಿಗೂ ಅನ್ವಯವಾಗುವಂಥ ನಾಮ. ವಕ್ರಂ ತುಂಡತೀತಿ ವಕ್ರತುಂಡ. ವಕ್ರತುಂಡಾಯ ಆನೆಯ ಆಕಾರದ ಸುಂಡಿಲನ್ನು ಹೊತ್ತು ಮುಖ ಸೊಟ್ಟಗೆ ಮಾಡಿರತಕ್ಕಂಥ ಗಣಪತಿಗೆ, ಅದೇ ಅದಕ್ಕೂ ಮೂಲದಲ್ಲಿ ಇರತಕ್ಕಂಥ ವಿಶ್ವಂಬರ ರೂಪಿಯಾಗಿರತಕ್ಕಂಥ ನಾರಾಯಣನಿಗೆ, ಎಲ್ಲರಿಗೂ ಆಯಿತು. ಧೀಮಹಿ ತನ್ನೋ ದಂತಿಹಿ ಪ್ರಯೋಜಯ ಪ್ರಚೋದಯಾತ್. ದಂತಿಹಿ ಅಂತ ಇದು ಅಷ್ಟೇ. ಸಂಸ್ಕೃತದಲ್ಲಿ ದಂತಿಹಿ ಅಂತ ಆಗೋಲ್ಲ. ಇವೆಲ್ಲ ಛಾಂದಸ ಶಬ್ದಗಳನ್ನು ಹಾಕಿ ನಮ್ಮನ್ನು ಗಾಬರಿಗೊಳಿಸಿಬಿಡ್ತದೆ ಈ ಉಪನಿಷತ್ತು. ಭಾರಿ ಖುಷಿ ಮಾತ್ರ, ನಿಜವಾಗ ಸಂಸ್ಕೃತ ಗೊತ್ತಿದ್ದರೆ ಭಾರಿ ಖುಷಿ. ದಂತಿಹಿ ಅಂದರೆ ದಂತೀ ಅಂತ ಅರ್ಥ. ದಂತಃ ಅಸ್ಯ ಅಸ್ತಿ ಇತಿ ದಂತಿ, ಅಥವಾ ದಂತೌ ಅಸ್ಯಸ್ತಃ ಇತಿ ದಂತಿ. ಎರಡಿದ್ದರೂ ಒಂದಿದ್ದರೂ ದಂತೀ ಅಂದರೆ ದಂತ ಉಳ್ಳವನು. ನಿಜವಾಗಿ ದಂತೀ ದಂತಿನೋ ದಂತಿನಃ, ಅದು ದಂತಿಹಿ ಅಂತ ಪ್ರಯೋಗ ಮಾಡ್ತಾರೆ. ಇದು ಸಂಸ್ಕೃತ, ವೈದಿಕ ಸಂಸ್ಕೃತದಲ್ಲಿ ಒಂದಕ್ಕೆ ಅಂದರೆ ಇತು ಇಕಾರಾಂತ, ಒಂದು ಇನ್ನಂತ ನಕಾರಾಂತ. ನಕಾರಾಂತವನ್ನು ಇಕಾರಾಂತವಾಗಿ ನೃಕೇಸರಿಂ ಅಂತ ಪ್ರಯೋಗ ಮಾಡ್ತಾರೆ. ನೃಕೇಸರಿಣಂತ ಆಗಬೇಕು. ಸೊ ಕೇಸರಿಹಿ ಕೇಸರಿ ಕೇಸರಯ, ಹಾಗೆ ದಂತಿಹಿ ದಂತೀ ದಂತಯ, ದಂತೀ ದಂತಿನು. ಯಾಕೆ ಅಂದರೆ ಹಲ್ಲು ಉಳ್ಳವನು ಅಂತಾದರೆ ದಂತೀ ಅಂತಾಗುತ್ತೆ. ಅದು ಒಂದೇ ಅರ್ಥ ಅಲ್ಲ ನಮಗೆ. ಮತ್ತು ದಮಯತೀತಿ ದಂತಿಹಿ, ನಮ್ಮನ್ನು ದಮನ ಮಾಡುವ ದಂತ. ಅವನು ತನ್ನನ್ನು ಹಲ್ಲು ಕಿತ್ತು ದಮನ ಮಾಡಿಕೊಂಡವ ಅಂದರೆ ನಮ್ಮನ್ನು ದಮಯತಿ, ತರಬೇತಿಗೊಳಿಸಿ ನಮ್ಮ ಅಹಂಕಾರವನ್ನು ದಮನ ಮಾಡತಕ್ಕಂಥ ಶಕ್ತಿಯಾದ್ದರಿಂದ ಅವನಿಗೆ ದಮಯತಿ ಇತಿ ದಂತಿಹಿ. ಎರಡು ಅರ್ಥ ಬರಬೇಕಾಗಿದ್ದರೆ ನಾವು ದಂತಿ ಅಂತ ಬರೆದುಬಿಟ್ರೆ ಒಂದೇ ಅರ್ಥ ಆಗುತ್ತೆ, ಎರಡೇ ಅರ್ಥ ಹೊಳೆಯೋದೇ ಇಲ್ಲ ನಮಗೆ. ಅದಕ್ಕೋಸ್ಕರ ಬೇಕು ಅಂತ ಅವರು ಅದನ್ನು ಬ್ರೇಕ್ ಮಾಡ್ತಾರೆ. ನಿಮ್ಮನ್ನು ತನ್ನೋ ದಂತಿಹಿ, ನಮ್ಮ ಅಹಂಕಾರವನ್ನು ದಮನ ಮಾಡ್ತಕ್ಕ ತಾನು ತಾನು ಒಂದು ಹಲ್ಲನ್ನು ಕಿತ್ತಿ ಹಿಡ್ಕೊಂಡಿದ್ದಾನೆ ನನ್ನ ಗಮನ. ಪಾಶ ದಂತ ಅಂಕುಶ ಭಯ ಅಂತ ಅವನ ನಾಲ್ಕು ಕೈಗಳಲ್ಲಿ, ಒಂದು ಕೈಯಲ್ಲಿ ಪಾಶ, ಒಂದು ಕೈಯಲ್ಲಿ ದಂತ, ಒಂದು ಕೈಯಲ್ಲಿ ಅಂಕುಶ, ಒಂದು ಕೈಯಲ್ಲಿ ಅಭಯ, ಇದು ಹಿಡ್ಕೊಂಡಿದ್ದಾನೆ. ಯಾಕೆ? ಅವನು ದಂತಿ. ಆದ್ದರಿಂದ ಪಾಶ ಯಾಕೆ ಗೊತ್ತುಂಟ? ಧರ್ಮದ ಪಾಶದಿಂದ ನಿಮ್ಮನ್ನು ಬಂಧಿಸಿಕೊಳ್ಳಿ. ಧರ್ಮದ ಪಾಶ, ಭಗವಂತನ ಕೈಯಲ್ಲಿ ನಾರಾಯಣನ ಕೈಯಲ್ಲಿ ಚಕ್ರ ಇದೆ, ಧರ್ಮಚಕ್ರ. ಇದು ಧರ್ಮ ಪಾಶ ಆಯ್ತಲ್ಲ, ಧರ್ಮದ ಪಾಶ. ಆಮೇಲೆ ದಂತ ಯಾಕೆ ಗೊತ್ತುಂಟ? ಅಹಂಕಾರದ ದಮನ. ಧರ್ಮ ಅರ್ಥ ಸಂಪತ್ತಿನ ಅಹಂಕಾರವನ್ನು ದಮನ ಮಾಡುವಂತ. ನಾವು ಅಹಂಕಾರ ದಮನೆಗೆ ಹಲ್ಲು, ಅವನು ಹಲ್ಲು ಮುರಿಬೇಕು ಅಂತ ಹೇಳ್ತೇವಲ್ಲ, ಅಲ್ಲಿ ಹಲ್ಲು ಮುರಿಬೇಕು ಅಂದರೆ ಏನರ್ಥ? ಅವನ ಅಹಂಕಾರ ಅದಲ್ವಾ, ಹಲ್ಲು ಮುರಿ. ಲಿಟ್ರಲಿ ವಿ ಡೋಂಟ್ ಮೀನ್ ಇಟ್. ಅವನ ಹಲ್ಲು ಮುರಿಬೇಕು ಒಂದರಿಲ್ಲ ಒಂದು ದಿವಸ ಅಂದರೆ ಅವನ ಅಹಂಕಾರ. ಹಾಗೆ ಹಲ್ಲು ಕೀಳುವುದು ಅಂದರೆ ನಮ್ಮ ಅಹಂಕಾರವನ್ನು ಕೀಳೋದು. ಅದನ್ನು ಅವನ ಕೈಯಲ್ಲಿ ಹಲ್ಲು ಕಿತ್ತು ಹಿಡಿದುಕೊಂಡು ನೋಡಪ್ಪ ಇದನ್ನು ಕಿತ್ತುಕೋ ನೀನು ಕೂಡ, ಅಹಂಕಾರಕ್ಕೆ ಒಳಗಾಗಬೇಡ. ಅಂದರೆ ಅರ್ಥದ ಅಹಂಕಾರ, ದುಡ್ಡಿನ ಮದಕ್ಕೆ ಒಳಗಾಗಬೇಡ. ಧರ್ಮ ಅರ್ಥ ಆಯ್ತಲ್ಲ. ಅಂಕುಶ, ಕಾಮದ ಮೇಲೆ ಅಂಕುಶ ಇರಲಿ, ಸ್ವಚ್ಛಂದ ಕಾಮಕ್ಕೆ ಬಿದ್ದು ಹಾಳಾಗಬೇಡ. ಇದೆಲ್ಲ ಇದ್ದರೆ ಅಭಯ. ಪಾಶ ದಂತ ಧರ್ಮ ಅರ್ಥ ಕಾಮ ಮೋಕ್ಷ. ಅದರಿಂದ ಮೊದಲು ಬೇಕಾಗಿರತಕ್ಕಂಥದ್ದು ದಮನ, ಅಂದರೆ ಅರ್ಥದ ಮೇಲೆ ಅರ್ಥದ ಅಹಂಕಾರದ ದಮನ, ಸ್ವಚ್ಛಂದ ಕಾಮದ ದಮನ. ಅದಕ್ಕೋಸ್ಕರ ಧರ್ಮದ ಪಾಶ. ಇದು ದಂತಿಹಿ ಅನ್ನೋದರ ಅರ್ಥ. ದಮನ ಬೇಕು, ನಿಗ್ರಹ ಬೇಕು, ಸ್ವಚ್ಛಂದತೆಯಿಂದ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನು ತಿಳಿಸೋದಕ್ಕೋಸ್ಕರ ದಂತೀ ಅನ್ನೋದನ್ನು ದಂತಿಹಿ ಅಂತ ಹೇಳಿದರು. ಬಹಳ ಅದ್ಭುತ. ಉಪನಿಷತ್ತಿನ ಪ್ರಪಂಚಕ್ಕೆ ನೀವು ಒಮ್ಮೆ ಪ್ರವೇಶ ಮಾಡಿದರೆ ಒಂದೊಂದೇ ಶಬ್ದದಲ್ಲಿ ಕೂತು ಬಿಡುವ ಅಂತ ಕಾಣುತ್ತೆ, ಅದು ಮುಂದಿನ ಶಬ್ದಕ್ಕೆ ಹೋಗೋದು ಬೇಡ ಅಂತ. ಅಂಥ ಒಂದು ಸುಂದರವಾದ ಸಂಸ್ಕೃತ ಅದು. ಇದು ಗೊತ್ತಾಗಿಬಿಟ್ರೆ ಆಮೇಲೆ ಉಪನಿಷತ್ತಿಗೆ ಅರ್ಥ ಅಂತಂದರೆ ಅದು ಬ್ರಹ್ಮಾಂಡ ಆನಂದ. ಅದಾಯಿತು. ಆಮೇಲೆ ಗಣಪತಿ ಆದ. ಆಮೇಲೆ ಅವನ ವಾಹನ ಬೇಕಲ್ಲ, ಶಿವನ ವಾಹನ. ಇದನ್ನು ಇಲ್ಲಿ ತನಕ ತಮಿಳುನಾಡಿನವರು ಸಾಯಣಾಚಾರ್ಯರು ಕೂಡ ಇಲ್ಲಿ ತನಕ ಇದನ್ನು ಒಪ್ಪಿಕೊಂಡಿದ್ದಾರೆ. ಮುಂದಿನ ಎರಡು ಗಾಯತ್ರಿ ಉಂಟಲ್ಲ, ಅದನ್ನು ಸಾಯಣಾಚಾರ್ಯರು ಬಿಟ್ಟಿದ್ದಾರೆ. ಅಂದರೆ ಅದೇ 64 ಅನುವಾಕದ ಪಾಠದಲ್ಲಿ ಇಲ್ಲ. ಮುಂದಿನದು ನಂದಿ ಮತ್ತು ಷಣ್ಮುಖ, ಶಿವನ ಇಬ್ಬರು ಪರಿವಾರದನ್ನು ಬಿಟ್ಟುಬಿಡ್ತಾರೆ ಅವರು. ನಂದಿ ತತ್ಪುರುಷಾಯ ವಿದ್ಮಹೇ ಚಕ್ರತುಂಡಾಯ ಧೀಮಹಿ. ಅಲ್ಲಿ ವಕ್ರತುಂಡ ಇತ್ತು, ಇಲ್ಲಿ ಚಕ್ರತುಂಡ. ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ತತ್ಪುರುಷ, ಇವನು ಎಲ್ಲ ಅದು ನಾರಾಯಣನ ಪರಿವಾರದ ಎಲ್ಲ ದೇವತೆಗಳನ್ನು ನಾವು ಧ್ಯಾನ ಮಾಡ್ತೇವೆ. ತತ್ಪುರುಷಾಯ ವಿದ್ಮಹೇ, ನಂದಿಯನ್ನು ಧ್ಯಾನ ಮಾಡೋಣ. ಎಂಥವ ನಂದಿ, ಅವನನ್ನು ಯಾಕೆ ಧ್ಯಾನ ಮಾಡಬೇಕು? ಅವನು ಚಕ್ರತುಂಡ ಅಪ್ಪ, ಚಕ್ರದಂತೆ ತುಂಡ ಅಂದರೆ ಒಳ್ಳೆ ಉರುಟಾದ ಮುಖ ಅಂತ. ಅದು ಒಂದೇ ಅರ್ಥ ಅಲ್ಲ. ಚಕ್ರವತ್ ತುಂಡ ತೀತಿ ಚಕ್ರತುಂಡ ಅಂತ. ಅವನು ಶಿವನ ಒಟ್ಟಿಗೆ ಹೋದಾಗ, ಶಿವ ಶತ್ರು ಸಂಹಾರ ಮಾಡುವಾಗ
ವಿಷ್ಣುವಿನ ಚಕ್ರದಂತೆ ಬರೇ ತನ್ನ ಮುಖದಿಂದ ಚಚ್ಚಿ ಚಚ್ಚಿ ರಾಕ್ಷಸರನ್ನು ಸಂಹಾರ ಮಾಡಿದಂತೆ. ಅದಕ್ಕೆ ಅವನಿಗೆ ಚಕ್ರ ತುಂಡ ಚಕ್ರವತ ತುಂಡತಿ ಅಂತ. ವಿಷ್ಣು ಚಕ್ರದಂತೆ ಶತ್ರು ಸಂಹಾರ ಮಾಡಿದನು ಮುಖದಿಂದ ಚಚ್ಚಿ. ಹಾಗಾದರೆ ದುಷ್ಟಶಕ್ತಿಯನ್ನು ಮುಖದಿಂದ ಚಚ್ಚಿ ಸಂಹಾರ ಮಾಡಿದವ, ನಮ್ಮೊಳಗೆ ತುಂಬ ದುಷ್ಟರು ಸೇರಿಕೊಂಡಿದ್ದಾರೆ, ಅವನ್ನೆಲ್ಲ ಚಚ್ಚಬೇಕು. ಚಕ್ರ ತುಂಡಾಯ ಧೀಮಹಿ, ಅದಕ್ಕೋಸ್ಕರ ಅವನ ಧ್ಯಾನ. ಅಂಥ ನಂದಿಹಿ, ನಂದಿಹಿ ಅಂದರೆ ಅವನು ಆನಂದವನ್ನು ಕೊಡುವವ. ಈ ನೋಡಿ, ಗಣಪತಿ ವಿಘ್ನ ಪರಿಹಾರ ಆದರೆ ಮುಂದೆ ಒಳ್ಳೆಯ ಕೆಲಸಕ್ಕೆ ತೊಡಗಿದಾಗ ನಮಗೆ ಆಗತಕ್ಕಂಥದ್ದು ಏನು ಗೊತ್ತುಂಟ? ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾ ಆ ಒಳ್ಳೆಯ ಕೆಲಸ ಮಾಡಿದಾಗ ಬರೋ ಒಂದು ಆನಂದ, ಖುಷಿ. ಒಂದು ದಿವಸ ಮನೆಯಲ್ಲಿ ಒಂದು ಅನ್ನದಾನ, ಮನೆಯಲ್ಲಿ ಒಂದು 100 ಜನರಿಗೆ ಅನ್ನದಾನ ಇಟ್ಟುಕೊಂಡ್ರೆ ಆವತ್ತು ಏನು ಖುಷಿ? ನೀವು ಹಸಿವೆ ಆಗೋದಿಲ್ಲ. 100 ಜನ ಉಂಡದ ಒಂದು ಖುಷಿಯಲ್ಲಿ ಹಸಿವೆ ಆಗೋದಿಲ್ಲ. ಅಂದರೆ ಆ ಒಳ್ಳೆಯ ಕೆಲಸ ಮಾಡಿದಾಗ ಆಗುವ ಆನಂದ ಉಂಟಲ್ಲ, ಅದು ನಾವು ತಿನ್ನುವುದಕ್ಕಿಂತ ಹೆಚ್ಚು ರುಚಿ ಕೊಡುವಂಥದ್ದು. ನಾವು ಉಂಡ್ರೆ ಅಷ್ಟು ಆನಂದ ಆಗೋಲ್ಲ, ಇನ್ನೊಬ್ಬರಿಗೆ ಊಟ ಮಾಡಿಸಿದಾಗ ಆಗುವ ಆನಂದ. ಆ ಕೊಡುವುದರಲ್ಲಿ ಇರುವ ಆನಂದ, ಪಡೆಯುವುದರಲ್ಲಿ ಇರುವುದಿಲ್ಲ. ಅದಕ್ಕೆ ಈ ನಂದಿ ಏನು ಮಾಡ್ತಾನೆ, ನಂದಿಹಿ ಅಂತ ಹೆಸರು ಅವನಿಗೆ. ನಂದಿಹಿ ನಂದಯತೀತಿ ನಂದಿಹಿ ಅಂತ. ನಂದಿ ಅಂದರೆ ಆನಂದ, ನಿಜವಾಗಿ ನಂದಿ ಆನಂದ ರೂಪ ಅಂತ ಅರ್ಥ. ಅದು ಭಗವಂತನ ಹೆಸರು ಹೌದು, ನಂದಿಹಿ ಅಂದ ಭಗವಂತನ ಹೆಸರು ಹೌದು. ಆನಂದ ರೂಪ, ಶತಾನಂದ, ಚತುರ್ಮುಖ, ಪ್ರಾಣತತ್ವದ ಹೆಸರು ಹೌದು, ಶಿವನ ಹೆಸರು ಹೌದು, ನಂದಿ ವಾಹನದ ಹೆಸರು ಹೌದು. ನಂದಿಹಿ ಕೌಸಲ್ಯ ನಂದಿ ವರ್ಧನೋ ರಾಮ, ಕೌಸಲ್ಯ ನಂದಿಯನ್ನು ಹೆಚ್ಚಿಸಿದ ರಾಮ ಅಂತ. ನಂದಿಯಿಂದ ಆನಂದ ಅಂತ ಅರ್ಥ ಅಲ್ಲಿ. ನಂದಿ ತೀರ್ಥೋರು ನನ್ನಾವಿನೋ ನಂದಿನ ಸಂದಧಾನ ಸದಾನಂದ ದೇವೇ ಮತಿ. ನಂದಿಯಿಂದ ಆನಂದ, ಆನಂದವನ್ನು ಕೊಡ್ತಕ್ಕವ ಆನಂದ ರೂಪ ಅವನು. ಅಂಥ ನಮ್ಮೊಳಗಿನ ಆನಂದವನ್ನು ಪ್ರಚೋದನೆ ಮಾಡತಕ್ಕಂಥ ಶಿವನ ವಾಹನನಾದ ನಂದಿ ವೃಷಭ, ಅವನು ನಮಗೆ ಆನಂದವನ್ನು ಕೊಡಲಿ. ಅದರ ನಂತರ ನಮಗೆ ಈ ನಮ್ಮಲ್ಲಿ ಇರತಕ್ಕಂಥ ದುಷ್ಟಶಕ್ತಿಗಳನ್ನು ಒದ್ದೋಡಿಸಲಿಕ್ಕೆ ದೊಡ್ಡ ಸೈನ್ಯ ಬೇಕ್ರಿ. ಸಾಮಾನ್ಯ ಸೈನ್ಯ ಸಾಕಾಗೋಲ್ಲ, ಭಾರೀ ದೊಡ್ಡ ಸೈನ್ಯ ಬೇಕು. ಅದು ಅಂತಿಂಥ ಸೈನ್ಯ ಅಲ್ಲ, ಅದಕ್ಕೆ ಒಳಗಿಂದ ಏನು. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್. ನಾವು ಅಂಥ ಭಗವಂತನ ಬಳಗದಲ್ಲಿ ದೇವಸೇನಾನಿಯಾಗಿರ್ತಕ್ಕಂಥ ಷಣ್ಮುಖನನ್ನು ಧ್ಯಾನ ಮಾಡೋಣ. ಅವನು ಮಹಾಸೇನ, ಯಾಕೆಂದರೆ ದೇವಸೇನಾಪತಿಯವ. ತಾರಕಾಸುರನನ್ನು ಕೊಲ್ಲಿಕ್ಕೋಸ್ಕರ ದೇವತೆಗಳು ವರಬಲದಿಂದ ಹುಟ್ಟಿದಂಥ ಮಗು, ಇಡೀ ದೇವಸೇನೆಯ ನಾಯಕನಾಗಿ ತಾರಕಾಸುರನ ಸಂಹಾರ ಮಾಡಿದ ಮಹಾಶಕ್ತಿ ಅದು. ಅವನು ಅದರಿಂದ ಅವನಿಗೆ ದೇವಸೇನಾಪತಿ ಕುಮಾರ, ಸಣ್ಣ ಮಗುವಾಗಿದ್ದಾಗಲೇ ಹುಟ್ಟಿದಾಗಲೇ ದೇವಸೇನಾಪತಿ ಆತವ. ಅಂಥ ಅವನು ಮಹಾಸೇನ, ಇಡೀ ದೇವತೆಗಳ ಸೇನೆಗೆಲ್ಲ ನಾಯಕ ಅವನು, ಮಹಾಸೇನ ಅವನು. ಅಂಥ ಯಾರವ ಷಣ್ಮುಖನಿಗೆ, ತನ್ನ ಷಣ್ಮುಖ ಪ್ರಚೋದಯಾತ್. ಇದೆಲ್ಲವೂ ಭಗವಂತನ ನಾಮವೂ ಹೌದು. ಸಹ ಪುರುಷ ತಚ್ಛಬ್ದ ವಾಚ್ಯನಾದ ಆ ಪುರುಷ, ಅವನು ಮಹಾಸೇನ. ಯಾಕೆಂದರೆ ವಿಶ್ವಕ್ಸೇನೋ ಜನಾರ್ದನ, ವಿಶ್ವಕ್ಸೇನ ಎಲ್ಲ ಕಡೆ ಅವನ ಸೇನೆ ಇದೆ, ಅವನು ಮಹಾಸೇನ ಅಲ್ವ ಭಗವಂತ. ಮಹಾಸರು, ಮಹಾ ಆಸನ ಉಳ್ಳವರು ಅಂದರೆ ದೊಡ್ಡ ದೊಡ್ಡ ಲೋಕದಲ್ಲಿ, ದೊಡ್ಡ ದೊಡ್ಡ ಆಸನದಲ್ಲಿ, ದೊಡ್ಡ ದೊಡ್ಡ ಪದವಿಯಲ್ಲಿ ಕೂತ ದೇವತೆಗಳು, ಅವರನ್ನು ನಯತಿ. ಅದರಿಂದ ಅವನಿಗೂ ಇನ ಇವನು, ಅದರಿಂದ ಮಹಾಸೇನ. ಮತ್ತು ಷಣ್ಮುಖ, ಭಗವಂತ ಷಣ್ಮುಖ, ಎಲ್ಲ ಭಗವಂತನ ರೂಪಗಳು ಷಣ್ಮುಖ. ಷಟ್ ಅಂದರೆ ಆರು, ಆರು ಪ್ರಧಾನವಾಗಿ ಇರುವವರು. ಷಟ್ ಗುಣಾಃ ಮುಖಂ ಪ್ರಧಾನಂ ಮುಖ ಪ್ರಧಾನತೆಯ ಎತ್ರ, ಅವನು ಷಣ್ಮುಖ. ಆರು ಗುಣಗಳು ಅಂದರೆ ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೇಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ. ಆರು ಗುಣಗಳಿರುವವನೇ ಭಗವಂತ, ಅವನೇ ಷಣ್ಮುಖ. ಆರು ಮುಖವಾಗಿ ಇಳುವನು. ಆರು ಗುಣಗಳು ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶಿ ಅಶೇಷತಃ ಭಗವತ್ ಶಬ್ದ ವಾಚ್ಯಾನ್ ವಿನಾ ಹೇರ್ ಗುಣಾದಿ. ಹೀಗೆ ಷಡ್ಗುಣ ಸಂಪನ್ನನಾದ, ಅದರಲ್ಲಿ ಅವನು ಪುರುಷ, ಪೂರ್ಣವಾದ ಷಡ್ಗುಣ ಉಳ್ಳವ. ಅವನೇ ಭಗವಾನ್, ಭಗ ಅಂದರೆ ಷಡ್ಗುಣಗಳು, ಅವನೇ ಷಣ್ಮುಖ. ಆರು ಗುಣಗಳೇ ಪ್ರಧಾನವಾಗಿ ಉಳ್ಳವನು. ಅದರಿಂದ ಆರು ಗುಣಗಳಿಂದ ಭರಿತನಾದವ ಇವನು. ಆರು ಮೂರೆಯವನು ಕೂಡ ಹೌದು ಷಣ್ಮುಖ. ಅದೊಂದು ವಿಚಿತ್ರ. ಅವನು ನೋಡಿ, ಇದು ಒಂದು ವಿಚಿತ್ರ ದೇವಲೋಕದಲ್ಲಿ. ಚತುರ್ಮುಖ ಮೊದಲು ಹುಟ್ಟಿದ ನಾಭಿಯಿಂದ, ಅವನಿಗೆ 4 ಮೊರೆ. ಅವನು ಚತುರ್ಮುಖನಿಂದ ಶಿವ ಹುಟ್ಟಿದ ಅಹಂಕಾರ ತತ್ವ, ಅವನಿಗೆ 5 ಮೊರೆ. ಶಿವನಿಂದ ಷಣ್ಮುಖ, ಅವನಿಗೆ 6 ಮೊರೆ. ಇನ್ನು ಪುಣ್ಯಕ್ಕೆ 7 ಮೊರೆ ಒಬ್ಬ ಷಣ್ಮುಖನ ಮಗ ಹುಟ್ಟಲಿಲ್ಲ. 5 ಇದ್ದದ್ದು 6 ಆಯಿತು, 4 ಇದ್ದದ್ದು 5 ಆಯಿತು. ನೋಡಿ, 4 ಅಂದರೆ 4 ವೇದಗಳು, 4 ದಿಕ್ಕುಗಳು, ಈ 4 ಮುಖದಿಂದ ಸೃಷ್ಟಿ ವಿಸ್ತಾರ ಆಯಿತು.
ನಾಲ್ಕು ವೇದಗಳು, ನಾಲ್ಕು ಆಶ್ರಮಗಳು, ನಾಲ್ಕು ವರ್ಣಗಳು, ಎಲ್ಲ ಚತುರ್ಮುಖವಾದ ಸೃಷ್ಟಿ ವಿಸ್ತಾರ ಆಯಿತು. ಅವನು ಚತುರ್ಮುಖ. ಅವನ ನಂತರ ಅವನು ಪಂಚಮುಖ ಬಂದ. ಇವನಿಂದ ಮಣ್ಣು ನೀರು ಬೆಂಕಿ ಪಂಚಭೂತಾತ್ಮಕವಾದ ಪ್ರಪಂಚದ ಸೃಷ್ಟಿಯಾಯಿತು ಪಂಚಮುಖದಿಂದ. ಅವನ ಮಗ ಬಂದ, ಅವನಿಂದ ನಮ್ಮಲ್ಲಿ ಷಣ್ಮುಖದ ಸೃಷ್ಟಿಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೇ ಆರು ಮುಖಗಳು. ಅದು ಬೆಳೆಯಿತು. ಹೀಗೆ ಇದರ ಹಿಂದೆ ಅವರು ಏನೋ ವಿಕೃತ ಶಿಶುಗಳಲ್ಲ. ಅವರು ಅವರ ಒಂದೊಂದು ಮುಖಕ್ಕೂ ಕೂಡ ಒಂದೊಂದು ಹೊಸ ಅರ್ಥ ಇದೆ, ಅದರ ಒಂದು ಸಿಂಬಲ್ ಇದೆ. ಹಾಗೆ ನಾಲ್ಕು ಮುಖದಿಂದ ಸೃಷ್ಟಿಯಾಯಿತು ಚತುರ್ಮುಖನಾದ. ಅದರಿಂದ ಪಂಚಮುಖಿ ಸೃಷ್ಟಿ, ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚವಿಧ ಅಂತಃಕರಣ, ಇದರ ಸೃಷ್ಟಿಯಾಯಿತು. ಅದಕ್ಕೆ ಪಂಚಮುಖನಾದ ಶಿವ. ಅಲ್ಲಿಂದ ಮಗ ಬಂದ ಮೇಲೆ ನಾನು ಸಖತ್ ಒಂದೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ಮುಖವನ್ನು ಪ್ರಪಂಚದಲ್ಲಿ ಹಂಚಿಬಿಟ್ಟ. ಯಾಕೆಂದರೆ ಅವನು ಕಾಮದ ದೇವ ಷಣ್ಮುಖನೇ, ಕಾಮನಾಗಿ ಪ್ರದ್ಯುಮ್ನಾಗಿ ಶಿವನ ಮಗನಾಗಿ ಷಣ್ಮುಖ, ಹರಿಯ ಅವನು ನೋಡಿ ಅವರ ಮಕ್ಕಳಲ್ಲೂ ಅಷ್ಟು ಅನುರೂಪ್ಯ. ಹರಿಯ ಮಗನಾಗಿ ಪ್ರದ್ಯುಮ್ನ ಕಾಮ, ಶಿವನ ಮಗನಾಗಿ ಷಣ್ಮುಖ, ಒಂದೇ ದೇವತೆ ಎರಡು ರೂಪಗಳು. ಅದರಿಂದ ಅವನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ಮುಖದಿಂದ ಪ್ರಪಂಚಕ್ಕೆ ತನ್ನ ವ್ಯಕ್ತಿತ್ವವನ್ನು ಹಬ್ಬಿಸಿಬಿಟ್ಟ. ನಮ್ಮಲ್ಲಿ ಅದೇ ಮುಖ್ಯ ಆಗೋಯ್ತು. ಈಗ ಅದೇ ಆರು ಎಲ್ಲರೂ ನೋಡಿದ್ರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಅದು ಬಿಟ್ಟು ಇರೋದೇ ಸಾಧ್ಯ ಇಲ್ಲ. ಅದೇ ನಮ್ಮನ್ನು ಕಾಡ್ತಾ ಇರೋದು. ಹೀಗೆ ಅದಕ್ಕೋಸ್ಕರ ಷಣ್ಮುಖನ ಪ್ರಾರ್ಥನೆ ಆಗೋತುಂಟ, ಈ ಆರರಿಂದ ನಮ್ಮನ್ನು ಬಿಡಿಸಪ್ಪ, ಆನಂದ ಕೊಡು, ನಿರ್ವಿಘ್ನವಾಗಿ ಸಾಧನೆ ಕೊಡು. ಅದಕ್ಕೆ ಅಡ್ಡಿಯಾಗಿರತಕ್ಕಂತಹ ಶತ್ರುಗಳು ಆರು ಮಂದಿ ಇದ್ದಾರೆ ಒಳಗೆ. ಅದಕ್ಕೆ ಮಹಾಸೇನೆ ಬೇಕು, ಸಾಮಾನ್ಯ ಸೇನೆ ಸಾಲದು. ಈ ಆರು ಜನರನ್ನು ಓಡಿಸಬೇಕು ಅಂತಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಒಂದೊಂದು ಕೂಡ ಹೋಗೋಲ್ಲ ಅಂತ ಕೂತ್ಬಿಡ್ತಾವೆ. ಏನು ಬಂದರೂ ಹೋಗೋಲ್ಲ, ಜಪ್ಪಯ್ಯ ಅಂದರೆ ಹೋಗೋಲ್ಲ. ಅದಕ್ಕೆ ದೊಡ್ಡ ಸೈನ್ಯ ಬೇಕು. ಷಣ್ಮುಖ, ನೀನು ದೊಡ್ಡ ಸೈನ್ಯ ಹೊತ್ತುಕೊಂಡು ಬಂದು ಆ ಆರು ಮುಖದ ನಮ್ಮ ಒಳಗಿರತಕ್ಕ ಆರು ಮಂದಿ ಶತ್ರುಗಳನ್ನು ನಿರಾಶೆ ಮಾಡೋಪ್ಪ. ನಿನ್ನ ಷಣ್ಮುಖ ಅನ್ನೋ ಹೆಸರು ಸಾರ್ಥಕ ಆಗುವಂತೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಅದನ್ನು ಅನುಗ್ರಹಿಸು ಅಂತ ಷಣ್ಮುಖ ಗಾಯತ್ರಿಯಿಂದ ನಾವು ಹೀಗೆ ಶಿವನ ಪರಿಹಾರದವರನ್ನೆಲ್ಲ ಇವತ್ತು ನೋಡಿದೆವು. ನಾಳೆ ಗರುಡ ಗಾಯತ್ರಿ ಬರುತ್ತೆ, ಆಮೇಲೆ ಚತುರ್ಮುಖ ಗಾಯತ್ರಿ ಬರುತ್ತೆ, ಆಮೇಲೆ ನಾರಾಯಣ ಗಾಯತ್ರಿ ಬರುತ್ತೆ, ನರಸಿಂಹ ಗಾಯತ್ರಿ ಬರುತ್ತೆ, ಭಾಸ್ಕರ ಗಾಯತ್ರಿ ಬರುತ್ತೆ, ಅಗ್ನಿ ಗಾಯತ್ರಿ, ಕೊನೆಗೆ ಕಾರ್ತ್ಯಾಯಿನಿ ದುರ್ಗಾ ಗಾಯತ್ರಿ ಬರುತ್ತೆ. ಅದನ್ನು ನಾಳೆ ದಿವಸ ಇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.